ಹಲೋ ಕೇಳ್ತಾ ಇದೆಯಾ? ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಸದಾ ದೂತ ಗಣಗಳಿಂದ ಸ್ತುತಿ ಹೊಂದತಕ್ಕಂಥ ಪರಲೋಕದ ನಮ್ಮ ತಂದೆಯ ದೇವರೇ, ಮಾನವರಾತ ನಮ್ಮನ್ನು ನೀನು ಅಪಾರವಾಗಿ ಪ್ರೀತಿ ಮಾಡಿದ್ದಿ. ಹೌದು ಕರ್ತನೆ, ಕಳೆದ ಎಲ್ಲಾ ದಿನಗಳು ನಮ್ಮನ್ನು ಕಾದು ಕಾಪಾಡಿ ಜೀವಿತರ ಸಂಖ್ಯೆಯಲ್ಲಿಟ್ಟು ಈ ಉದಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಿಮ್ಮನ್ನ ಸ್ತುತಿಸುವಂತ ಕೊಂಡಾಡುವಂತ ನೀವು ಮಾಡಿದಂತ ಎಲ್ಲ ಉಪಕಾರಗಳು ನೆನೆಸಿಕೃತ ಸ್ತೋತ್ರಗಳನ್ನ ಸಲ್ಲಿಸುವಂತ ಈ ಕೃಪಾ ಸಮಯವನ್ನ ನಮ್ಮ ಜೀವಿತಕ್ಕೆ ಮತ್ತೊಮ್ಮೆ ಅನುಗ್ರಹಿಸಿಕೊಟ್ಟು ಈ ಮಾಧ್ಯಮದ ಮೂಲಕವಾಗಿ ನಮ್ಮನ್ನು ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ನಿಮ್ಮ ಪರಿಶುದ್ಧ ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಹೌದು ಕರ್ತನೆ, ಈ ಸುವಾರ್ಥ ಯುಗದ ಅಂತ್ಯದಲ್ಲಿ ನಮ್ಮನ್ನ ಪುತ್ರವಾತ್ಸಲ್ಯಕ್ಕೆ ಅಂಗೀಕರಿಸಿ ಅಪ್ಪ ತಂದೆ ಎಂಬುದಾಗಿ ಕರೆಯುವಂತ ಒಂದು ಭಾಗ್ಯವನ್ನು ಕೊಟ್ಟು ಈ ಪದದಲ್ಲಿ ನಮ್ಮನ್ನು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಕರ್ತನೆ, ನಿಮ್ಮ ಯೋಜನೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ಯೋಜನೆಯಲ್ಲಿ ನಾವು ಸ್ಪಂದಿಸಿ ಅದಕ್ಕೆ ತಕ್ಕ ಹಾಗೆ ನಾವು ನಡೀಲಿಕ್ಕಾಗುವ ಹಾಗೆ ಕೃಪೆ ಕೊಟ್ಟು ನಡೆಸಬೇಕೆಂಬುದಾಗಿ ಹೇಳ್ತೇವೆ. ಹೌದು ಮಾನವರಿಗೆ ಕೊಟ್ಟಂತ ನಿಮ್ಮ ಹೋಲಿಕೆಯನ್ನ ನಿಮ್ಮ ಸ್ವರೂಪವನ್ನ ಕಳಕೊಂಡಿರುವಂತ ಸಂದರ್ಭದಲ್ಲಿ ನಾವು ದಿನೇ ದಿನೇ ನೂತನವಾಗುತ್ತಾ ಕ್ರಿಸ್ತನ ಸಾರೂಪ್ಯದ ಮಟ್ಟಿಗೆ ಬೆಳೀಲಿಕ್ಕಾಗುವ ಹಾಗೆ ಕೃಪೆ ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಹೌದು ಕರ್ತನೆ, ಈ ಲೋಕದಲ್ಲಿ ಜೀವಿಸುವಾಗ ನಾನಾ ರೀತಿಯಾದ ಸೈತಾನ ಶೋಧನೆಗಳು ಬಂದಂತಹ ಸಂದರ್ಭದಲ್ಲಿ ಕೂಡ ನಾವು ಬಿದ್ದು ಹೋಗದೆ ಒಂದೇ ನಂಬಿಕೆಯಲ್ಲಿ ಒಂದೇ ನಿರೀಕ್ಷೆಯಲ್ಲಿ ನಾವು ಸಾಗುವ ಹಾಗೆ ನಮ್ಮೆಲ್ಲರನ್ನ ನಡೆಸಬೇಕೆಂಬುದಾಗಿ ಬೇಡ್ಕೊಳ್ತೇವೆ. ಕರ್ತನೆ, ಉದಯದಲ್ಲಿ ವಾಕ್ಯವನ್ನು ಹಂಚುವಂತ ಪ್ರಿಯರನ್ನ ನೀನು ಆಶೀರ್ವದಿಸಿ ಪವಿತ್ರಾತ್ಮನಿಂದ ತುಂಬಿಸಿ ಅವರು ಕೂಡ ನೀವೇ ಮಾತಾಡಿ
ನಮ್ಮೆಲ್ಲರಿಗೆ ಬೇಕಾದ ಆತ್ಮಿಕ ಬಲವನ್ನ ಶಕ್ತಿಯನ್ನ ಜ್ಞಾನವನ್ನ ಅನುಗ್ರಹಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ತೇವೆ. ಹೇಗೂ ಕರ್ತನೇ ಇವರೆಗೂ ಕೈ ಬಿಡದೆ ನಿಮ್ಮ ವಾಕ್ಯಗಳ ಮರೆಯಲ್ಲಿ ನಾವು ಸಾಗುವಂತ ಕೃಪೆ ಕೊಟ್ಟು ನಡೆಸ್ತಾ ಇರುವುದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಈ ಆರಾಧನೆಯಲ್ಲಿ ನಿಮ್ಮ ಪ್ರಸನ್ನತೆನಿಟ್ಟು ನೀವೇ ನಮ್ಮ ಸಂಗಡ ಇದ್ದು ಈ ಆರಾಧನೆಯ ಪ್ರಾರಂಭವು ಅಂತ್ಯವು ನೀವಾಗಿದ್ದುಕೊಂಡು ವಾಕ್ಯದ ಮರೆಯಲ್ಲಿ ನಮ್ಮನ್ನು ನಡೆಸಬೇಕೆಂಬುದಾಗಿ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನ ದಿವ್ಯವಾದ ಹೆಸರಲ್ಲಿ ಏಕದೇವರಾಗಿರುವ ನಿಮ್ಮನ್ನು ಅತ್ಯಂತ ವಿನಯದಿಂದಲೂ ತಾಳ್ಮೆಯಿಂದಲೂ ಪ್ರಾರ್ಥಿಸುತ್ತೇವೆ. ಆಮೇನ್. ಆಮೇನ್. ಏನ್ ಸಂಗೀತ ಇಲ್ಲಂಗೆ ಇವತ್ತು ನಾವು ಪರಲೋಕ ಮನ್ನಾವನ್ನು ನಮ್ಮ ಮಧ್ಯದಲ್ಲಿ ಜೋಸೆಫ್ ಬಂದು ಓದ್ಬೇಕಂತ ಕೇಳ್ಕೊಳ್ತಾ ಇದ್ವಿ. இந்த தினத்தின் பரலோகமன்னா நவம்பர் 8. உன் தேவனாகிய கர்த்தரின் நாமத்தை வீணிலே வளர்ந்தாய் இருப்பையாக. யாத்ராகமம் 20:7. இந்த நியாயப்பிரமாணம் ஆவிக்குரிய இஸ்ரேலுக்கு கொடுக்கப்படாதிருந்தும் இதன் ஆவிக்குரிய விளக்கம் எவ்வளவாய் நமக்கு அருளப்பட்டிருக்கிறது என்று உணர வேண்டும். ஏனென்றால் கிறிஸ்துவின் நாமத்தை நம்முடைய நாமக்காக ஏற்றுக்கொண்டிருக்கிறோம். நாம் கிறிஸ்துவின் அங்கத்தில் ஒருவராக எண்ணப்படுகிறோம். தனியாக கிறிஸ்துவின் பரிசுத்த நாமம் சரீரம் முழுவதற்கும் வழங்கப்படுகிறது. கிறிஸ்துவின் ஸ்தானாதிபதியாகவும் பிரதிநிதியாகவும் இந்த உலகிலே ஜீவிக்கிறவர்களாக நாம் இதன் மூலம் நாம் பெற்றுள்ள கௌரவம், மதிப்பு, பொறுப்பு இவை யாவையும் காத்து நடக்க கடமைப்பட்டுள்ளோம். இதனால் கிறிஸ்துவின் நாமம் மிருதுவாக மற்றவர்கள் முன் பேசப்படாதபடி நம்மை காத்து கொள்ள வேண்டும். அவருடைய நாமத்திற்கு யாதொரு அவிக்கீர்த்தியும் வர இடம்கூடாமல் ஜீவிக்க முயல வேண்டும். எல்லா செயல்களிலும் வார்த்தைகளிலும் அவரை மகிழ்வுபடுத்த வேண்டும். ஆமென். Today's chosen text, John chapter 6:38. Yohavana Barada Swartha, 6:38. ನಿನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಡಿಸದೆ ಅವರನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಇವತ್ತು ಪಾಠಕ್ಕಾಗಿ ಆರಿಸಿಕೊಂಡಿದ ವಚನ ಕೇಳೋದಕ್ಕೆ ನಮ್ಮ ಮಧ್ಯದಲ್ಲಿರುವ ಬ್ರದರ್ ಸಂತೋಷ್ ಅವರು ಬಂದು ದೇವರ ವಾಕ್ಯ ಹೇಳಬೇಕೆಂದು ಕೇಳಿಕೊಳ್ತಾರೆ. ದೇವರಿಗೂ ಮತ್ತು ಆತನ ಒಬ್ಬನೇ ಕುಮಾರನು ಮತ್ತೆ ನಮ್ಮ ಮತ್ತು ಲೋಕ ರಕ್ಷಕನಾದ ಕ್ರಿಸ್ತ ಯೇಸು ಪವಿತ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕುಡಿ ಬಂದಿರದ ಕ್ರಿಸ್ತ ಯೇಸುನಲ್ಲಿ ಹೆಸರಿನಲ್ಲಿ ಕುಡಿ ಬಂದಿರ ನಮ್ಮ ಎಲ್ಲಾ ಸಹೋದರಿಗೆ ನನ್ನ ಬೆಳಗಿನ ನಮಸ್ಕಾರಗಳು. ಸೊ ತಂದೆಯ ದೇವರು ಬಂದ್ಬಿಟ್ಟು ನಮ್ಮ ಸಹೋದರರು ರಾಜು ಬದಲು ಬಂದಾಗಿ ನಮ್ಗೆ ಈ ಒಂದು ಅವಕಾಶ ಕೊಟ್ಟು ಕೊಟ್ಟಿದ್ದಕ್ಕೋಸ್ಕರ ತಂದೆ ದೇವರಿಗೂ ಮತ್ತೆ ಯೇಸು ಕ್ರಿಸ್ತ ನಾಮಕ್ಕೆ ನಾನು ಕೃತಜ್ಞತೆ ಹೇಳುತ್ತೇನೆ. ಸೊ ಈ ಒಂದು ಅವಕಾಶ ದೇವರ ವಾಕ್ಯವನ್ನು ಹಂಚ್ಕೊಳ್ಳಕ್ಕೆ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ವಿಚಾರ ಏನಂದ್ರೆ ಜೀಸಸ್ ಕ್ರೈಸ್ಟ್ ಬಂದ್ಬಿಟ್ಟು ಅಪೋಸ್ಟಲ್ಸ್ ಕಾಲು ತೊಳೆದು
ಒಂದು ಒಂದು ಒಳ್ಳೆ ಒಂದು ಲೀಡರ್ಶಿಪ್ ಕ್ವಾಲಿಟಿ, ಮತ್ತೆ ಶಿಷ್ಯರಿಗೆ ಒಂದು ಯಾವ ರೀತಿ ಅವರು ಇನ್ನೊಬ್ಬರಿಗೆ ಅವರವರಿಗೆ ಹಿಂಗೆ ಪಾದ ತೊಳೆಯುವಂತ ಕೆಲಸವನ್ನು ಮಾಡಬೇಕು ಅನ್ನೋದ್ರಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಒಂದು ಎಕ್ಸಾಂಪಲ್ ಆಗಿ ಹೇಳ್ಕೊಟ್ರು. ಅದೇ ರೀತಿ ನಮ್ಮ ಸಹೋದರ ಸಹೋದರರಿಗೆ ಈ ಒಂದು ಒಂದು ಸೇವೆ ಮಾಡೋ ಒಂದು ಭಾಗ್ಯ ಒಂದು ದೇವರು ಕೊಟ್ಟಿಲ್ಲ ನನಗೆ. ದೇವರ ಸ್ತೋತ್ರ ಹೇಳುತ್ತಾ ಇವತ್ತಿನ ಪಾಠ ನಾವು ನೋಡ್ಬೇಕಂದ್ರೆ ಜೀಸಸ್ ಕ್ರೈಸ್ಟ್ ಹೇಳಿರೋ ಒಂದು ಮಾತು ಬೇಸ್ ಮೇಲೆ ಒಂದು ಪಾಠ ನಾವು ನೋಡೋಣ. ಅದರಲ್ಲಿ ಜಾನ್ 6 ಚಾಪ್ಟರ್ ಅಲ್ಲಿ 38 ವಚನ ನೋಡೋಣ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದಾತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದಾತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಸರಿ, ನಾವು ನೋಡ್ಬೇಕಂದ್ರೆ ಮೇನ್ ಇವತ್ತು ನಾವು ಪಾಠ ನೋಡ್ಬೇಕಿರೋದು ಏನನ್ನ ನೋಡ್ಬೇಕಂದ್ರೆ ನಮ್ ಜೀವನ ನಾವು ಹುಟ್ಟು ಬಂದು ನಾವು ನೋಡ್ಬೇಕಂದ್ರೆ ನಾವು ನಮ್ ಜೀವನದಲ್ಲಿ ನಾವು ಹುಟ್ಟಿ ನಾವು ಬೆಳೆಯೋ ಟೈಮಲ್ಲಿ ನಮ್ಗೆ ಏನೇನ್ ಬೇಕು ನಾವು ಏನ್ ಹಾಕ್ಬೇಕು ಅನ್ನೋದು ನಾವು ತೀರ್ಮಾನ ಮಾಡ್ತೀವಿ. ಆ ಒಂದು ಸ್ವಾತಂತ್ರ್ಯ ನಮ್ಗಿದೆ. ಬಟ್ ಯಾವಾಗ ತಂದೆ ದೇವರು ತನ್ನ ಮಗನ ಮೂಲಕವಾಗಿ ವಾಕ್ಯದ ಮೂಲಕವಾಗಿ ಪರಿಶುದ್ಧಾತ್ಮ ನಮ್ಗೆ ಬಿಟ್ಟು ನಮ್ಗೆ ಅವರು ನಾವು ಏನಾಗಿ ಬದುಕ್ಬೇಕು ಏನಕ್ಕೋಸ್ಕರ ಬದುಕ್ಬೇಕು ಅಂತ ಆ ಡಿವೈನ್ ಪ್ಲಾನ್ ಅಲ್ಲಿ ನಮ್ಗೆ ಕೊಟ್ಟಿರುವಂತಹ ಒಂದು ಕರೆ ಇದೆ ನೋಡಿ. ಅದು ಯಾವಾಗ ನಮ್ಮ ಲೈಫ್ ಅಲ್ಲಿ ಎಂಟರ್ ಆಗುತ್ತೋ ಆ ಎಂಟರ್ ಆದಾಗ ನಾವು ಏನನ್ನೆಲ್ಲ ಕನಸು ಕಂಡಿರ್ತಿರೋ ಹಿಂಗಿರ್ಬೇಕು ಅದಾಗ್ಬೇಕು ಇದಾಗ್ಬೇಕು ಅಂತ ಅದೆಲ್ಲ ಒಂದ್ ಸೈಡಲ್ಲಿ ಇಕ್ಬಿಟ್ಟು ನಾವೇನ್ ಮಾಡ್ತೀವಿ ನೋಡ್ಬೇಕಂದ್ರೆ ತಂದೆ ದೇವ್ರು ಕೊಟ್ಟಿರೋಂತ ಕರೆಯನ್ನ ನಾವು ಇಂಪಾರ್ಟೆಂಟ್ ಆಗಿ ನಾವು ತಗೊಂಡು ಅದೇ ನಮ್ ಜೀವನದ ಉದ್ದೇಶ ಅಂತ ಮಾಡಿ ನಾವು ನಮ್ ಜೀವನವನ್ನು ಸಾಗುವಂತ ಒಂದು ಒಂದು ಕಾರ್ಯ ನಮ್ ಜೀವನದಲ್ಲಿ ನಡೀತದೆ. ಸೊ ಆ ಒಂದು ವಿಚಾರ ನೋಡ್ಬೇಕಂದ್ರೆ ತಂದೆ ದೇವರು ಕ್ರಿಸ್ತನ ಮೂಲಕವಾಗಿ ಅವ್ರ ವಾಕ್ಯ ಪರಿಶುದ್ಧ ವೇದದ ಆಧಾರವಾಗಿ ನಮ್ಗೆ ಸತ್ಯವನ್ನು ತಿಳಿಸ್ಕೊಟ್ಟು ನಮ್ಗೆ ಕರೆಯನ್ನು ಕೊಟ್ಟಿರೋದಂತ ನಾವು ನೋಡ್ತೀರಿ. ಸೊ ಈ ಕರೆ ಬಂದ ಮೇಲೆ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಇರುವಂತ ಉದ್ದೇಶನೆಲ್ಲ ಬಿಟ್ಟು ತಂದೆ ದೇವರು ಕ್ರಿಸ್ತ ಮೂಲಕವಾಗಿ ನಮ್ಗೆ ಏನು ಉದ್ದೇಶ ಕೊಟ್ಟಿದ್ದಾರೋ ನಮ್ಗೇನು ಬದುಕ್ಬೇಕಾಗ್ಬೇಕಂದ್ರೆ ಏನಕ್ಕೋಸ್ಕರ ಬದುಕ್ಬೇಕನ್ನೋ ಒಂದು ಮೀನಿಂಗ್ ಬಂದ್ಬಿಟ್ಟು ಈ ಒಂದು ಕರೆಯಲ್ಲಿ ಕೊಟ್ಟಿರ್ತಾರೆ ಅಂತ ನಾವು ನೋಡ್ತಿರಲ್ವ ಪ್ರೀತಿಯ ಸಹೋದರ ಸಹೋದರೆ. ಆ ರೀತಿ ನಮ್ಗೆ ರೋಲ್ ಮಾಡೆಲ್ ಆಗಿರೋದು ಚರ್ಚ್ಗೆ ಬಂದ್ಬಿಟ್ಟು ಹೆಟ್ಟು ಯಾರು ನೋಡ್ಬೇಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಅಂತ ನೋಡ್ಬೇಕಂದ್ರೆ ಈ ಒಂದು ಪಾಪ ತುಂಬಿರುವಂತ ಒಂದು ಈ ಲೋಕದಲ್ಲಿ ನೀತಿವಂತರಾಗಿ ನೀತಿಗೋಸ್ಕರ ನಾವು ಕಷ್ಟಪಟ್ಟು ನೀತಿವಂತರಾಗಿ ತಂದೆ ದೇವರ ಚಿತ್ತವನ್ನೇ ಮಾಡಬೇಕು ಅನ್ನೋ ಒಂದು ದಾರಿನ ನಮ್ಗೆ ತೋರಿಸಿ ಆ ರೀತಿ ಬದುಕಿ ನಮ್ಗೆ ತೋರಿಸಿರೋದು ನೋಡ್ಬೇಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಅಂತ ನೋಡ್ತೀರಿ. ಸೊ ಅದೇ ರೀತಿ ನಮ್ಮ ಜೀವನ ಬಂದ್ಬಿಟ್ಟು ನೋಡಿ ಒಂದು ಲೈನ್ ಸ್ಟ್ರೈಟ್ ಆಗಿ ಹಾಕಿದಿನ ಇಲ್ಲ ಅಂತ ನೋಡ್ಬೇಕಂದ್ರೆ ನಾವು ಒಂದು ಸ್ಕೇಲ್ ಇರ್ತೀವಿ ಅಲ್ವರ. ಸೊ ನಾವು ಮನೆ ಕಟ್ಬೇಕಂದ್ರೆ ಗೋಡೆ ಬಂದ್ಬಿಟ್ಟು ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕಂದ್ರೆ ಆ ಪ್ಲಂಬ್ ತೂಕದಾರ ನಾವ್ ಇಟ್ಬಿಟ್ಟು ಗೋಡೆ ಕರೆಕ್ಟ್ ಆಗಿದೆಯಾ ಅಂತ. ಸೊ ನಮ್ಗೆ ಕ್ರೈಸ್ಟ್ ಬಂದ್ಬಿಟ್ಟು ನಮ್ಗೆ ತೂಕದಾರ ತರ ಇದ್ದಾರೆ. ಸೊ ನೀತಿವಂತರಾಗಿ ಈ ಭೂಮಿಯಲ್ಲಿ ಬದುಕ್ಬೇಕಂದ್ರೆ ನಾವು ಕಲಿಬೇಕಾಗಿರೋದು ನಮ್ಮ ಹತ್ರ ನಮ್ಮ ಮಾಸ್ಟರ್ ಜೀಸಸ್ ಕ್ರೈಸ್ಟ್ ಹತ್ರ ಅಂತ ನಾವು ನೋಡ್ತೀರಿ. ಇವರು ಆ ಸ್ಟ್ಯಾಂಡರ್ಡ್ ಗೆ ನಮ್ಗೆ ಹೋಲಿಕೆ ಮಾಡಿ ಆ ಒಂದು ಸ್ಟ್ಯಾಂಡರ್ಡ್ ನ ಬಂದ್ಬಿಟ್ಟು ನಾವು ಸೇರ್ಬೇಕಂದ್ರೆ ಫಸ್ಟ್ ನಾವೇನ್ ಮಾಡ್ಬೇಕಂದ್ರೆ ಜೀಸಸ್ ಕ್ರೈಸ್ಟ್ ಬಂದ್ಬಿಟ್ಟು ಈ ಲೋಕದಲ್ಲಿ ಎಲ್ಲಾರ್ಗೂ 90% ಜನಕ್ಕೆ ಎಲ್ಲಾರ್ಗು 95% ಜನ ಎಲ್ಲಾರ್ಗು ಬಂದ್ಬಿಟ್ಟು ಜೀಸಸ್ ಕ್ರೈಸ್ಟ್ ಯಾರಂತ ಗೊತ್ತು. ಆದ್ರೆ ಸತ್ಯ ವೇದದ ಮೂಲಕವಾಗಿ ನಮಗೆ ಸತ್ಯದ ಮೂಲಕವಾಗಿ ಜೀಸಸ್ ಕ್ರೈಸ್ಟ್ ಯಾರು ಅನ್ನೋದು ನಮ್ಗೆ ಇನ್ನ ನಾವು ಹತ್ರ ಬಗ್ಗೆ ನಾವು ಜೀಸಸ್ ಕ್ರೈಸ್ಟ್ ಅವ್ರ ಲೈಫ್ ಏನು ಅವ್ರದ್ದು ಇಂಪಾರ್ಟೆನ್ಸ್ ಏನು ಏನಕ್ಕೋಸ್ಕರ ಭೂಮಿಗೆ ಬಂದ್ರೆಲ್ಲ ನಾವು ನೋಡ್ತಿರಲ್ವ. ಸೊ ಆ ರೀತಿ ನೋಡ್ಬೇಕಂದ್ರೆ ಜನರಲ್ ಆಗಿ ಕ್ರಿಸ್ಟಿಯನ್ ನೋಡ್ಬೇಕಂದ್ರೆ ಜೀಸಸ್ ಕ್ರೈಸ್ಟ್ ಅಂದ್ರೆ ಸೇವಿಯರ್ ವರ್ಲ್ಡ್ ಸೇವಿಯರ್ ಅಂತ ಹೇಳ್ತಾರೆ ಅಷ್ಟೇ. ಮತ್ತೆ ನಮ್ ಗೊತ್ತಲ್ವಲ್ಲ ಸತ್ಯದ ಮೂಲಕ ನಮ್ ಗೊತ್ತಿರೋ ಆ ಡಾರ್ಕ್ ಏಜಸ್ ಎಲ್ಲ ನಾವೆಲ್ಲ ಡಾರ್ಕ್ ದೇವ್ರಿಗೆ ಬಂದು ಬಂದಿದ್ದೀವಿ. ಸೊ ಜೀಸಸ್ ಕ್ರೈಸ್ಟ್ ಬರೀ ಸೇವ್ ಮಾಡೋದ್ ಮಾತ್ರ ಅಂತ ಒಂದು ವಿಚಾರ ಒಂದು ಜನಕ್ಕೆ ಗೊತ್ತಿದೆ. ಬಟ್ ನಮಗೆ ಪರ್ಸನಲ್ ಆಗಿ ಜೀಸಸ್ ಕ್ರೈಸ್ಟ್ ಯಾರು ಹೆಂಗಿದ್ರು ಭೂಮಿಗೆ ಬರಕ್ ಮುಂಚೆ ಹೆಂಗಿದ್ರು ಲೋಗಸ್ ಆಗಿದ್ರು ಹಿಂಗೆ ಎಲ್ಲಾ ವಿಚಾರ ನಾವು ಸತ್ಯದ ವೇದದ ಮೂಲಕವಾಗಿ ತಂದೆ ದೇವರು ನಮ್ಗೆ ಕಲ್ಸ್ಕೊಟ್ಟಿರೋದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಕ್ರೈಸ್ಟ್ ನ ಪರ್ಸನಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳಿದ್ವಿ ನೋಡಿ ಅಂಡರ್ಸ್ಟ್ಯಾಂಡಿಂಗ್. ಇದರಲ್ಲೇ ನಾವು
ಜೀಸಸ್ ಕ್ರೈಸ್ಟ್ ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನ ಚೇಂಜ್ ಮಾಡ್ಕೋಬೇಕು ಅಂತ ಪ್ರೊಸೆಸ್. ಸೊ ಇವತ್ತಿನ ಪಾಠದ ವಿಷಯ ಏನನ್ನ ನೋಡ್ಬೇಕಂದ್ರೆ, ಯಾವಾಗ ತಂದೆ ದೇವರು ಅವರು ಒಂದು ಆ ಒಂದು ಡಿವೈನ್ ಪ್ಲಾನ್ ಅಲ್ಲಿ ಬಂದ್ಬಿಟ್ಟು ಆ ಯೋಜನೆಯಲ್ಲಿ ನಮ್ಗೆ ಕರೆ ಕೊಟ್ಟು ಆ ಒಂದು ಕಾಲಿಂಗ್ ನಮ್ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಳ್ಳಕ್ಕೆ ಕ್ರಿಸ್ತ ಯೇಸು ಕ್ರಿಸ್ತನ ಬಂದ್ಬಿಟ್ಟು ಇನ್ವಾಲ್ವ್ ಮಾಡಿ ನಮ್ಮ ನಮ್ಮನ್ನ ಬಂದ್ಬಿಟ್ಟು ಆ ಒಂದು ಗ್ಲೋರಿಗೆ ಆ ಒನ್ ಲಾಕ್ ಪಟ್ಟಿವ ಮಾತ್ರ ಅಲ್ಲದೆ ಕ್ರೈಸ್ಟ್ನ ಫಾಲೋ ಮಾಡೋ ಅಂತ ಕ್ರೈಸ್ಟ್ನ ಇನ್ವಾಲ್ವ್ ಮಾಡಿ ಕ್ರೈಸ್ಟ್ ನಮ್ಮನ್ನ ಬಂದ್ಬಿಟ್ಟು ಬಾಡಿ ಆಫ್ ಕ್ರೈಸ್ಟ್ ಆ ಅಂಗವಾಗಿ ನಾವು ಮಾರ್ಪಡಬೇಕಂದ್ರೆ ಇಟ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಪ್ರಿವಿಲೇಜ್ ಎವರ್ ಗಾಡ್ ಕ್ಯಾನ್ ಗಿವ್ ಅ ಪರ್ಸನ್. ಅಂದ್ರೆ ಈ ಒಂದು ಅವಕಾಶ ನಮ್ಗೆ ಏನ್ ತಂದೆ ದೇವರು ಕೊಟ್ಟಿದಾರೋ ಇದು ಒಂದು ಅವಕಾಶ ಬಂದ್ಬಿಟ್ಟು ಇಡೀ ಸೃಷ್ಟಿಯಲ್ಲೇ ದೇವರು ನಮ್ಗೆ ಕೊಟ್ಟಿರೋಂತ ಒಂದು ದೊಡ್ಡ ಒಂದು ಅವಕಾಶ ಏನಂದ್ರೆ ಇದು ಒಂದೇನೆ. ಇನ್ನ ಯಾವ ಲೋಕನ ಬರ್ಲಿ, ಯಾವ ಲೋಕನ ದೇವ್ರು ಮಾಡ್ಲಿ, ಯಾವ ಲೋಕ ಏನ್ ಈ ಒಂದು ಅವಕಾಶ ಏನ್ ತಂದೆ ದೇವರು ನಮ್ಗೆ ಕೊಟ್ಟಿದಾರೋ ಟು ಬಿಕಮ್ ಲೈಕ್ ಹಿಸ್ ಸನ್ ಜೀಸಸ್ ಕ್ರೈಸ್ಟ್ ಮತ್ತೆ ಟು ಬಿಕಮ್ ದ ಪಾರ್ಟ್ ಆಫ್ ಬಾಡಿ ಆಫ್ ಕ್ರೈಸ್ಟ್ ನಾವು ಜೀಸಸ್ ಕ್ರೈಸ್ಟ್ ಆ ಒಂದು ದೇಹದ ಅಂಗಗಳಾಗಿ ನಾವು 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 ಭಾಗಿಗಳಾಗಿ ಇರೋಕೆ ಆ ಒಂದು ಅವಕಾಶ ಕೊಟ್ಟಿರೋದು ನೋಡ್ಬೇಕಂದ್ರೆ ಇಟ್ ಇಸ್ ದ ಗ್ರೇಟೆಸ್ಟ್ ಪ್ರಿವಿಲೇಜ್ ಅಂತ ನೋಡ್ತೀರಿ. ಸೊ ಈ ಒಂದು ಕಾಲಿಂಗ್ ನಮ್ಗೆ ಬಂದಿರೋದ್ರಿಂದ ಈ ಒಂದು ಕಾನ್ಸಿಗ್ರೇಷನ್ ಲೈಫ್ ಅಲ್ಲಿ ಜೀಸಸ್ ಕ್ರೈಸ್ಟ್ ನ ಯಾವ ರೀತಿ ತಂದೆ ದೇವ್ರಿಗೆ ಮೆಚ್ಚುಗೆಯಾಗಿ ಬದುಕಿದ್ರು, ತಂದೆ ದೇವ್ರ ನಾಮಕ್ಕೆ ಮಹಿಮೆ ತರುವಂತ ಒಂದು ಬದುಕು ಬದುಕಿದ್ರು, ಅದೇ ಸ್ಟ್ಯಾಂಡರ್ಡ್ ನ ಜೀಸಸ್ ಕ್ರೈಸ್ಟ್ ಫಾಲೋ ಮಾಡ್ದಂಗೆ ನಾವು ಫಾಲೋ ಮಾಡಬೇಕು ಅನ್ನೋಗೋಸ್ಕರನೇ ನಮ್ಮನ್ನ ನಾವು ತಯಾರಿ ಮಾಡ್ಕೊಳ್ಬೇಕಂತ ನೋಡ್ಬೇಕಂದ್ರೆ ಆ ಒಂದು ರೀತಿ ನಾವು ತಂದೆ ದೇವ್ರನ್ನ ಬಂದ್ಬಿಟ್ಟು ಜೀಸಸ್ ಕ್ರೈಸ್ಟ್ ಯಾವ ರೀತಿ ಅರ್ಥ ಮಾಡ್ಕೊಂಡ್ರು ಅದೇ ರೀತಿ ಜೀಸಸ್ ಕ್ರೈಸ್ಟ್ ತರನೇ ನಾವು ಬಂದ್ಬಿಟ್ಟು ಈ ಲೋಕದಲ್ಲಿ ತಂದೆ ದೇವ್ರನ್ನ ನಾಮಕ್ಕೆ ಮಹಿಮೆ ತರೋವಂತ ಬದುಕು ನಾವು ಬದುಕಬೇಕಂದ್ರೆ ಫಸ್ಟ್ ಥಿಂಗ್ ನಾವು ಮಾಡ್ಬೇಕಾದ್ರೆ ಏನಂತ ನೋಡ್ಬೇಕಂದ್ರೆ ಜೀಸಸ್ ಕ್ರೈಸ್ಟ್ ಮೈಂಡ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಜೀಸಸ್ ಕ್ರೈಸ್ಟ್ ಜನರಲ್ ಆಗಿ ಎಲ್ಲರಿಗೂ ಗೊತ್ತು, ಬಟ್ ಆಸ್ ಅ ಬೈಬಲ್ ಸ್ಟೂಡೆಂಟ್ ನಾವು ನೋಡ್ಬೇಕಂದ್ರೆ ಸತ್ಯದ ಮೂಲಕವಾಗಿ ಜೀಸಸ್ ಕ್ರೈಸ್ಟ್ ಯಾರು ಅಂತ ನಮ್ಗೆ ಗೊತ್ತು. ಸೊ ಗೊತ್ತಾಗ್ಬಿಟ್ಟ ಮೇಲೆ ಅಲ್ಲಿಗೆ ಮುಗಿಯೋದಿಲ್ಲ, ಇನ್ನ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಕಡೆ ಕಂಡ್ರೆ ನಾವು ಇದ್ದು ಯೇಸು ಕ್ರಿಸ್ತನ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅಪೊಸ್ತಲ ಪೌಲ್ ಹೇಳ್ತಾರೆ ನನ್ನ ಹತ್ರ ಇರೋ ಎಲ್ಲ ಸಂಪತ್ತು ಏನಿದೆಯೋ ಅದೆಲ್ಲ ಬೇಕಂದ್ರೆ ನಾನು ಬಿಟ್ಬಿಡ್ತೀನಿ, ನಾನು ಅದೆಲ್ಲ ನನ್ಗೆ ಒಂದು ಕಸ ತರ ಏನಕ್ಕಂತ ನೋಡ್ಬೇಕಂದ್ರೆ ಟು ನೋ ದ ನಾಲೆಜ್ ಆಫ್ ಅವರ್ ಲಾರ್ಡ್. ಕೇಳಿಸ್ತಾ ಇಲ್ಲ ಬ್ರದರ್? ಇದು ನೆಟ್ವರ್ಕ್ ಚೆಕ್ ಮಾಡಿ, ಇಲ್ಲಿ ಕ್ಲಿಯರ್ ಇದೆ ಆಡಿಯೋ, ಎಲ್ಲರಿಗೂ ಕ್ಲಿಯರ್ ಇದೆ. ವಾಯ್ಸ್ ಕಮ್ಮಿ ಇದೆ ಬ್ರದರ್ ಅವ್ರದ್ದು. ನಿಮ್ದು ರಾಜಭದ್ರ ವಾಯ್ಸ್ ಕೇಳ್ತಾ ಇದೆ, ಅವ್ರದ್ದು ಸ್ವಲ್ಪ ಮೆಲ್ಲ ಕೇಳ್ತಾ ಇದೆ. ನಮಗ್ ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ ಬ್ರದರ್. ನೋಡ್ಬೇಕಂದ್ರೆ ತಿಳ್ಕೋಬೇಕು ಎಷ್ಟೋ ಜೀಸಸ್ ಕ್ರೈಸ್ಟ್ ಬಗ್ಗೆ ಎಷ್ಟೋ ವಿಚಾರ ತಿಳ್ಕೊಂಡ್ಬಿಟ್ಮೇಲೆ ಇಷ್ಟಕ್ಕೆ ಸಾಕು ಅಂತ ಅಪೊಸ್ತಲ ಪೌಲ್ ಹೇಳಿದಿರ. ಅವ್ರು ಏನ್ ಹೇಳ್ತಾರಂದ್ರೆ ನನ್ನಲ್ಲಿರೋ ಎಲ್ಲಾ ಸಂಪತ್ತನ್ನೆಲ್ಲ ನಾನು ಏನನ್ನೆಲ್ಲ ತುಂಬಾ ಹೆಚ್ಚಾಗಿ ನಾನು ತುಂಬಾ ಶ್ರೀಮಂತನಾಗಿದ್ದು ಎಷ್ಟೋ ಅಧಿಕಾರಗಳೆಲ್ಲ ಇದ್ದು ಪರಿಸರನಾಗಿದ್ದು ಏನನ್ನ ಒಂದು ಅಧಿಕಾರ ಇತ್ತು ಅದ್ ಎಲ್ಲನೂ ಕ್ರಿಸ್ತ ಯೇಸನ ನಾನು ಅರ್ಥ ಮಾಡ್ಕೊಳ್ಳಕ್ ಸ್ಟಾರ್ಟ್ ಮಾಡ್ಬಿಟ್ಮೇಲೆ ದೇವರು ಪರಿಶುದ್ಧಾತ್ಮ ಬಿಟ್ಬಿಟ್ಮೇಲೆ ಕ್ರೈಸ್ತ ನಾನು ಅರ್ಥ ಮಾಡ್ಕೊಂಡು ಈಗ ಡಿಸ್ಟರ್ಬೆನ್ಸ್ ಆಗಿದೆ ಒಂದು ಒಂದು ಕಸ ತರ ಅದಕ್ಕೆ ವ್ಯಾಲ್ಯೂನೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಮೈಂಡ್ ಯಾವಾಗ ನಮ್ಗೆ ಬರುತ್ತೋ ಈ ಭೂಮಿಯಲ್ಲಿ ವಿಚಾರ ಏನೇನಿದೆಯೋ ಎಷ್ಟೇ ಒಂದು ಒಂದು ಬೆಳೆ ಬಾಳುವಂತ ವಸ್ತು ಯಾವ್ದೇ ಇದ್ರು ಅದೆಲ್ಲ ಕ್ರಿಸ್ತನು ನನ್ಗೆ ಗೊತ್ತಾಗ್ಬಿಟ್ಮೇಲೆ ಅದೆಲ್ಲ ನನ್ಗೆ ಏನು ವ್ಯಾಲ್ಯೂ ಇಲ್ಲ ಅಂತ ಯಾವಾಗ ಈ ಮೈಂಡ್ ನಮ್ಗೆ ಬರುತ್ತೋ ಆಗ ತಂದೆ ದೇವರ ಪರಿಶುದ್ಧ ಆತ್ಮ ಗಾಡ್ ಸ್ಪಿರಿಟ್ ನಮ್ಮಲ್ಲಿ ವರ್ಕ್ ಆಗಿ ನಾವು ಕ್ರಿಸ್ತನ ಹಾಗೆ ಚೇಂಜ್ ಆಗ್ತಾ ಇದ್ದೀರಿ ಅನ್ನೋದು ಒಂದು ಎವಿಡೆನ್ಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಮುಖ್ಯವಾಗಿ ನಾವು ಇವತ್ತು ನೋಡ್ಬೇಕಾದ್ರೆ ಏನಂದ್ರೆ ಜೀಸಸ್ ಕ್ರೈಸ್ಟ್ ಬಂದ್ಬಿಟ್ಟು ಆ ಒಂದು ಜೀಸಸ್ ಕ್ರೈಸ್ಟ್ ತಂದೆ ದೇವರ ಚಿತ್ತ ನಾವು ಬಂದ್ಬಿಟ್ಟು ಸ್ವಲ್ಪ ಹಿಂಜರಿದೆ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ತಂದೆ ದೇವರ ಚಿತ್ತವನ್ನು ಮಾಡಿದ್ರಲ್ಲ ತಿರ್ಗಿ ಆ ವಚನ ಓದನ ಸಿಸ್ಟರ್ ಜಾನ್ 6:38 ಮಾತ್ರ ಓದಿ. ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ
ನಾನು ಬಂದಿಲ್ಲ ನನ್ನನ್ನು ಕಳಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಥ್ಯಾಂಕ್ ಯು ಸಿಸ್ಟರ್ ನನ್ನ ಕಳಿಸಿದ ಆತನ ಚಿತ್ತವನ್ನೇ ಮಾಡಕ್ಕೋಸ್ಕರನೇ ಬಂದಿದ್ದೀನಿ ನನ್ನ ಚಿತ್ತ ಮಾಡಕ್ಕೋಸ್ಕರ ಅಲ್ಲ ಅಂತ ನಮ್ಮ ಕರ್ತನಲ್ಲಿ ಯೇಸು ಹೇಳ್ಬೇಕಂದ್ರೆ ಇವಾಗ ತಂದೆಯ ದೇವರ ಚಿತ್ತ ಏನದ್ನ ಜೀಸಸ್ ಕ್ರೈಸ್ಟ್ ಅರ್ಥ ಮಾಡ್ಕೊಂಡಿದ್ರಲ್ಲ ಹೆಂಗ್ ಅರ್ಥ ಮಾಡ್ಕೊಂಡ್ರು ನೋಡ್ಬೇಕಂದ್ರೆ ಅವ್ರ ಬಗ್ಗೆ ಬರ್ದಿರೋ ಗ್ರಂಥದಲ್ಲಿ ಇದೆ ಅಲ್ವಾ. ಸೊ ಇದೆಲ್ಲ ಅವ್ರು ಏನ್ ಮಾಡಿದ್ರು ಅಂದ್ರೆ ಸ್ಟಡಿ ಮಾಡಿದ್ದಾರೆ. ಸ್ಟಡಿ ಮಾಡಿ ತಂದೆಯ ದೇವರ ಚಿತ್ತವನ್ನ ಅರ್ಥ ಮಾಡ್ಕೊಂಡು ಅವರು ಏನ್ ಮಾಡ್ತಾರೆ ಅವಾಗ ಆ ಒಂದು ಚಿತ್ತಕ್ಕೆ ಅನ್ನಕ್ಕೋಸ್ಕರ ಅವಾಗ ತನ್ನ ಜೀವನವನ್ನು ಅರ್ಪಣೆ ಮಾಡಿ ಅವರು ಬದುಕೋದ್ರಿಂದ ಅವರು ಆ ಒಂದು ಚಿತ್ತವನ್ನು ಎಲ್ಲೂ ಅವ್ರು ಆಲ್ಟರ್ ಮಾಡಿಲ್ಲ. ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ತುಂಬಾ ಇಂಪಾರ್ಟೆಂಟ್ ಹೇಳ್ತಾರೆ ಏನಂದ್ರೆ ನಾನು ತಂದೆಯ ದೇವರನ್ನ ಏನು ಹೇಳ್ಬಿಟ್ಟಿದ್ದಾರೋ ಅದನ್ನ ಮಾತ್ರ ಮಾಡ್ತೀನಿ ಹೊರತು ನನ್ನ ಚಿತ್ತಾಗಿ ನನ್ನ ಸ್ವಂತವಾಗಿ ನಾನು ಏನು ಮಾಡೋಕ್ಕಾಗಲ್ಲ ನಾನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ಒಂದು ಸ್ಟ್ಯಾಂಡರ್ಡ್ ನಮ್ಮಲ್ಲಿ ಇರ್ಬೇಕಂದ್ರೆ ಮಾತ್ರನೇ ನಾವು ಬಂದ್ಬಿಟ್ಟು ಕ್ರಿಸ್ತನಾಗಿ ನಾವು ಬದುಕಿ ತಂದೆಯ ದೇವರಿಗೆ ಮಹಿಮೆ ಕೊಡುವಂತ ಒಂದು ವಿಚಾರವನ್ನು ನೋಡ್ತೀರಿ. ಸೊ ಜೀಸಸ್ ಕ್ರೈಸ್ಟ್ ತಂದೆಯ ಚಿತ್ತ ಹೆಂಗ್ ಅರ್ಥ ಮಾಡ್ಕೊಂಡು ನೋಡ್ಬೇಕಂದ್ರೆ ಆ ಒಂದು ಎಕ್ಸಾಂಪಲ್ ಇಟ್ಟು ಅದೇ ರೀತಿ ನಮ್ಮ ನಮ್ಮ ಜೀವನ ಒಂದು ನೋಡ್ಬೇಕ ನಾವು ನೋಡ್ಬೇಕಂದ್ರೆ ಜೀಸಸ್ ಕ್ರೈಸ್ಟ್ ಬಂದ್ಬಿಟ್ಟು 12 ವಯಸ್ಸಲ್ಲಿ ಅವರು ಟೆಂಪಲ್ ಗೆ ಬಂದ್ಬಿಟ್ಟು ಸ್ಯಾಕ್ರಿಫೈಸ್ ಎಲ್ಲ ಕೊಟ್ಬಿಟ್ಟು ವಾಪಸ್ ಹೋಗೋ ಟೈಮಲ್ಲಿ ಜೀಸಸ್ ಕ್ರೈಸ್ಟ್ ನ ಬಿಟ್ಬಿಟ್ಟು ಹೋಗಿರ್ತಾರೆ. ಸೊ ಹೋಗ್ಬಿಟ್ಮೇಲೆ ಹತ್ರ ಹತ್ರ ಹೋಗ್ತಾ ಇರುವಾಗ ಜೀಸಸ್ ಕ್ರೈಸ್ಟ್ ಹುಡುಕ್ತಾರೆ. ಹುಡುಕ್ಬಿಟ್ಮೇಲೆ ಜೀಸಸ್ ಕ್ರೈಸ್ಟ್ ಇಲ್ಲ ನೀನ್ ಇಲ್ಲ ಅದು ಹೆಂಗಂದ್ರೆ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿಯಲ್ಲಿ ಹೋಗ್ತಿರುವಾಗ ಮಗ ಅವ್ರ ಕಡೆ ಇರ್ತಾನೆ ಇವ್ರ ಕಡೆ ಇರ್ತಾನೆ ಈ ಒಂದು ಕನ್ಫ್ಯೂಷನ್ ಅಲ್ಲಿ ಜೀಸಸ್ ಕ್ರೈಸ್ಟ್ ಲೋಕ ರಕ್ಷಕರಿಂದ ಬಿಟ್ಬಿಟ್ಟು ಹೋಗಿರ್ತಾರೆ ಇವರು. ಸೊ ಆ ರೀತಿ ಒಂದು ಕನ್ಫ್ಯೂಷನ್ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ರಿಂದ ಆಮೇಲೆ ಅವ್ರಿಗೆ ಬರುತ್ತೆ ಓ ಜೀಸಸ್ ಕ್ರೈಸ್ಟ್ ನಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಸರಿ ಬೆಳಿಗ್ಗೆ ಹೋಗೋಣ ಅಂತ ಏನ್ ಮಾಡ್ತಾರೆ. ಹೋಗಿ ಹುಡುಕಿ ನೋಡ್ಬೇಕಂದ್ರೆ ಜೀಸಸ್ ಕ್ರೈಸ್ಟ್ ಇಲ್ಲಿ ಇರ್ತಾರೆ. ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಎಲ್ಲ ಹುಡುಗರು ಎಲ್ಲಿ ಹುಡುಕರು ಅಂದ್ರೆ ಎಲ್ಲೆಲ್ಲೂ ಗೋಲಿ ಆಡ್ತಾ ಇದ್ರು ಎಲ್ಲಿ ಮಕ್ಕಳು ಜಗಳ ಆಡ್ತಾ ಇದ್ರು ಅಲ್ಲೇ ಇರ್ತಾನೆ ಅಂದ್ರೆ ಕ್ಲೀನ್ ಆಗಿ ಬಂದು ಹುಡ್ಕೊಂಡ್ ಬಂದ್ಬಿಡೋರು ನಮ್ಮನ್ನ. ಆದ್ರೆ ಕ್ರೈಸ್ಟ್ ನೋಡಿ ಆ 12 ವಯಸ್ಸು ಇದರಲ್ಲಿ ನೋಡಿ ಎಷ್ಟೊಂದು ಜ್ಞಾನ ಅವ್ರಿಗೆ ಎಷ್ಟೊಂದು ಕಮಿಟ್ಮೆಂಟ್ ಎಷ್ಟೊಂದು ಫೋಕಸ್ ಆಗಿತ್ತು ಮೈಂಡ್ ನೋಡ್ಬೇಕಂದ್ರೆ ತಂದೆ ದೇವರ ಚಿತ್ತವನ್ನು ಮಾಡೋಕ್ಕೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೇರಿ ಅವರಿಂದ ಅವ ಹೆಂಗೆ ಹುಟ್ಟಿದ್ರು ಏನನ್ನೋದು ಎಲ್ಲ ಅವ್ರು ಅರ್ಥ ಮಾಡ್ಕೊಂಡು ಆ ಒಂದು ಫೋಕಸ್ ಅಲ್ಲೇ ಇತ್ತು. ಸೊ ಯಾವಾಗ ನಮ್ಮ ಫೋಕಸ್ ತಂದೆ ದೇವ್ರ ಚಿತ್ತ ಮಾಡ್ಬೇಕಂದ್ರೆ ನಮ್ ಫೋಕಸ್ ಆಗಿರುತ್ತೋ ಲೋಕದಲ್ಲಿ ಇರೋ ಯಾವ ಒಂದು ಕೆಲಸಕ್ಕೂ ನಾವು ಕೈ ಹಾಕಲ್ಲ. ಈ ಒಂದು ಸೀಕ್ರೆಟ್ ಈ ಒಂದು ಪ್ರಿನ್ಸಿಪಲ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತದಲ್ಲಿ ಇತ್ತು ಅಂತ ನೋಡ್ಬೇಕಂದ್ರೆ 12 ವಯಸ್ಸಲ್ಲೇ ಅವಾಗ ಇವ್ರು ಬರ್ತಾರೆ ತಂದೆ ತಾಯಿ ಇಬ್ರು ಬಂದ್ಬಿಟ್ಟು ನೀನು ಏನ್ಕೆ ಈ ತರ ಮಾಡಿದೆ ಅಂತ ಕೇಳ್ಬೇಕಂತಂದ್ರೆ ನಿಮ್ಗೆ ವಚನ ಗೊತ್ತಿರುತ್ತೆ ಅದು ಕೋಟ್ ಮಾಡೋದು ಬೇಕಾಗಿಲ್ಲ. ಸೊ ಏಕೆ ನೀವು ಈ ತರ ಮಾಡಿದ್ರಿ ಅಂತ ಕೇಳ್ಬೇಕಂದ್ರೆ ಅವಾಗ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ವಾ ನನ್ನ ತಂದೆ ನಮ್ಮ ನನ್ನ ತಂದೆ ಕೆಲಸವನ್ನು ಮಾಡ್ಬೇಕಂತ ನಾನು ಇದೀನಿಂದ ನಿಮ್ಗೆ ಗೊತ್ತಿಲ್ವಾ ಅಂತ ಅಲ್ಲಿ ಹೇಳ್ತಾರೆ. ನೋಡಿ ಎಷ್ಟು ಒಂದು ಮೈಂಡ್ ಎಷ್ಟು ಆ ಒಂದು ಫೋಕಸ್ ಮೈಂಡ್ ಇದೆ ನೋಡಿ ಅಲ್ವಾ ಚಿಕ್ಕ ವಯಸ್ಸಲ್ಲೇ ನೋಡಿ. ಸೊ ಆ ರೀತಿ ಜೀಸಸ್ ಕ್ರೈಸ್ಟ್ ಅವಾಗ್ಲೇ ಆ ಒಂದು ವಿಚಾರನ ತಿಳ್ಕೊಂಡ್ಬಿಟ್ಮೇಲೆ ಅದು ನೆಕ್ಸ್ಟ್ ಟಿಲ್ 30 ಇಯರ್ಸ್ ಒಂದು ಪರ್ಫೆಕ್ಟ್ ಮ್ಯಾನ್ ಏಜ್ ಬರೋದ್ಗಂಟ ಅವ್ರು ಏನ್ ಮಾಡಿದ್ದಾರೆ ತಂದೆ ತಾಯಿಗೆ ಅವರು ಆಗಿದ್ದು ಅವರು ಬದುಕಿದ್ದಾರೆ. ನೋಡ್ಬೇಕಂದ್ರೆ ಮಿನಿಸ್ಟ್ರಿ ವರ್ಕ್ ನೋಡ್ಬೇಕಂದ್ರೆ 30 ಇಯರ್ಸ್ ಅಲ್ಲಿ ಮಿನಿಸ್ಟ್ರಿ ಅವ್ರಿಗೆ ಜೀಸಸ್ ಕ್ರೈಸ್ಟ್ 30 ಇಯರ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿ ಕಮೆಂಟ್ಸ್ ಎಲ್ಲ ನಾವು ಏನ್ ನೋಡ್ತೀರ ಅಂದ್ರೆ ಜೀಸಸ್ ಕ್ರೈಸ್ಟ್ ಏನೆಲ್ಲ ಕೆಲಸ ಮಾಡ್ಬೇಕಾಗಿತ್ತು ಮಿನಿಸ್ಟ್ರಿ ವರ್ಕ್ ಮಾಡ್ಬೇಕಾಗಿತ್ತು ಇವ್ರ ಬಗ್ಗೆ ಏನೆಲ್ಲ ಗ್ರಂಥದಲ್ಲಿ ಬರ್ದಿತ್ತು ಅದೆಲ್ಲ ಅವ್ರಿಗೆ ರೆವಲೇಷನ್ ಆಯ್ತು ಅಂತ ಬ್ರದರ್ಸಲ್ ಅದ್ರಲ್ಲಿ ಬರೀತಾರೆ ನೋಡ್ತೀವಿ. ಸೊ ಆ ರೀತಿ ನೋಡ್ಬೇಕಂದ್ರೆ ಯಾವಾಗ ಈ ಒಂದು ಮಿನಿಸ್ಟ್ರಿ ವರ್ಕ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಅವರು ಸಬ್ಮಿಟ್ ಮಾಡಿದ್ರು ತಂದೆ ದೇವರಿಗೆ ಜ್ಞಾನಸ್ನಾನ ತಗೊಂಡು ದೀಕ್ಷಾಸ್ನಾನ ತಗೊಂಡು. ಸೊ ಇಮಿಡಿಯೇಟ್ ಗಾಡ್ ಸ್ಪಿರಿಟ್ ಅವ್ರ ಮೇಲೆ ಬಂದ ತಕ್ಷಣ ಅವ್ರಿಗೆ ದೇವರ ಆ ಒಂದು ಅಥಾರಿಟಿ ಕೊಟ್ಬಿಟ್ಮೇಲೆ ಜೀಸಸ್ ಕ್ರೈಸ್ಟ್ ಮಾಡಿದ್ದು ಇಮಿಡಿಯೇಟ್ ಕೆಲಸ ಏನು ಅಲ್ವರ ನಾನ ಟೈಮಲ್ಲಿ ಜೀಸಸ್ ಕ್ರೈಸ್ಟ್ ಮಿನಿಸ್ಟ್ರಿ ವರ್ಕ್ ಆರಂಭ ಮಾಡೋ ಟೈಮಲ್ಲಿ ಅದೇ ರೀತಿ ನಾನು ಹೋಗಿ ದೀಕ್ಷಾಸ್ನಾನ ತಗೊಂಡು ನನಗೆ ಗಾಡ್ ಅಥಾರಿಟಿ ಕೊಟ್ಬಿಟ್ಮೇಲೆ ಸ್ಟ್ರೈಟ್ ಆಗಿ ಹೋಗಿ ಅಮ್ಮನ ಕೈಯಲ್ಲಿ ಬೀಳ್ತಾ ಇದ್ದೆ. ಆದ್ರೆ ಜೀಸಸ್ ಕ್ರೈಸ್ಟ್ ನೋಡಿ ಎಷ್ಟು ಒಂದು ಅವ್ರದ್ದು ಮಿನಿಸ್ಟ್ರಿ ವರ್ಕ್ ನೋಡಿ ಎಲ್ಲೂ ಮಾಂಸಕ್ಕೆ ಜಾಗನೇ ಕೊಟ್ಟಿಲ್ಲ. ಆ ರೀತಿ ನಾವು ಇದ್ರೆ ಮಾತ್ರನೇ ಈ ಒಂದು ಕಾನ್ಸಂಟ್ರೇಟ್ ಲೈಫ್ ಅಲ್ಲಿ ನಾವು ದೇವರನ್ನ ತೃಪ್ತಿ ಮಾಡ್ಬೋದು. ಮನುಷ್ಯನ ತೃಪ್ತಿ ಮಾಡೋದು ತುಂಬಾ ಈಸಿ ರೀ, ಆದ್ರೆ ತಂದೆಯ ದೇವರನ್ನ ತೃಪ್ತಿ ಮಾಡ್ಬೇಕಂದ್ರೆ ನಾವು ಅದು ಅವ್ರ ವಾಕ್ಯದ ಮೂಲಕವಾಗಿ ಬದುಕಿದ್ರೆ ಮಾತ್ರನೇ ತೃಪ್ತಿ ಆಗುತ್ತೆ ಅಲ್ವರಾ. ಆ ರೀತಿ ಜೀಸಸ್ ಕ್ರೈಸ್ಟ್ಗೆ ಆ ರೆವಲ್ಯೂಷನ್ ಬಂದ ತಕ್ಷಣ ಜೀಸಸ್ ಕ್ರೈಸ್ಟ್ ದೀಕ್ಷಾಸ್ನಾನ ತಗೊಂಡ್ಮೇಲೆ ಹೋಲಿ ಸ್ಪಿರಿಟ್ ಬಂದ್ಬಿಟ್ಮೇಲೆ ಇಮಿಡಿಯೇಟ್ ಆಗಿ ಅವ್ರು ಮಾಡಿದ ಕೆಲಸ ಏನಂದ್ರೆ ಊರೆಲ್ಲ ಹೋಗ್ಬಿಟ್ಟು ಹೋಲಿ ಸ್ಪಿರಿಟ್ ಬಂತು ಹೋಲಿ ಸ್ಪಿರಿಟ್ ಬಂತು ಬನ್ನಿ 12 ಜನ ನಾನು ಕರಿತೀನಿ ಅಂತ ಆ ತರ ಎಲ್ಲ ಮಾಡಿಲ್ಲ. ಇವ್ರು ಏನ್ ಮಾಡ್ತಂದ್ರೆ ಸಪರೇಟ್ ಆಗಿ ತನಿಯಾ ಹೊರಡ್ತಿಲ್ಲ ಅಂತ ಹೇಳ್ತಾರ
ಪ್ರತ್ಯೇಕವಾಗಿ 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 ಒಂದು ಸಪರೇಟ್ ಆಗಿರೋ ಒಂದು ಜಾಗಕ್ಕೆ ಹೋಗಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ 40 ಡೇಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಧ್ಯಾನ ಮಾಡ್ತಾರೆ. ಅಲ್ಲಿ ಬಂದ್ಬಿಟ್ಟು ಊಟ ಇಲ್ಲ, ತಿಂಡಿ ಏನಿಲ್ಲ, ನೀರಿಲ್ಲ. 40 ಡೇಸ್ ಅವರು ಧ್ಯಾನ ಮಾಡಿ ಏನ್ ಮಾಡ್ತಾರೆ ನೋಡ್ಬೇಕಂದ್ರೆ, ಅವರು ತನ್ನನ್ನ ಈ ಒಂದು ಮಿನಿಸ್ಟ್ರಿ ವರ್ಗೆ ದೇವರ ಚಿಂತ ಮಾಡ್ಬೇಕನ್ನೋಸ್ಕರ ಏನ್ ಮಾಡ್ತಾರೆ ಅಂದ್ರೆ ಪ್ರಿಪರೇಷನ್ ತಗೋತಾರೆ. ಸೊ ಪ್ರಿಪರೇಷನ್ ನೋಡ್ಬೇಕಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ದೀಕ್ಷಾದಾನ ತಗೊಂಡ್ಬಿಟ್ಮೇಲೆ ಇಮಿಡಿಯೇಟ್ ಆಗಿ ಕ್ಲಾಸ್ಗೆಲ್ಲ ತಗೊಂಡು ಬೈಬಲ್ ತಗೊಂಡು ಓಡೋಗ್ ಬಿಡ್ತೀರಿ, ಎಲ್ಲ ಹೋಗಿ ಸ್ವಾರ್ಥ ಸಾರಕ್ಕೆ ಅದ್ ಮಾಡೋದು ಎಲ್ಲ ಓಡ್ಬಿಡ್ತೀರಿ. ಬಟ್ ನೆವರ್ ಡೂ ದ ಮಿನಿಸ್ಟ್ರಿ ವಿತೌಟ್ ಕನೆಕ್ಟಿಂಗ್ ಟು ದ ಫಾದರ್. ಅಂದ್ರೆ ನಾವು ಏನೇ ಮಿನಿಸ್ಟ್ರಿ ವರ್ಕ್ ಮಾಡಿದ್ರು, ತಂದೆ ದೇವರ ಚಿತ್ತ ಪ್ರಕಾರ ಮಾಡಿದ್ರು, ಫಸ್ಟ್ ವಿ ಶುಡ್ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ಅವರ್ ಫಾದರ್. ತಂದೆ ದೇವರ ಹತ್ರ ಸಂಬಂಧ ಇಲ್ಲದೆ ನಾವು ಏನೇ ಕೆಲಸ ಮಾಡಕ್ ಹೋಗ್ಬಾರ್ದು. ಅದ್ ಮಾಡಿದ್ರೆ ಅದು ಬೇರೆ ರೀತಿ ಕಡೆ ಹೋಗ್ಬಿಡುತ್ತೆ. ಅದಕ್ಕೆ ನಮ್ಮ ಕರ್ತನ ದೇವಸ್ಕೃತ ಮಾಡಿದ್ದ ಫಸ್ಟ್ ಥಿಂಗ್ ಏನ ನೋಡ್ಬೇಕಂದ್ರೆ, ಫಸ್ಟ್ ಹಿ ವೆಂಟ್ ಇನ್ ಫೆಲೋಶಿಪ್ ವಿತ್ ಫಾದರ್, ರಿಲೇಶನ್ಶಿಪ್ ವಿತ್ ಫಾದರ್. ಇದು ತುಂಬಾ ಇಂಪಾರ್ಟೆಂಟ್. ನಮ್ ಜೀವನದಲ್ಲಿ ನಾವ್ ಎಷ್ಟು ನಾವ್ ಮಟ್ಟಿಗೆ ಬಂದ್ಬಿಟ್ಟು ನಾವು ಸಪರೇಟ್ ಆಗಿ ಟೈಮ್ ನ ದೇವ್ರ ಹತ್ರ ಸ್ಪೆಂಡ್ ಮಾಡ್ತಿರೋ ಅದ್ರ ಅದು ಅದು ಬಂದ್ಬಿಟ್ಟು ನೋಡ್ಬೇಕಂದ್ರೆ, ಅದೇ ಬಂದ್ಬಿಟ್ಟು ನಮ್ ನಾವ್ ಎಷ್ಟು ತಂದೆ ದೇವ್ರ ಪ್ರೀತಿ ಮಾಡ್ತೀರಿ, ನಮ್ ಬಲ ಏನನ್ನೋದು ಅದೇ ತೋರಿಸೋದು. ಯಾಕಂದ್ರೆ ಮೀಟಿಂಗ್ಸ್ ಅಲ್ಲಿ ನಾವು ಒನ್ ಡೇ ಫುಲ್ ಕಳಿತೀರಿ ಅಲ್ವರ, ಎಷ್ಟೋ ಸಬ್ಜೆಕ್ಟ್ಸ್ ಕೇಳ್ತೀರಿ ನಾವು, ಎಲ್ಲ ಮಾಡ್ತೀರಿ. ಬಟ್ ಪ್ರೇಯರ್ ಮಾಡ್ಬೇಕಂದ್ರೆ ಆ ಟೈಮಿಂಗು ಮತ್ತೆ ನಾವು ಒಂದು 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 ಕನ್ವೆನ್ಷನ್ ಅಲ್ಲಿ ಕುತ್ಕೊಂಡ್ರೆ ಟೈಮಿಂಗ್ ನೋಡ್ಬೇಕಂದ್ರೆ, ಟೈಮ್ ಜಾಸ್ತಿ ಮೆಸೇಜ್ ಕೇಳಿದ್ರೆ ಹೋಗುತ್ತೆ ಹೋಗುತ್ತೆ, ಮಾಡ್ಲೇಬೇಕು ನಾವು ಇಲ್ಲಂತಿಲ್ಲ. ಬಟ್ ಎಷ್ಟು ಮಟ್ಟಿಗೆ ನಾನು ತಂದೆ ದೇವ್ರ ಹತ್ರ ಸಪರೇಟ್ ಆಗಿ ನಾನು ಹೋಗಿ ಕುಳಿತು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಅವಷ್ಟಗೆದ್ರೆ ನಾನು ಬಂದ್ಬಿಟ್ಟು ತಂದೆ ದೇವ್ರ ಹತ್ರ ಜೀಸಸ್ ಕ್ರೈಸ್ಟ್ ಹೇಳ್ತಾರಲ್ವ, ನೀವು ಜಪ ಮಾಡ್ಬೇಕಂದ್ರೆ ನೀವು ಸಪರೇಟ್ ಆಗಿ ನಿಮ್ ರೂಮ್ ಅಲ್ಲಿ ಹೋಗ್ಬಿಟ್ಟು ನೀವು ತಂದೆ ದೇವ್ರ ಹತ್ರ ಜಪ ಮಾಡಿ ಅಂತ ಆ ಒಂದು ಕಾನ್ಸೆಪ್ಟ್ ಜೀಸಸ್ ಕ್ರೈಸ್ಟ್ ನೋಡ್ಬೇಕಂದ್ರೆ, ಜೀಸಸ್ ಮಾಡಕ್ ಮುಂಚೆನೆ ರಿಲೇಶನ್ಶಿಪ್ ವಿತ್ ಗಾಡ್, ಯು ವಿಲ್ ಆಸ್ಕ್ ಪರ್ಮಿಷನ್ ವಿತ್ ಗಾಡ್ ಅಂಡ್ ಯು ವಿಲ್ ಕಾಂಟ್ಯಾಕ್ಟ್ ಗಾಡ್, ಮಾಡಿನೇ ಅವ್ರ ಒಂದು ಕೆಲಸ ಮಾಡೋದ್ ನೋಡ್ಬೇಕಂದ್ರೆ, ನಮ್ ಜೀವನದಲ್ಲೂ ತಂದೆ ನಮ್ಮ ಕರ್ತನ ಯೇಸು ಕ್ರಿಸ್ತು ಏನ್ ಮಾಡಿದ್ರು ಅದೇ ರೀತಿ ಆ ಒಂದು ಸ್ಟೆಪ್ ನ ಫಾಲೋ ಮಾಡಿದ್ರೆ ನಾವು ತಂದೆ ದೇವರ ನಾವು ಮಾಡಕ್ಕೆ ಸಾಧ್ಯ ಅಂತ ನೋಡ್ತೀವಿ. ಸೊ ಆ ರೀತಿ ಜೀಸಸ್ ಕ್ರೈಸ್ಟ್ 40 ಡೇಸ್ ಅವರು ಫಾಸ್ಟಿಂಗ್ ಮತ್ತೆ ಇದ್ದು ಪ್ರಾರ್ಥನೆ ಇದ್ದು ಫುಲ್ ಏನ್ ಮಾಡಿದ್ರು ಅಂದ್ರೆ ಧ್ಯಾನ ಮಾಡಿ ಪ್ರಿಪೇರ್ ಆಗಿ ಆಚೆ ಬರುವಾಗ ಅವಾಗ ನಮ್ಗೆ ಗೊತ್ತು ಟೆಸ್ಟ್ ಸೇಟನ್ ಬಂದ್ಬಿಟ್ಟು ಟೆಸ್ಟ್ ಇಟ್ಟ ನೋಡ್ಬೇಕಂದ್ರೆ ಆ ಟೆಸ್ಟ್ ಅಲ್ಲಿ ಜೀಸಸ್ ಕ್ರೈಸ್ಟ್ ಎಷ್ಟು ಒಂದು ಬ್ಯೂಟಿಫುಲ್ ಆಗಿ ಗೆದ್ದು ಆಚೆ ಬರ್ತಾರೆ ಅಂತ ನೋಡ್ಬೇಕಂದ್ರೆ, ಆ 40 ಡೇಸ್ ಪ್ರಿಪರೇಷನ್ ಅಲ್ಲಿ ಆದ್ಮೇಲೆ ಇಮಿಡಿಯೇಟ್ ಆಗಿ ಆಚೆ ಬಂದು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಿನಿಸ್ಟರ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡ್ತೀರಿ. ಸೊ ಮಿನಿಸ್ಟರ್ ವರ್ಕ್ ಸ್ಟಾರ್ಟ್ ಮಾಡ್ಬಿಟ್ಮೇಲೆ ಅವರು ಮಾಡ್ಬಿಟ್ಮೇಲೆ ಅಲ್ಲಿಂದ ಅವ್ರ ಮಿನಿಸ್ಟರ್ ವರ್ಕ್ ಸ್ಟಾರ್ಟ್ ಆಗತ್ತೆ ಅಂತ ನೋಡ್ತೀರಿ. ಸೊ ಈ ರೀತಿ ತಂದೆ ದೇವ್ರ ಚಿತ್ತ ಮಾಡ್ಬೇಕಂದ್ರೆ, ಈ ಲೋಕದಲ್ಲಿ ನಾವು ನೀತಿವಂತರಾಗಿ ದೇವ್ರ ಮೆಚ್ಚುಗಾಗಿ ನಾವು ಬಾಳ್ಬೇಕಂದ್ರೆ, ಫಸ್ಟ್ ಯು ಶುಡ್ ಟೇಕ್ ಸ್ಟ್ರೆಂತ್ ಫ್ರಮ್ ಗಾಡ್. ಯಾಕಂದ್ರೆ ದೇವರ ಸ್ಟ್ರೆಂತ್ ಇಲ್ಲದೆ ದೇವರ ಕೆಲಸವನ್ನು ನಾವು ಖಂಡಿತ ಮಾಡೋಕ್ಕಾಗಲ್ಲ. ದೇವರ ಒಂದೇ ಕೆಲಸ ಮಾತ್ರ ದೇವರ ಚಿತ್ತ ಪ್ರಕಾರವಾಗಿ ದೇವರ ಬಲ ಇಟ್ಕೊಂಡು ಮಾತ್ರನೇ ದೇವ್ರ ಚಿತ್ತ ಮಾಡೋಕ್ಕಾಗುತ್ತೆ. ದೇವ್ರ ಚಿತ್ತ ಬಂದ್ಬಿಟ್ಟು ಮಾಡ್ಬೇಕಂದ್ರೆ ದೇವ್ರ ಹತ್ರ ನಾವು ಅಧಿಕವಾಗಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ನಾವು ಒಂದು ನೋಡ್ತೀರಿ. ಸೊ ಅದಾದ್ಮೇಲೆ ಜೀಸಸ್ ಕ್ರೈಸ್ಟ್ ಬಂದು ಫಸ್ಟ್ ಅವರು ಮಾತಾಡಿದ್ದ ಒಂದು ಮಿನಿಸ್ಟರ್ ವರ್ಕ್ ಅಲ್ಲಿ ಫಸ್ಟ್ ಅವ್ರು ಬಂದು ಪ್ರೀಚ್ ಮಾಡಿ ಸ್ಟಾರ್ಟ್ ಮಾಡುವಾಗ ಅವ್ರು ಮಾಡಿದ ಏನಂತ ವಚನ ಬರ್ಕೊಂಡು ನೋಡಿ, ಮ್ಯಾಥ್ಯೂ 4:17 ಅಲ್ಲಿ ಫಸ್ಟ್ ಅವ್ರು ಪ್ರೀಚ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ನೋಡಿದ್ರ, ಸೊ ಅಲ್ಲೇನೆ ಫಸ್ಟ್ ಅವ್ರ ಮಿನಿಸ್ಟರ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಪ್ರೀಚ್ ಮಾಡ್ಬೇಕು ನೋಡ್ಬೇಕಂದ್ರೆ, ಜೀಸಸ್ ಕ್ರೈಸ್ಟ್ ಮಾಡಿದ ಏನ್ ನೋಡ್ಬೇಕಂದ್ರೆ ಅಂದ ಅವರು ಓದಿಸಿದ್ರಗ. ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ಅವರ ಸೊ ಈ ರೀತಿ ತಂದೆ ದೇವರು ತಂದೆ ದೇವರ ಚಿತ್ತವನ್ನು ಯಾವ ರೀತಿ ಪ್ರಸಂಗ ಮಾಡ್ಬೇಕು, ಏನ್ ಪ್ರಸಂಗ ಮಾಡ್ಬೇಕಂತ ಜೀಸಸ್ ಕ್ರೈಸ್ಟ್ ಕೊಟ್ಟಿರೋ ಒಂದು ಟಾಪಿಕ್ ಏನಿದೆಯೋ ಅದು ತಂದೆ ದೇವರೇ ಕೊಟ್ಟಿರೋದು ಜೀಸಸ್ ಕ್ರೈಸ್ಟ್ಗೆ. ಸೊ ಜೀಸಸ್ ಕ್ರೈಸ್ಟ್ಗೆ ಟಾಪಿಕ್ ನೀನ್ ಏನ್ ಮಾತಾಡ್ಬೇಕಂತ ತಂದೆ ದೇವರು ಕೊಟ್ಟಿರೋದು ಏನಂದ್ರೆ, ನೀವು
ಈ ರಾಜ್ಯದ ಬಗ್ಗೆ ನೀವು ಮಾತನಾಡಬೇಕು ಅಂತ ಒಂದು ಇದು ನಾನು ಕೊಟ್ಟಿದ್ದಾರೆ ಅಂತ ನೋಡ್ತೀನಿ. ಸೊ ಇದನ್ನೇ ಅವರು 3.5 ಇಯರ್ಸ್ ಅವರು ಬಂದ್ಬಿಟ್ಟು ಪ್ರಸಂಗ ಮಾಡಿ ಈ ಸುವಿಶೇಷ ಮೂಲಕವಾಗಿ ಗಾಸ್ಪಲ್ ಮೂಲಕವಾಗಿ ಏನ್ ಮಾಡ್ತಾರೆ ಅಂದ್ರೆ ಈ 1,41,000 ಪೀಪಲ್ ನ ಸೆಲೆಕ್ಟ್ ಮಾಡಕ್ಕೆ ಈ ಒಂದು ಸುವಿಶೇಷನೇ ಇನ್ವಿಟೇಷನ್ ಮೆಸೇಜ್ ಆಗಿ ಯೂಸ್ ಮಾಡ್ತಾರೆ. ಅದ್ ಬೇಕಂದ್ರೆ ನೀವು ಏನು ಓದನಲ್ಲಿ ಸೆಕೆಂಡ್ ಥೆಸಲೋನಿಯನ್ಸ್ ಅಲ್ಲಿ ಸೆಕೆಂಡ್ ಚಾಪ್ಟರ್ 14th ವರ್ಸ್ ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕವಾಗಿ ನಿಮ್ಮನ್ನು ಕರೆದನು. ಸೊ ಸುವಾರ್ತೆ ಅಂತ ಹೇಳ್ಬೇಕಂದ್ರೆ ಬೈಬಲ್ ಅಲ್ಲಿ ಜೀಸಸ್ ಕ್ರೈಸ್ಟ್ ಏನು ಸುವಾರ್ತೆ ಅಂತ ಮಾತಾಡ್ತಾರೋ ಅದೇ ಸುವಾರ್ತೆ. ಅದ ಬದಲು ಬೇರೆ ಯಾವ್ದೇ ನೀವು ಸುವಾರ್ತೆಯನ್ನು ಹಾಕಿದ್ರೆ ಅದು ಬೈಬಲ್ ವಿರುದ್ಧವಾಗಿ ಹೋಗ್ಬಿಡುತ್ತೆ. ಸೊ ನಾವು ಕ್ರೈಸ್ಟ್ ಮಾತಾಡಿದ್ದು ಸುವಾರ್ತೆ ಏನ್ ಮಾತಾಡಿದ್ರೋ ಅದೇ ಸುವಾರ್ತೆ. ಯಾಕಂದ್ರೆ ಲೋಕದಲ್ಲಿ ಸುವಾರ್ತೆ ಅಂತ ಹೇಳ್ಬಿಟ್ಟು ವಿಶ್ವಾಸ ಫೇತ್ ವಿಶ್ವಾಸ ಬಂದ್ಬಿಟ್ಟು ಸುವಾರ್ತೆ ಅಂತ ಹೇಳ್ತಾರೆ. ಮತ್ತೆ ಹುಟ್ಟೋದು ಬಾನ್ ಅಗೇನ್ ಅದು ಸುವಾರ್ತೆ ಅಂತ ಹೇಳ್ತಾರೆ. ಬ್ಯಾಪ್ಟಿಸಂ ತಗೊಳ್ಳೋದು ಸುವಾರ್ತೆ ಅಂತ ಹೇಳ್ತಾರೆ. ಮತ್ತೆ ಏನೇನೋ ವಿಚಾರಗಳನ್ನ ಬಂದು ಸುವಾರ್ತೆ ಅಂತ ಹೇಳ್ತಾರೆ. ಬಟ್ ಜೀಸಸ್ ಕ್ರೈಸ್ಟ್ ಸುವಾರ್ತೆ ಅಂತ ಹೇಳಿ ಮಾತಾಡಿದ್ದು ಒಂದೇ ಒಂದು ವಿಚಾರ ಏನಂದ್ರೆ 3.5 ಇಯರ್ಸ್ ಅವ್ರು ಮಾತಾಡಿದ್ದು ಒಂದೇ ಒಂದು ವಿಚಾರ ಇಟ್ಸ್ ಅಬೌಟ್ ದಿ ಕಿಂಗ್ಡಮ್ ಆಫ್ ಗಾಡ್ ಅಂತ ನಾವು ನೋಡ್ತೀವಿ. ಅದ್ ಬೇಕಾದ್ರೆ ಒಂದೇ ವಚನ ನಾವು ಓದ್ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಹೋಗ್ಬಿಡೋಣ. ಮ್ಯಾಥ್ಯೂ ಫೋರ್ತ್ ಚಾಪ್ಟರ್ ಅಲ್ಲಿ 23rd ವರ್ಸ್ ಮ್ಯಾಥ್ಯೂ 4:23 ಬಳಿಕ ಏಸು ಗಲೀಲಾಯದಲ್ಲೆಲ್ಲಾ ತಿರುಗಾಡಿ ಅಲ್ಲಿಯವರ ಸಭಾ ಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ಆ ರೀತಿ ನೋಡ್ಬೇಕಂದ್ರೆ ಈ ಒಂದು ಸುವಾರ್ತೆಯನ್ನ ಬಂದ್ಬಿಟ್ಟು ಯಾವ ಒಂದು ರೀತಿಯಲ್ಲಿ ಯಾರು ಚೇಂಜ್ ಮಾಡಬಾರ್ದು ಅಂತ ನೋಡ್ತೀವಿ. ಸೊ ಈ ಒಂದು ಸುವಾರ್ತನೇ ನನ್ನ ಬಂದ್ಬಿಟ್ಟು ದೇವರು ಬಂದ್ಬಿಟ್ಟು ಕೃಷ್ಣ ಮೂಲಕವಾಗಿ ನನ್ನ ಬಂದ್ಬಿಟ್ಟು ಕರೆ ಮಾಡಿದ್ದಾರೆ. ಈ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಳಕ್ಕೆ 1,40,000 ಕರೆದಿದ್ದಾರೆ. ನೋಡ್ಬೇಕಂದ್ರೆ ಯಾವ ರೀತಿ ಕರೆದಿದ್ದಾರೆ ಅಂದ್ರೆ ನಾವು ಸೆಕೆಂಡ್ ಚಾಪ್ಟರ್ 14th ವರ್ಸ್ ಅಲ್ಲಿ ನೋಡ್ತೀರಿ. ಈ ಒಂದು ಸುವಿಶೇಷ ಮೂಲಕವಾಗಿ ಕರ್ತನ ಮಹಿಮೆಯಲ್ಲಿ ನೀವು ಭಾಗಗೊಳ್ಳೋದಕ್ಕೋಸ್ಕರ ಈ ಒಂದು ಸುವಿಶೇಷ ಮೂಲಕವಾಗಿ ನೀವನ್ನ ಇನ್ವೈಟ್ ಮಾಡ್ತೀರಾ. ಸೊ ಈ ರೀತಿ ತಂದೆ ದೇವರ ಒಂದು ಚಿಂತನೆ ಮಾಡಕ್ಕೆ ತಂದೆ ದೇವರು ಕೊಟ್ಟಿರೋ ಮೆಸೇಜ್ನೇ ಜೀಸಸ್ ಕ್ರೈಸ್ಟ್ ಮಾತಾಡಿದ್ರೆ ಹೊರತು ಅವರೇ ಸ್ವಂತವಾಗಿ ಯಾವುದೇ ಒಂದು ಮೆಸೇಜ್ನ ಮಾತಾಡಿದ ನೋಡ್ತೀರಿ. ನೆಕ್ಸ್ಟ್ ಏನಂದ್ರೆ ಇವಾಗ ಜೀಸಸ್ ಕ್ರೈಸ್ಟ್ ಬಂದ್ಬಿಟ್ಟು ತಂದೆ ದೇವರು ಕೊಟ್ಟಿರುವಂತ ಒಂದು ಉದ್ದೇಶ ಏನಿತ್ತೋ ಆ ಉದ್ದೇಶನ ಇಟ್ಕೊಂಡು ಆ ಉದ್ದೇಶಕ್ಕೋಸ್ಕರನೇ ಬದುಕಿದ್ರು. ಸೊ ಇವತ್ತು ನಾವು ಪಾಠದಲ್ಲಿ ನಾವು ನೋಡೋದು ಏನಂದ್ರೆ ಅದೇ ಉದ್ದೇಶ ದೇವರು ನಮಗೆ ಕೊಟ್ಟಿದ್ದಾರೆ ನನ್ಗೆ ಕೊಟ್ಟಿದ್ದಾರೆ. ಈ ಉದ್ದೇಶ ಅನ್ನೋದನ್ನ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಹೆಂಗ್ ಹೇಳ್ತೀರ ಅಂತ ನೋಡ್ಬೇಕಂದ್ರೆ ವಿಷನ್ ಅಂತ ಹೇಳ್ತೀರಿ. ವಿಷನ್ ಇಂಟೆನ್ಷನ್ ಇಂಟೆನ್ಷನ್ ಅಂದ್ರೆ ನೀವು ಏನ್ ಆಬ್ಜೆಕ್ಟಿವ್ ಗೋಲ್ ಅಂತ ಹೇಳ್ತಾರೆ. ಗೋಲ್ ಗೋಲ್ ಸರಿ. ನೀವು ನಮ್ ಲೈಫ್ ಅಲ್ಲಿ ಏನ್ ಗೋಲ್ ಏನ್ ಅನ್ನೋದನ್ನ ಬಂದ್ಬಿಟ್ಟು ಇದನ್ನ ನೋಡ್ಬೇಕಂದ್ರೆ ಇದನ್ನ ವಿಷನ್ ಅಂತ ಒಂದು ವರ್ಡ್ ಯೂಸ್ ಮಾಡ್ತಾರೆ. ಸೊ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಸೊ ಆ ವರ್ಡ್ ಅವಾಗ ಯೂಸ್ ಮಾಡ್ತಾ ಇರ್ತೀನಿ. ಸೊ ವಿಷನ್ ಬಂದ್ಬಿಟ್ಟು ಏನಂದ್ರೆ ಈ ಲೋಕದಿಂದ ನಮ್ಮನ್ನ ಬೇರ್ಪಡಿಸಿರೋದು ನಮ್ ಜೀವನನು ಮತ್ತೆ ಲೋಕದಲ್ಲಿ ಜೀವನ ಬೇರ್ಪಡಿಸ ಏನಂದ್ರೆ ಈ ವಿಷನ್ ಅಂತ ನಾವು ನೋಡ್ತೀವಿ. ಸೊ ತಂದೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಈ ಲೋಕದಲ್ಲಿ ಇರೋ ಬದುಕುವಂತ ಜೀವನವನ್ನು ಬಿಟ್ಟು ನಮ್ಗೆ ದೇವರು ಕೊಟ್ಟಿರೋ ಕರೆ ಇದೆ ನೋಡಿ, ಆ ಕರೆ ಬಂದ್ಬಿಟ್ಟು ಅದನ್ನ ನಮ್ಗೆ ದೇವರು ವಿಷನ್ ಅಂತ ಕೊಟ್ಟಿದ್ರಿಂದ ಆ ಕರೆಯನ್ನ ಇಟ್ಟು ತಂದೆ ದೇವರನ್ನ ಮಹಿಮೆ ಪಡಿಸಕ್ಕೆ ತಂದೆ ಒಂದು ಚಿತ್ತವನ್ನು ಮಾಡಕ್ಕೋಸ್ಕರ ಆ ಒಂದು ವಿಷನ್ ನ ಫುಲ್ಫಿಲ್ ಮಾಡಕ್ಕೋಸ್ಕರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆ ನಮ್ ಲೈಫ್ ಟ್ರ್ಯಾಕ್ ನ ಚೇಂಜ್ ಮಾಡಿ ತಂದೆಯಾದ ಕರೆ ಏನಿದೆಯೋ ಆ ಕರೆಗೆ ನಾವು ಏನ್ ಮಾಡ್ತೀರ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ ಆ ಒಂದು ಕರೆಗೆ ಅನುಸಾರವಾಗಿನೇ ನಾವ್ ಏನ್ ಮಾಡ್ತೀರಂದ್ರೆ ನಮ್ ಜೀವನವನ್ನ ನಾವು ಸಾಕ್ತಾ ಹೋಗ್ಬೇಕಂದ್ರೆ ನಮ್ ಅಲ್ಟಿಮೇಟ್ ನೋಡ್ಬೇಕಂದ್ರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಹೇಗೆ ತಂದೆ ದೇವರ ಚಿತ್ತವನ್ನು ನೆರವೇರಿ ಭೂಮಿನಲ್ಲಿ ಅವ್ರು ಮಹಿಮೆ ಪಡಿಸ್ತಾರೋ ಅದೇ ರೀತಿ ನಾವು ತಂದೆಯ ಚಿತ್ತ ನೆರವೇರಿಸಿ ತಂದೆಯ ದೇವರ ಹೆಸರವನ್ನು ಮಹಿಮೆ ಪಡಿಸಿ ನಮ್ಮ ಜೀವನದಲ್ಲಿ ನಮ್ಗಿರೋ ಒಂದೇ ಒಂದು ಸಂತೋಷ ಏನಂದ್ರೆ ಈ ಭೂಮಿನಲ್ಲಿ ಎಷ್ಟು ದಿನ ನಾವು ಬದುಕಿದ್ದೀನೋ ಆ ಒಂದು ಬದುಕಿದ ದಿನ ನನ್ನ ತಂದೆಗೆ ಸ್ತೋತ್ರ ಹೇಳ್ತಾ ತಂದೆಗೆ ಮಹಿಮೆ ಪಡೋವಂತ ತಂದೆಗೆ ನಾನು ಒಬಿಡಿಯಂಟ್ ಆಗಿದ್ದೇನೆ ಅಂತ ಒಂದು ಸಂತೋಷ ಇದ್ರೆ ಸಾಕು ನಮ್ಗೆ.
ಸೊ ನಾವು ನಾವು ಬಂದು ಜೀವನದಲ್ಲಿ ಏನೇ ಎಷ್ಟೇ ದಿನ ಬದುಕಿದ್ರೆ ತುಂಬಾ ದಿನ ಬದುಕಿದ್ರಿಂದ ನಮ್ಗೆ ತೃಪ್ತಿ ಅಲ್ಲ. ಎಷ್ಟು ದಿನ ದೇವ್ರು ನಮ್ಗೆ ಬದುಕು ಕೊಟ್ಟಿದ್ದಾರೋ ಆ ಬದುಕಲ್ಲಿ ನಮ್ ಮೇನ್ ಇಂಟೆನ್ಷನ್ ಏನಂದ್ರೆ ತಂದೆಯ ದೇವ್ರ ಚಿತ್ತನ ಈ ಭೂಮಿಯಲ್ಲಿ ಮಾಡಿ ತಂದೆಯ ದೇವರನ್ನ ಮಹಿಮೆ ಪಡಿಸುವಂತ ಒಂದು ಭಾಗ್ಯ ನಾವು ಈ ಒಂದು ದೇಹದಲ್ಲಿ ನಾವು ಫುಲ್ಫಿಲ್ ಮಾಡ್ಬಿಟ್ರೆ ಆ ಮಹಿಮೆ ದೇವ್ರು ಕೊಟ್ಬಿಟ್ರೆ ಅದೇ ನಮ್ ತೃಪ್ತಿ. ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ಸತ್ಯರ ನೋಡ್ಬೇಕಂದ್ರೆ 33 and a half years ಅಲ್ಲಿ ಏನ್ ಮಾಡಿದ್ರೆ ಅವರು ತನ್ನ ಪ್ರಾಣವನ್ನು ಕೊಟ್ಟರು. ಅದು ತುಂಬಾ ಚಿಕ್ಕ ಏಜ್ ಅದು ಯಂಗ್ ಏಜ್ ಅಲ್ವರ. ಅವಾಗ ಇವ್ರು ಚಿಕ್ಕ ವಯಸ್ಸಲ್ಲಿ ತಿರ್ಕೊಂಡ್ಬಿಟ್ರೆ ಕೇಳಕ್ಕಾಗತ್ತರ ಇಲ್ಲ. ತಂದೆ ದೇವ್ರ ಹತ್ರ 33 and a half years ನಮ್ಗೆ ಬದುಕಿದ್ದು ಅಂತ ಹೇಳಿದ್ರ ಜೀಸಸ್ ಹೇಳ್ತಾರ ಹೇಳಲ್ಲ. ಯಾಕಂದ್ರೆ ಎಷ್ಟು ದಿನ ಬದುಕಿದ್ರು ವೆರಿ ಇಂಪಾರ್ಟೆಂಟ್ ಏನಂದ್ರೆ ನನ್ನ ತಂದೆ ದೇವ್ರ ಚಿಂತನೆ ಮಾಡಿದೀನ ಅದು ಇಂಪಾರ್ಟೆಂಟ್. ಸೊ ಈ ಭೂಮಿಯಲ್ಲಿ ಎಷ್ಟು ದಿನ ಬದುಕಿರೋದು ಬದುಕಿದೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬದುಕಿರೋ ದಿನ ಎಷ್ಟೇ ಇದ್ರು ತಂದೆ ದೇವರಿಗೆ ಮಹಿಮೆ ತರುವಂತ ಅವ್ರು ಸಂತೋಷ ಪಡುವಂತ ಕಾರ್ಯಗಳನ್ನ ಮಾಡಿದೀನ. ನಾನು ಸಾಯಕ್ ಮುಂಚೆ ನನ್ನ ಮನಸ್ಸಲ್ಲಿ ಅತೃಪ್ತಿ ಇರ್ಬೇಕು. ಇವಾಗ ಅಪೊಸ್ತಲ ಪೌಲ್ ಹೇಳ್ತಾರಲ್ರ ಈ ಓಟರ್ನ ಓಡಿದೀನಿ ನಾನು, ನನ್ಗೆ ಇಟ್ಟಿರೋ ಆ ಕಿರೀಟ ನನ್ಗೆ ಇದೆ, ಅದೇ ತರ ನಾನು ಓಡೋ ತರನೇ ಇನ್ನೊಬ್ರು ಯಾರೆಲ್ಲ ಓಡ್ತಾರ ಅವ್ರ ಕಿರೀಟ ನಿಶ್ಚಯವಾಗಿದೆ ಅಂತ ಸಂತೋಷವಾಗಿ ಅವ್ರನ್ನ ಏನ್ ಮಾಡಿದ್ರು ಇಲ್ಲಿ ಅವ್ರನ್ನ ತಲೆ ಇದ್ ಮಾಡಿದ್ರಲ್ರ ಇಸ್ರೇಲ್ ನೋಡ್ತೀರಿ ಅದನ್ನ ಸಂತೋಷ ಸ್ವೀಕಾರ ಮಾಡಿದ್ರು. ಯಾಕಂದ್ರೆ ತಂದೆಯ ದೇವರ ಚಿತ್ತ ಮಾಡಿದ್ದೀನಿ ಅಂತ ಒಂದು ಸಂತೋಷ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಆ ರೀತಿ ಈ ವಿಷನ್ ಅನ್ನೋದು ಈ ಗೋಲ್ ಅನ್ನೋದು ತಂದೆಯ ದೇವರು ನಮ್ಗೆ ಕೊಟ್ಟಿದ್ರಿಂದ ಆ ಒಂದು ಗೋಲ್ ನ ಬಂದ್ಬಿಟ್ಟು ರೀಚ್ ಮಾಡಕ್ಕೆ ನಮ್ಮ ಜೀವನ ಏನ್ ಮಾಡ್ತೀವಿ ಅಂದ್ರೆ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನೋಡ್ಬೇಕಂದ್ರೆ. ಯಾಕಂದ್ರೆ ಯಾವಾಗ ಈ ವಿಷನ್ ನಮ್ಮಲ್ಲಿ ಇರಲ್ವೋ, ದೇವ್ರ ಚಿತ್ತ ನಮ್ಮಲ್ಲಿ ಆ ಒಂದು ಗೋಲ್ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ನಮ್ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ಯಾವ ರೀತಿಯಾದ್ರು ನಾವು ಬದುಕ್ಬೇಕು ಅನ್ನೋ ಒಂದು ವಿಚಾರ ಆಗ್ಬಿಡುತ್ತೆ. ಯಾಕಂದ್ರೆ ಯಾವ್ದೇ ಒಂದು ಕಾರ್ಯ ತಂದೆ ದೇವ್ರು ನಮ್ಗೆ ಕೊಟ್ಟಿರೋದ್ರಿಂದ ಏನಂತ ನೋಡ್ಬೇಕಂದ್ರೆ ಆ ಒಂದು ನಮ್ಮ ಜೀವನ ಬಂದ್ಬಿಟ್ಟು ಈ ಭೂಮಿಲಿ ನಾವು ಹುಟ್ಟಿರೋದು ಏನಕ್ಕೆ ಅಂತ ನೋಡ್ಬೇಕಂದ್ರೆ ದೇವರು ಆ ಒಂದು ಚಿತ್ತ ಇಟ್ಟಿರ್ತಾರ, ಆ ಚಿತ್ತವನ್ನು ಫುಲ್ಫಿಲ್ ಮಾಡಕ್ಕೆ ನೀವು ಇಲ್ಲಿ ಭೂಮಿಲಿ ಬಂದಿರೋದು ಅಲ್ವರ. ಸೊ ಈ ಭೂಮಿಲಿ ಇರೋದು ಯಾವ್ದೇ ಬಂದ್ಬಿಟ್ಟು ವೇಸ್ಟ್ ಇಲ್ಲ, ಎಲ್ಲಕ್ಕೂ ಒಂದು ಒಂದು ಪರ್ಪಸ್ ಇದೆ. ಪರ್ಪಸ್ ಅಂದ್ರೆ ಉದ್ದೇಶ ಇದೆ. ಅದೇ ರೀತಿ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಈ ಮನುಷ್ಯನಾಗಿ ಹುಟ್ಟಿರೋ ನಾವು ಬಂದ್ಬಿಟ್ಟು ದೇವರ ಒಂದು ಚಿತ್ತನ ಪೂರ್ಣ ಮಾಡೋಕ್ಕೋಸ್ಕರನೇ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಈ ಭೂಮಿನಲ್ಲಿ. ಅವ್ರ ಮಹಿಮೆ ತರಿಸ್ಬೇಕು ಅನ್ನೋದನ್ನ ನಮ್ಮನ್ನ ಆರಿಸ್ಕೊಂಡಿದ್ದಾರೆ. ಯಾಕಂದ್ರೆ ದೇವರು ಮಾಡೋ ಒಂದು ಯಾವ್ದೇ ವಿಚಾರದಲ್ಲಿ ಎಲ್ಲ ಒಂದು ಯಾವ್ದೇ ಒಂದು ವಿಚಾರ ದೇವರು ಮಾಡಿದ್ರು ಅದರಲ್ಲಿ ದೇವರ ಚಿತ್ತ ಇರುತ್ತೆ ಅಂತ ನೋಡ್ತೀರಿ. ಯಾಕಂದ್ರೆ ಈ ಲೋಕ ನೋಡ್ಬೇಕಂದ್ರೆ ಎಷ್ಟು ಅಂದವಾಗಿ ಎಷ್ಟು ಬ್ಯೂಟಿಫುಲ್ ಆಗಿ ಸೃಷ್ಟಿ ಮಾಡಿದ್ದಾರೆ, ಈ ಸೂರ್ಯ ಸೃಷ್ಟಿ ಮಾಡಿದ್ದಾರೆ ದೇವರು, ಎಷ್ಟೊಂದು ಸೌಂದರ್ಯವಾಗಿದೆ ಅಲ್ವರ. ಆದ್ರೆ ಆ ಸೌಂದರ್ಯ ಮಾತ್ರ ನೋಡೋಕ್ಕೋಸ್ಕರ ತಂದೆ ದೇವರು ಸೂರ್ಯನ ಸೃಷ್ಟಿ ಮಾಡಿಲ್ಲ. ಈ ಸೂರ್ಯನಿಂದ ನಮ್ಗೆ ಏನಾಗುತ್ತೆ ನೋಡ್ಬೇಕಂದ್ರೆ ಆ ಒಂದು ಬೆಳಕಿಂದ ಇದು ಪ್ಲಾಂಟ್ಸ್ ಗಿಡಗಳು ಬೆಳೀತದೆ, ಗಿಡಗಳು ಬೆಳೆದು ಅದರಲ್ಲಿ ನಮ್ಗೆ ಆಕ್ಸಿಜನ್ ಸಿಗುತ್ತೆ ಅಲ್ವರ. ಅದರಿಂದ ನಮ್ಗೆ ಎಷ್ಟೋ ನಮ್ಗೆ ಒಂದು ಊಟ ಎಲ್ಲ ಸಿಗುತ್ತೆ. ಸೊ ಈ ಸೂರ್ಯ ಬಂದ್ಬಿಟ್ಟು ಅಂದಕ್ಕೋಸ್ಕರ ಮಾತ್ರ ಮಾಡಿಲ್ಲ, ಅದಕ್ಕೆ ಒಂದು ಪರ್ಪಸ್ ಇದೆ. ಅದೇ ರೀತಿ ನೀವು ನೋಡ್ಬೇಕಂದ್ರೆ ಒಂದು ಹೂವು ತುಂಬಾ ಅಂದವಾಗಿದೆ, ದೇವರು ಬಂದ್ಬಿಟ್ಟು ಅಂದಕ್ಕೋಸ್ಕರ ಯಾವ್ದು ಮಾಡಲ್ಲ, ಬಟ್ ಅವ್ರು ಮಾಡೋದೆಲ್ಲ ಅಂದವಾಗಿರುತ್ತೆ ಅದು ಬೇರೆ. ಬ್ಯೂಟಿಗೋಸ್ಕರ ದೇವರು ಯಾವ್ದನ್ನು ಮಾಡಲ್ಲ, ಬಟ್ ದೇವರು ಮಾಡಿರೋ ಒಂದು ಒಂದೊಂದು ವಿಚಾರದಲ್ಲಿ ಬ್ಯೂಟಿ ಅಡಿಗಿರುತ್ತೆ. ಸೊ ಈ ಒಂದು ಉದಾಹರಣೆಗೆ ಒಂದು ಫ್ಲವರ್ ತಗೊಂಡ್ರೆ ಆ ಫ್ಲವರ್ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವರ. ಹೆಣ್ಮಕ್ಳ ದಾಸ್ತಿ ತಗೊಂಡು ಫ್ಲವರ್ ಕಿತ್ಕೊಂಡ್ಬಿಡ್ತಾರೆ, ಅದು ತುಂಬಾ ಇಷ್ಟ ಅಟ್ರಾಕ್ಷನ್ ಅಲ್ವ. ಸೊ ಅದೇ ರೀತಿ ಫ್ಲವರ್ ಅಷ್ಟೊಂದು ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಡಿಸೈನ್ ಆಗಿರೋದು ಏನಕ್ಕೆ ನೋಡ್ಬೇಕಂದ್ರೆ ದೇವರು ಅದಕ್ಕೂ ಒಂದು ಚಿತ್ತ ಇಟ್ಟಿರ್ತಾರೆ. ಏನಕ್ಕೆ ನೋಡ್ಬೇಕಂದ್ರೆ ಕೆಲವೊಂದು ಇನ್ಸೆಕ್ಟ್ಸ್ ಇದೆಯಲ್ಲ ಹುಳಗಳು, ಆರಾಡ ಹುಳಗಳು, ಅದು ಬಂದ್ಬಿಟ್ಟು ಕೆಲವೊಂದು ಕಲರ್ ಮಾತ್ರ ಅಟ್ರಾಕ್ಟ್ ಆಗುತ್ತೆ. ಸೊ ಆ ಒಂದು ಹೂ ಹತ್ರ ಆ ಒಂದು ಅಟ್ರಾಕ್ಷನ್ ಇರೋದ್ರಿಂದ ಈ ಹುಳುಗಳು ಹೋಗಿ ಆ ಒಂದು ಹೂ ಹತ್ರ ಟಚ್ ಆಗಿ ಪಾಲಿನೇಷನ್ ಆಗಿ ಬೇರೆ ಬೇರೆ ಆ ರೀತಿ ಅದು ಬೇರೆ ಬೇರೆ ಗಿಡಗಳಿನ ಬರೋ ಒಂದು ಸಾಧ್ಯತೆ ಇದೆ. ಸೊ ಇದು ಏನಕ್ಕೆ ಕೇಳ್ಕೊಬಿಡ್ತೀನಿ ಅಂದ್ರೆ ದೇವರು ಬಂದ್ಬಿಟ್ಟು ಸೃಷ್ಟಿ ಮಾಡಿದ ಯಾವುದೇ ವಿಚಾರ ಇದ್ರು ಅದಕ್ಕೆ ಒಂದು ಒಂದು ಪರ್ಪಸ್ ಇದೆ, ಉದ್ದೇಶ ಇದೆ. ಫಾರ್ ಎಕ್ಸಾಂಪಲ್ ಈ ಹೌಸ್ ಫ್ಲೈ ನೋಣ, ಅದು ಮಸ್ಕಿಟೋ ನಿಮ್ಗೆಲ್ಲ ಇಷ್ಟ ಆಗಿರೋದು, ನೀವು ನಿದ್ದೆ ಮಾಡಿದ್ರೆ ಬೇಡ ಮಸ್ಕಿಟೋ, ಎಲ್ಲದಕ್ಕೂ ಒಂದು ಉದ್ದೇಶ ಇದೆ. ಸೊ ಚಿಕ್ಕದಾಗಿರುವಂತ ಒಂದು ವಿಚಾರದಿಂದ ದೊಡ್ಡ ಒಂದು ವಿಚಾರ ತನಕ ನೀವು ನೋಡ್ಬೇಕಂದ್ರೆ ದೇವರು ಅದರಲ್ಲಿ ಒಂದು ಉದ್ದೇಶ ಇಟ್ಟಿರೋದ್ರಿಂದ ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಂತ ನಮಗೆ ಏನು ಉದ್ದೇಶ ಇಟ್ಟಿರ್ತಾರೆ ಹೇಳಿ ಅಲ್ಲದ. ಸೊ ಈ ಒಂದು ಉದ್ದೇಶನ ಫುಲ್ಫಿಲ್ ಮಾಡಕ್ಕೆ ನಾವೇನ್ ಮಾಡ್ಬೇಕಂದ್ರೆ ತಂದೆ ದೇವರು ವಾಕ್ಯನ ಓದಿ ಈ ಒಂದು ಉದ್ದೇಶನ ನಮ್ಗೆ ಬಂದ್ಬಿಟ್ಟು ಕರೆ ಬಂದ್ಬಿಟ್ಟು ನಮ್ಗೆ
ಕೊಟ್ಟಿರೋದ್ರಿಂದ ನಿಮ್ಮನ್ನ ನಮ್ಮನ್ನ ಐ ಕಾಲಿಂಗ್ ಕರೆದಿರೋದ್ರಿಂದ ಆ ಒಂದು ಉದ್ದೇಶನ ಇಟ್ಕೊಂಡೇ ನಾವು ಜೀವನ ಮಾಡಬೇಕು ಅಂತ ನಾವು ನೋಡ್ತೀವಿ ಅವರ. ಸೊ ಈ ಒಂದು ಐ ಕಾಲಿಂಗ್ ನಮ್ಗೆ ಕೊಟ್ಟಿರೋದ್ರಿಂದ ಈ ಒಂದು ಐ ಕಾಲಿಂಗ್ ನ ನಾವು ಫುಲ್ಫಿಲ್ ಮಾಡ್ಬೇಕಂದ್ರೆ ನಮ್ಮ ಜೀವನ ತುಂಬಾ ನಾವೇನ್ ಮಾಡ್ಬೇಕಂದ್ರೆ ಮಾಡ್ಬೇಕಂತ ನಾವು ನೋಡ್ತೀವಿ. ಯಾಕಂದ್ರೆ ಈ ಒಂದು ಐ ಕಾಲಿಂಗ್ ಏನ್ ದೇವ್ರು ನಮ್ಗೆ ಕರ್ತಿದಾರೋ ಈ ಉದ್ದೇಶನ ಎಲ್ಲೂ ನಾವು ಚೇಂಜ್ ಆಗ್ಬಾರ್ದು. ಯಾಕಂದ್ರೆ ಉದ್ದೇಶ ಇಲ್ಲದೆ ಇರೋರು ಪರ್ಪಸ್ ಇಲ್ಲದೆ ಇರೋರು ಬಂದ್ಬಿಟ್ಟು ನೋಡ್ಬೇಕಂದ್ರೆ ಅವ್ರ ಲೈಫ್ ಬಂದ್ಬಿಟ್ಟು ಬೇರೆ ರೀತಿ ಬಂದ್ಬಿಟ್ಟು ಹೋಗ್ಬಿಡುತ್ತೆ ಅಂತ ನಾವು ನೋಡ್ತೀರಿ. ಸೊ ನಿಮ್ಮ ಉದ್ದೇಶ ಏನನ್ನೋದನ್ನ ಒಂದ್ ಚಿಕ್ಕದಾಗಿ ಒಂದು ಸ್ಕ್ರಿಪ್ಚರ್ ಅನ್ನು ನೋಡೋಣ. ಏನಂದ್ರೆ ನೀವು ತಿಳ್ಕೊಂಡಿದ್ರ ನಾ ಮದುವೆ ಆಯ್ತು ಅಪ್ಪ ಮದುವೆ ಆದ್ಮೇಲೆ ನಾನು ಹುಟ್ಟದೆ ಬಂದೆ ಅಂತ ಅಲ್ಲ ಇಲ್ಲ. ಯಾಕಂದ್ರೆ ಈ ಭೂಮಿಯಲ್ಲಿ ನಾವು ದೇವರು ಹುಟ್ಟಿ ನಮ್ಮನ್ನ ಬಂದ್ಬಿಟ್ಟು ಒಂದು ಜೀವನ ಕೊಟ್ಟು ಇಲ್ಲಿ ಹುಟ್ಟಿಸಿದಾರೆ ಅಂದ್ರೆ ನೋಡ್ಬೇಕಂದ್ರೆ ದೇವರು ನಿಮಗೆ ನಿಮ್ಮ ಜೀವನ ಪ್ಲಾನ್ ಮಾಡಿ ಇಲ್ಲಿ ಬಂದು ನೀವು ಸೇರ್ಬೇಕು ಅನ್ನೋದನ್ನ ಫಸ್ಟ್ ಡಿಸೈಡ್ ಮಾಡಿ ಎಂಡ್ ಮಾಡಿನೇ ಆಮೇಲೆ ಸ್ಟಾರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಬೇಕಂದ್ರೆ ಅವ್ನು ಫುಲ್ ಡಿಸೈನ್ ಮಾಡ್ಬಿಡ್ತಾರೆ, ಫುಲ್ ಡಿಸೈನ್ ಮಾಡ್ಬಿಡ್ತಾರೆ. ಆ ಡಿಸೈನ್ ಮಾಡಿ ಮುಗಿಸ್ಬಿಟ್ಮೇಲೆ ಕಟ್ಟಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಈ ವಿಲ್ ಫಿನಿಶ್, ಅಂದ್ರೆ ನಿಮ್ಮ ಜೀವನ ಮುಗಿಸ್ಬಿಡ್ತಾರೆ, ನೀವ್ ಎಲ್ಲಿ ಹೋಗಿ ಸೇರ್ಬೇಕು ಅನ್ನೋದಲ್ಲಿ ಫಿನಿಶ್ ಮಾಡ್ಬಿಡ್ತಾರೆ. ಫಿನಿಶ್ ಮಾಡಿ ಏನ್ ಮಾಡ್ತಾರೆ ವಾಪಸ್ ಬಂದು ಮೊದಲಿಂದ ಬಿಗಿನಿಂಗ್ ಇಂದ ಆರಂಭ ಮಾಡ್ತಾರೆ. ಸೊ ಇಲ್ಲಿ 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 ಫಿನಿಶ್ ಮಾಡಿದ್ರಿಂದ ಇಲ್ಲಿ ಆರಂಭ ಮಾಡಿದಾಗ ಈ ಆರಂಭ ನಿಮ್ಗೆ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಡೆಫಿನೆಟ್ ನೀವ್ ಅಲ್ಲಿ ಹೋಗಿ ರೀಚ್ ಆಗ್ತಾರೆ ಅನ್ನೋದು ದೇವ್ರ ಗೊತ್ತು. ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಆ ವಾಕ್ಯ ಹೆಂಗ್ ಬರುತ್ತೆ ನೋಡ್ಬೇಕಂದ್ರೆ ನಾವು ತಗೊಳ್ಳೋಣ ಬೈಬಲ್ ಅಲ್ಲಿ ಸಾಮ್ಸ್ 139, ನಿಮ್ಗೆಲ್ಲ ಗೊತ್ತಿರುತ್ತೆ ಸಾಮ್ಸ್ 139 ಅಲ್ಲಿ 15-16 ಸೆಕ್ಷನ್. ಸಾಮ್ಸ್ 139 139:15-16. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನೂ ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನದ ಪ್ರಾರಂಭವು ಆಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟವು. ಅಲ್ಲಿ ನೋಡ್ಬೇಕಂದ್ರೆ ನಾವು ನಮ್ ಜೀವನ ಏನಾಗುತ್ತೆ ಏನು ಎಲ್ಲ ಅನ್ನೋದು ಆಲ್ರೆಡಿ ಎಲ್ಲ ರೆಕಾರ್ಡ್ ಆಗಿರೋದು. ಅದೇ ನಮ್ಮ ತಂದೆಯ ದೇವರ ಸ್ಪೆಷಾಲಿಟಿ. ನಮ್ಮ ಪರಿಶುದ್ಧರು ನಾವು ಆಡಿದ್ರಲ್ಲ, ಆ ತಂದೆಯ ದೇವರ ಒಂದು ಕ್ವಾಲಿಟಿ, ಆ ತಂದೆಯ ದೇವರ ಆ ಒಂದು ಪವರ್ ಏನ ನೋಡ್ಬೇಕಂದ್ರೆ ವಾಕ್ಯದಲ್ಲಿ ನೀವು ಓದುವಾಗ್ಲೇ ತಂದೆ ದೇವರ ಹತ್ರ ಬರಕ್ ನಮ್ಗೆ ಸಾಧ್ಯತೆ. ಯಾಕಂದ್ರೆ ಈ ಈ ನೋಡಿ ದೇವ್ರು ಎಷ್ಟು ಹೆಂಗೆ ನಮ್ಮನ್ನ ಬಗ್ಗೆ ಯಾವ ರೀತಿ ಯೋಚನೆ ಮಾಡಿದ್ರೆ ನಮ್ಮ ತಂದೆ ತಾಯಿ ಅವ್ರ ತಂದೆ ತಾಯಿ ಅವ್ರ ತಂದೆ ತಾಯಿ ಅಂತ ಮುಂಚೆನೆ ತಂದೆ ದೇವರು ನಾವು ಬರಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಯೋಚನೆ ಮಾಡಿ ಇಟ್ಟಿದ್ರಂತೆ. ಇನ್ನೊಂದೇನು ನೋಡ್ಬೇಕಂದ್ರೆ ಟೈಮಿಂಗ್. ಈ ಒಂದು ಸುವಿಶೇಷ ಕಾಲ ಅಂದ್ರೆ ಸುವಾರ್ತೆ ಕಾಲದಲ್ಲೇ ನಾವು ಹುಟ್ಟಬೇಕು, ಇಲ್ಲಾಂದ್ರೆ ಅದಕ್ಕೆ ಮುಂಚೆ ಬೇರೆ ಕಡೆ ನಾವು ಹುಟ್ಟಿದ್ರಂದ್ರೆ ಈ ಕೈ ಕಾಲಿಗೆ ನಮ್ಗೆ ಬರ್ತಾ ಇರ್ಲಿಲ್ಲ ಅಲ್ವರ. ಸೊ ನಾವು ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಈ ಕಾಲದಲ್ಲಿ ಈ ಒಂದು ಇದ್ರಲ್ಲೇ ಇವ್ನು ಹುಟ್ಟಬೇಕು, ಇವನಿಗೆ ಈ ಕರೆ ಕೊಡ್ಬೇಕು ಅನ್ನೋದನ್ನ ತಂದೆಯ ದೇವರು ಈ ಲೋಕವನ್ನು ಸೃಷ್ಟಿ ಮಾಡಕ್ ಮುಂಚೆನೆ ನಿಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಲ್ವರ. ಮನ್ಸಲ್ಲಿ ದೇವ್ರ ಸ್ತೋತ್ರ ಹೇಳಿ, ಮನ್ಸಲ್ಲಿ ದೇವ್ರ ಸ್ತೋತ್ರ ಹೇಳಿ. ಯಾಕಂದ್ರೆ ಇಟ್ ಇಸ್ ಅ ವೆರಿ ವೆರಿ ಪವರ್ಫುಲ್ ಗಾಡ್ ನಾವು ವರ್ಷಿಪ್ ಮಾಡ್ತಾ ಇರೋದಂತ. ಇಸ್ ದ ಓಲಿಯೆಸ್ಟ್ ಗಾಡ್, ಒನ್ಲಿ ಟ್ರೂ ಗಾಡ್. ಅವ್ರು ಎಷ್ಟು ನಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ ಅಂದ್ರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಲ್ವರ. ಏನೋ ಒಂದು ತುಂಬಾ ಸಂತೋಷ ಇರೋದ್ರಲ್ಲಿ ದೇವ್ರು ಮನ್ಸ್ಬಿಡ್ತೀವಿ ನಾವು. ಆದ್ರೆ ತಂದೆ ದೇವರು ನಮ್ಮನ್ನು ಮರೆಯಲ್ಲ. ನಮ್ಮನ್ನ ಎಷ್ಟು ಮಟ್ಟಿಗೆ ಯೋಚನೆ ಮಾಡಿದ್ರೆ ಅಂತ ನೋಡ್ಬೇಕಂದ್ರೆ ಈ ಭೂಲೋಕವನ್ನು ಸೃಷ್ಟಿ ಮಾಡಕ್ ಮುಂಚೆನೆ ತಂದೆ ದೇವರು ನಮ್ಮನ್ನ ಯಾವ ರೀತಿ ಇರಬೇಕು ಅನ್ನೋದನ್ನ ಆರಿಸಿ ನಾವು ನಮ್ಮನ್ನ ಜೀವನ ಕೊಡಕ್ಕಿಂತ ಅವಾಗಲೇ ಸಿದ್ಧತೆ ಮಾಡ್ಬಿಟ್ಟಿದ್ದಾರೆ ಅಂತ ಅಲ್ರ. ನೋಡಿ ಆ ವಚನ ತಿರ್ಗಿ ಇನ್ನೊಂದ್ಸಲ ಓದಿ ಸಿಸ್ಟರ್, 139 ಅಲ್ಲಿ ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಪ್ರಾರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ನನ್ನ ಆಯುಷ್ ಕಾಲವು ಪ್ರಾರಂಭವಾಗುವ ಮುಂಚೆನೆ ನನ್ನ ಎಲ್ಲಾ ದಿನಗಳನ್ನು ಅವ್ರು ನೋಡಿದ್ದಾರೆ. ಹಂಗಿದ್ರು ನೋಡಿ
ಇದೇ ರೀತಿನೇ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ಅಪೋಸ್ಟಲ್ಸ್ ಎಲ್ಲ ಬಂದ್ಬಿಟ್ಟು ದೇವ ಎಲ್ಲ ಓಡಿಸ್ಬಿಟ್ಟು ಎಷ್ಟೋ ಜನ ಹೀಲಿಂಗ್ ಎಲ್ಲ ಮಾಡಿ ಬಂದಿರ್ತಾರೆ ತುಂಬಾ ಸಂತೋಷವಾಗಿ ಏನ್ ಮಾಡ್ತಾರೆ ಫುಲ್ ಏನು ಅಷ್ಟೊಂದು ಪವರ್ ಜೀಸಸ್ ಕ್ರೈಸ್ಟ್ ಬಿಟ್ಟಿರ್ತಾರೆ ಹೀಲಿಂಗ್ ಎಲ್ಲ ಮಾಡಿ ಮಿನಿಸ್ಟರ್ ವರ್ಕ್ ಅಲ್ಲಿ ನೀವು ಹೋಗ್ಬಿಟ್ಟು ಸುವಾರ್ತೆ ಸಾರಿ ಇದೆಲ್ಲ ಮಾಡಿ ಅಂತ ಅದೆಲ್ಲ ಮಾಡ್ಬಿಟ್ಟು ಬಂದು ಜೀಸಸ್ ಕ್ರೈಸ್ಟ್ ಮಾತಾಡುವಾಗ ಹೇಳ್ತಾರೆ ಅಯ್ಯೋ ಜೀಸಸ್ ಕ್ರೈಸ್ಟ್ ಅಂತ ಹೇಳ್ತಾರೆ ನಾವು ದೆವನ್ನು ಓಡಿಸಿದ್ದೀರಿ ಗುಣ ಮಾಡಿದ್ದೀರಿ ಶತ್ರುಗಳನ್ನ ಎಬ್ಬರಿಸಿದ್ದೀರಿ ಎಲ್ಲ ಮಾಡಿದ್ರು ಫುಲ್ ಖುಷಿ ಆಗಿರ್ತಾರೆ ಅವಾಗ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ಬನ್ನಿ ಬನ್ನಿ ಹೋಗಿ ಒಂದು ಪಾರ್ಟಿ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ಏನಂತಾರೆ ಅಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರ್ತಿದೆ ಅಂತ ಸಂತೋಷ ಪಡಿ ಬ್ಯೂಟಿಫುಲ್ ಸಿಸ್ಟರ್ ವೆರಿ ಗುಡ್ ಸಿಸ್ಟರ್ ಥ್ಯಾಂಕ್ ಯು ಸಿಸ್ಟರ್ ಜೀವ ಅಂದ್ರೆ ಜೀವ ಪುಸ್ತಕದಲ್ಲಿ ಯುವರ್ ನೇಮ್ ಇಸ್ ರಿಟನ್ ಇನ್ ಹೆವನ್ ಆಲ್ರೆಡಿ ಇಟ್ ಇಸ್ ರಿಟನ್ ಇನ್ ಹೆವನ್ ದಟ್ ಇಸ್ ವೈ ಗಾಡ್ ಹಸ್ ಕಾಲ್ಡ್ ಯು ಅದಕ್ಕೆ ದೇವರು ನಿಮ್ಮನ್ನ ಕರೆದಿರೋದು ನಿಮ್ಮ ಹೆಸರು ಬರ್ದಿಟ್ಟಿದೆ ಎಷ್ಟು ಜನಕ್ಕೆ ನಂಬಿಕೆ ಇದೆ ಅಲ್ವರ ನಾವು ಮಾಡ್ಬೇಕಾಗಿರೋದು ದೇವ್ರ ಚಿತ್ತನ ಮಾಡ್ಕೊಂಡು ಅವ್ರ ಕಟ್ಟಲೆಯನ್ನ ನಾವು ಕಡೆ ಹಿಡ್ಕೊಂಡು ಜೀಸಸ್ ಕ್ರೈಸ್ಟ್ ಹೇಳೋ ಒಂದೊಂದು ಕಮಾಂಡ್ಮೆಂಟ್ಸ್ಗೆ ನಾವು ಕಡೆ ಹಿಡ್ಕೊಂಡು ನಾವು ಬದುಕೊಂಡು ಹೋದ್ರೇನೆ ಸಾಕ್ರಿ ನಮ್ಗೆ ಅಲ್ಲಿ ಹೋಗಿ ಸೇರ್ತೀರಿ ನಾವು 100% ಶ್ಯೂರ್ ಯಾಕೆ ಗೊತ್ತರ ಯಾಕೆ ಗೊತ್ತರ ಯಾವುದೇ ಒಂದು ಕಂಪನಿ ಒಂದು ವಸ್ತುನ ತಯಾರು ಮಾಡಿ ಮಾರ್ಕೆಟ್ ಅಲ್ಲಿ ಬಿಡಬೇಕಂದ್ರೆ ಅದನ್ನ 100% ಸಕ್ಸಸ್ ಇಲ್ದಿರೋ ವಸ್ತುನ ಬಿಡಲ್ಲ ಅಂತ ಹೇಳ್ತಾರ ನಿಲ್ಲಿದ್ದು ಯಾವುದೇ ಒಂದು ವಸ್ತುನ ಒಂದು ಕಂಪನಿ ಮಾಡ್ಬೇಕಂದ್ರೆ ಇದು ಫೇಲಿಯರ್ ಅದಕ್ಕೆ ನಾ ಬಿಟ್ಟೆ ಅಂತ ಹೇಳಲ್ಲ ಒಂದು ಕಂಪನಿ ಒಂದು ಪ್ರಾಡಕ್ಟ್ ನ ಬಂದ್ಬಿಟ್ಟು ಸಿಟಿಯಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಬಿಡಬೇಕಂದ್ರೆ ಅದು 100% ಸಕ್ಸಸ್ ಕೊಟ್ಟೆ ಕೊಡುತ್ತೆ ಅಂತ ನಂಬಿಕೆ ಆ ನಂಬಿಕೆಯಿಂದ ಕೊಡ್ತಾನೆ ಯಾಕಂದ್ರೆ ಕಂಪನಿ ಏನ್ ಹೇಳ್ತಾನೋ ಅದರ ಎಲ್ಲ ಕೆಪಾಸಿಟಿ ಆ ಒಂದು ವಸ್ತುಲಿ ಇಟ್ಟಿರ್ತಾನೆ ಆ ಒಂದು ಕೆಪಾಸಿಟಿ ದೇವರು ಪರಿಶುದ್ಧಾತ್ಮ ಮೂಲಕವಾಗಿ ಜೀಸಸ್ ಕ್ರೈಸ್ಟ್ ಕೊಡ ಟೀಚಿಂಗ್ ಮೂಲಕವಾಗಿ ನಿಮ್ಮಲ್ಲಿ ಆ ಒಂದು ಕೆಪಾಸಿಟಿ ಇರೋದ್ರಿಂದ 100% ಯು ವಿಲ್ ಬಿ ಸಕ್ಸಸ್ ಎಷ್ಟು ಜನ ಗೊತ್ತು ನಿಮ್ಗೆ ಈ ಲೋಕದಲ್ಲಿ ತುಂಬಾ ಜನಕ್ಕೆ ನಾನು ಏನು ಕೊಟ್ಟಿದ್ದೀನಿ ಅಂತಾನೆ ಗೊತ್ತಿಲ್ಲ ಅದ್ ಬೇರೆ ಬಟ್ ಆಸ್ ಅ ಬೈಬಲ್ ಸ್ಟೂಡೆಂಟ್ ಸತ್ಯದಲ್ಲಿ ಬಂದ್ಬಿಟ್ಮೇಲೆ ದೇವರ ಕರೆಯಲ್ಲಿ ಬಂದ್ಬಿಟ್ಮೇಲೆ ನಿಮ್ಮ ಉದ್ದೇಶ ಏನು ಅದ ಜೀಸಸ್ ಕ್ರೈಸ್ಟ್ ಯಾವ ರೀತಿ ತಂದೆಯ ಚಿತ್ತನ ಮಾಡೋಕ್ಕೋಸ್ಕರ ಬಂದೆ ಅಂತ ಆ ಚಿತ್ತವನ್ನು ಕಂಡುಹಿಡಿದು ಅದು ಗೊತ್ತು ಮಾಡ್ಕೊಂಡು ಅದಕ್ಕೋಸ್ಕರ ಬದುಕಿದ್ರು ಅದೇ ರೀತಿ ಇವಾಗ ನಮ್ಗಿರೋ ಒಂದೇ ಒಂದು ಉದ್ದೇಶ ಏನಂದ್ರೆ ಕ್ರೈಸ್ಟ್ ತರ ಈ ಭೂಮಿಯಲ್ಲಿ ಬದುಕಬೇಕು ಅವ್ರು ಕೊಟ್ಟಿರೋ ಕಮಾಂಡ್ಮೆಂಟ್ಸ್ ಏನಿದೆಯೋ ಆ ಕಮಾಂಡ್ಮೆಂಟ್ಸ್ ಫಾಲೋ ಮಾಡ್ಲೇಬೇಕು ನಾವು ಅಲ್ವರ ಸೊ ಆ ಒಂದು ಕಮಾಂಡ್ಮೆಂಟ್ಸ್ ನಾವು ಫಾಲೋ ಮಾಡ್ಬೇಕಂದ್ರೆ ಜೀಸಸ್ ಕ್ರೈಸ್ಟ್ ಹೇಳಿದ ಕಮಾಂಡ್ಮೆಂಟ್ಸ್ ನ ಖಂಡಿತವಾಗಿ 100% ನಮ್ಗೆ ಸಕ್ಸಸ್ ಬಂದೇ ಬರುತ್ತೆ ಕಮಾಂಡ್ಮೆಂಟ್ಸ್ ಅಂದ ತಕ್ಷಣ ಭಯ ಪಡ್ಬೇಕಾಗಿರೋದಿಲ್ಲ ಕಮಾಂಡ್ಮೆಂಟ್ಸ್ ಅಂದ್ರೆ ನೀವು ಭಯ ಪಡ್ಬೇಕಾಗಿರೋದಿಲ್ಲ ಓ ಕಮಾಂಡ್ಮೆಂಟ್ಸ್ ಅಂತ ಕಮಾಂಡ್ಮೆಂಟ್ಸ್ ಅಂದ್ರೆ ಏನ್ ಕೊಟ್ಟು ನೋಡ್ಬೇಕಂದ್ರೆ ಪ್ರಿನ್ಸಿಪಲ್ಸ್ ಅಂತ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ನೋಡ್ಬೇಕಂದ್ರೆ ಇವಾಗ ಕಾರ್ ಇದೆ ಅಷ್ಟೊಟ್ಟು ಕಾರ್ನ ನೀವು ಇಲ್ಲಿಂದ ಮೈಸೂರ್ಗೆ ಹೋಗ್ಬೇಕಂದ್ರೆ ಮಣಿ ಬ್ರದರ್ ಅಂತ ಒಬ್ಬರು ಬ್ರದರ್ ಕುತ್ಕೊಳ್ತಾರೆ 4 ಜನ ಯಾರು ಬರ್ತೀರಪ್ಪ ನಾನು ಬರ್ತೀನಿ ಅಂತ ಒಂದು 4 ಜನ ಕೈ ಇರ್ತಾರೆ ಆ ಕುತ್ಕೊಂಡು ಒಬ್ರು ಕುತ್ಕೊಂಡು ಇನ್ನ 4 ಜನ ತಗೊಂಡೆ ಹೋಗ್ತಾರ ತಗೊಂಡು ಹೋಗಲ್ಲ ಆದ್ರೆ ಆ ರೀತಿ ಇದ್ರೆ ಯಾರನ್ನ ಬರ್ತಾರ ಯಾರು ಬರಲ್ಲ ಅಲ್ವರಾ ಆ ರೀತಿ ಆ ಒಂದು ಕಾರ್ನ ಬಂದ್ಬಿಟ್ಟು ತಲ್ಕೊಂಡು ಹೋಗಬೇಕಾಗಿಲ್ಲ ಅದು ಕಷ್ಟ ಪಡ್ಬೇಕಾಗಿಲ್ಲ ಆ ಕಷ್ಟನ ನಿವಾರಣೆ ಮಾಡಕ್ ಏನಂದ್ರೆ ಕೆಲವು ಪ್ರಿನ್ಸಿಪಲ್ಸ್ ಇದೆ ಆ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಿದಾಗ ಆಟೋಮೆಟಿಕ್ ಆಗಿ ಕಾರು 120 kilometers, 130 kilometers ಸ್ಪೀಡ್ ಅಲ್ಲಿ ಹೋಗುತ್ತೆ ಅಂತ ನಾವು ನೋಡ್ತೀವಿ ಅದಕ್ಕೇನಂದ್ರೆ ಅದಕ್ಕೆ ಡೀಸೆಲ್ ಹಾಕ್ಬೇಕು ಇಲ್ಲ ಪೆಟ್ರೋಲ್ ಹಾಕ್ಬೇಕು ಅದಕ್ಕೆ ಬೇಕಾಗಿರೋ ಸಿಸ್ಟಮ್ ಏನಿದೆ ಎಲ್ಲ ಪ್ರಿನ್ಸಿಪಲ್ಸ್ ನೀವು ಗ್ಯಾಸ್ ಆನ್ ಮಾಡೋದು ಒಂದು ಪ್ರಿನ್ಸಿಪಲ್ಸ್ ಎಲ್ಲ ಲಾ ಇದೆ ಅದರಲ್ಲಿ ಲಾ ಇಲ್ಲ ದೇವರು ಯಾವ್ದೇ ಒಂದು ಕೆಲಸ ಮಾಡಲ್ಲ ಈ ಭೂಮಿ ಬಂದ್ಬಿಟ್ಟು ಅಂದರಂಗದಲ್ಲಿ ಓ ಇದು ಭೂಮಿ ಬಂದ್ಬಿಟ್ಟು ದೇವ್ತಾ ಇದೆಯಲ್ಲ ಅಂದರಂಗದಲ್ಲಿ ಇಟ್ ಇಸ್ ಆಫ್ ಲಾ ಒಂದು ಒಂದು ವಸ್ತು ನಾನು ನಿಮ್ಮ ಮೇಲೆ ಎತ್ತಾಕ್ತೀನಿ ಕೆಳಗೆ ಬಂದು ಬೀಳುತ್ತೆ ಬಿಕಾಸ್ ಆಫ್ ಲಾ ಲಾ ಆಫ್ ಗ್ರಾವಿಟಿ ಇದೇ ರೀತಿ ನೀವು ಹೋಗ್ಬಿಟ್ಟು ಮೂನ್ ಅಲ್ಲಿ ಒಂದು ವಸ್ತು ಮಿಸ್ ಆಗ್ಬಿಟ್ರೆ ಅದ್ರಗ ಬರಲ್ಲ ಅದು ಹಂಗೆ ಹೋಗ್ಬಿಡ್ತದ ಅಲ್ವರ ಇಲ್ಲ ಸೊ ಕಮಾಂಡ್ಮೆಂಟ್ ಆಲ್ಸೋ ಇಸ್ ಒನ್ ಆಫ್ ದ ಲಾ ಅದು ನಾವು ಬೇಕಾದ್ರೆ ಬೇರೆ ಟೈಮಲ್ಲಿ ದೇವ್ರ ಚಿಂತ ಇದ್ರೆ ನಾವು ಲಾ ನಾವು ಬಂದ್ಬಿಟ್ಟು ಹೆಂಗೆ ಯೂಸ್ ಮಾಡಿ ಕ್ರೈಸ್ತ ತರ ಆಗ್ಬೇಕು ನಾವು ನೋಡೋಣ ಬಟ್ ಇಟ್ ಜಸ್ಟ್ ಒಂದು ಎಕ್ಸಾಂಪಲ್ ಏನಂದ್ರೆ ಕ್ರೈಸ್ಟ್ ಹೇಳೋರ ವಾಕ್ಯಗಳ ಪ್ರಿನ್ಸಿಪಲ್ಸ್ ದಟ್ ಈಸ್ ದ ಐಡೆಂಟಿಟಿ ಆಫ್ ಕ್ರೈಸ್ಟ್ ಸೊ ಕ್ರೈಸ್ಟ್ ನಂತರ ನೀವು ಆಗಿ ಅಂದ್ರೆ ನಾ ಯಾವ ರೀತಿ ನಡ್ಕೊಂಡು ಹೋದೆ ಹಂಗೆ ನಡ್ಕೊಂಡು ಹೋಗಿ ನಾ ಯಾವ ರೀತಿ ಕುತ್ಕೊಂಡು ಹಂಗೆ ನೀವು ಕುತ್ಕೊಳ್ಳಿ ಅಂತ ಅಲ್ವ ಕ್ರೈಸ್ಟ್ ಆಲ್ಸೋ ಫಾಲೋಡ್ ದ ಕಮಾಂಡ್ಮೆಂಟ್ಸ್ ಆಫ್ ದ ಫಾದರ್ ಅದು ಬರುತ್ತಲ್ಲ
ಜಾನ್ ನನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ನಾನು ಬಂದಿಲ್ಲ, ನನ್ನನ್ನು ಕಳುಹಿಸಿದ ಆತನ ಚಿತ್ತವನ್ನೇ ನೆರವೇರಿಸುವುದಕ್ಕೆ ಪರಲೋಕದಿಂದ ಬಂದೆನು. ನನ್ನನ್ನು ಕಳುಹಿಸಿದ ಆತನ ಚಿತ್ತವು ಏನೆಂದರೆ ಆತನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನು ನಾನು ಕೆಡಗೊಳಿಸದೆ ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸಬೇಕೆಂಬುದೇ. ಅಲ್ವಾ ಸರ್, ಇದೇ ರೀತಿ ಇನ್ನೊಂದು ಹೇಳ್ತಾರೆ ಜೀಸಸ್ ಏನಂದ್ರೆ, ಈ ಲೋಕಕ್ಕೆ ನಾನು ತಂದೆ ದೇವರನ್ನ ಒಂದು ಪ್ರೀತಿ ಮಾಡ್ತೀನಿ ಅಂತ ಯಾವ ರೀತಿ ತೋರಿಸ್ತೀನಿ ಅಂದ್ರೆ ಅವರ ಕಮಾಂಡ್ಮೆಂಟ್ಸ್ ಬಂದ್ಬಿಟ್ಟು ಫಾಲೋ ಮಾಡಿದ್ದೀನಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ವಾಕ್ಯನೂ ಹೇಳ್ತಾರೆ, ಅದು ಯಾವ್ದು ಅಂತ ಹೇಳಿ ಯೋವಾನ 14ನೇ ಅಧಿಕಾರದಲ್ಲಿ 15ನೇ ವಚನ. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು. ನೋಡಿ, ನೀವು ನನ್ನನ್ನು ಪ್ರೀತಿ ಮಾಡಿದ್ದೀರಿ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು? ಈ ಆಜ್ಞೆಯನ್ನು ಕೈಕೊಂಡು ಹಿಡಿಯೋದು ಫಸ್ಟ್ ಥಿಂಗ್. ಹಾಡುಗಳಾಡೋದು ಅಲ್ವಲ್ಲ, ಹಾಡುಗಳಾಡೋದು, ಮೀಟಿಂಗ್ ಮಾಡೋದು, ಇದೆಲ್ಲ ಸೆಕೆಂಡ್ರಿ ಥಿಂಗ್ಸ್. ಇದು ತುಂಬಾ ಫಸ್ಟ್, ಇದು ತುಂಬಾ ಫಸ್ಟ್. ಯಾಕಂದ್ರೆ ತಂದೆಯ ಜೀಸಸ್ ಕ್ರೈಸ್ತನ ನಾನು ಪ್ರೀತಿ ಮಾಡ್ತೀನಿ ಅಂದ್ರೆ ಎಲ್ಲ ಮೀಟಿಂಗ್ ಆಗೋದು ಹೋಗ್ಬಿಡ್ತೀನಿ ಬ್ರದರ್, ಅದು ಸಂತೋಷನೇ. ಬಟ್ ಅದನ್ನ ನೋಡಿ ತಂದೆಯ ದೇವರು ಮೆಚ್ಕೊಳ್ಳಲ್ಲ, ನಮ್ಮ ಕರ್ತನ ದೇವರು ಮೆಚ್ಕೊಳ್ಳಲ್ಲ. ಎಷ್ಟು ಮಟ್ಟಿಗೆ ನಮ್ಮ ಹೃದಯದಲ್ಲಿ, ನಮ್ಮ ಮೈಂಡಲ್ಲಿ ಆ ಒಂದು ವಾಕ್ಯನ ನಾವು ಧ್ಯಾನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡನೆ ಮಾಡ್ತಿರೋ ಆ ಒಂದು ವಿಚಾರನೇ ತಂದೆಯ ದೇವರು ನೋಡೋದು ನಮ್ಮಲ್ಲಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಜೀಸಸ್ ಕ್ರೈಸ್ತ, ನೀವು ನನ್ನನ್ನು ಪ್ರೀತಿ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ನನ್ನ ವಾಕ್ಯವನ್ನು ನೀವು ಕೈಕೊಂಡು ನಡೀತೀರಾ. ಅದಾದ್ಮೇಲೆ ನಾವು ಮಾಡೋ ಪ್ರಾರ್ಥನೆ, ಪ್ರಾರ್ಥನೆ ಮಾಡ್ಬೇಕಂದ್ರೆ ಈ ವಿತೌಟ್ ಅಂದ್ರೆ ನೀವು ಜೀಸಸ್ ಕ್ರೈಸ್ಟ್ ಕಮಾಂಡ್ಮೆಂಟ್ಸ್ ನಾವು ಫಾಲೋ ಮಾಡಿದಿರಾ, ನಾವು ಪ್ರಾರ್ಥನೆ ಮಾಡಿದ್ರೆ ತಂದೆ ದೇವರು ನಮ್ಮ ಪ್ರಾರ್ಥನೆ ಕೇಳಲ್ಲ. ಅದಕ್ಕೆ ತುಂಬಾ ಜನ ಪ್ರಾರ್ಥನೆ ಗುಡ್ಡಕ್ಕೆ ನೋಡ್ಬೇಕಂದ್ರೆ ತುಂಬಾ ಕಮ್ಮಿ ಜನ ಬರ್ತಾರೆ, ವಯಸ್ಸಾಗಿರೋರು ಮನೆಯಲ್ಲಿ ಬೇರೆ ಕೆಲಸ ಎಲ್ಲ ಮಾತಿಗೆ ಬಂದೆ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಬೇರೆ ಬೇರೆ ಒಂದು ಒಂದು ಮೀಟಿಂಗ್ ಇಟ್ಬೇಕಂದ್ರೆ 500 ಜನ 600 ಜನ ಬರ್ತಾರೆ. ಪ್ರಾರ್ಥನೆ ಕೂಟದಲ್ಲಿ ನೋಡ್ಬೇಕಂದ್ರೆ ತುಂಬಾ ಸ್ವಲ್ಪ ಜನ ಬರ್ತಾರೆ. ಯಾಕಂದ್ರೆ ಪ್ರಾರ್ಥನೆ ಮಾಡಿ ಮಾಡಿ ಏನ್ ಆಗ್ತಿ ಇಲ್ಲ ಅಂದ್ರೆ ಅದು ಎಲ್ಲರಿಗೂ ತುಂಬಾ ಬೇಜಾರು. ಯಾಕಂದ್ರೆ ಇವರು ಏನ್ ಮಾಡ್ತಾರೆ ಅಂದ್ರೆ ದೇವ್ರ ಬಂದ್ಬಿಟ್ಟು ಯಾವ್ದೇ ಒಂದು ನಿಯಮ ಇಲ್ಲದೆ ಕೆಲಸ ಮಾಡಲ್ಲ. ಅಂದ್ರೆ ನಮ್ಮ ತಂದೆ ದೇವ್ರ ಬಂದ್ಬಿಟ್ಟು ಜಸ್ಟಿಸ್ ಗಾಡ್. ಸೊ ನೀನು ವಾಕ್ಯನ ಕಡೆ ಹಿಡಿದು ನನ್ನ ಹೆಸರಲ್ಲಿ ನೀವು ಕೇಳಿ ಅಂತ ಹೇಳ್ಬೇಕಾದ್ರೆ ನನ್ನ ಹೆಸರಲ್ಲಿ ಕೇಳ್ಬೇಕಂದ್ರೆ ಜೀಸಸ್ ಕ್ರೈಸ್ಟ್ ವಾಕ್ಯದ ಅನುಸಾರವಾಗಿ ನಾವು ನಡ್ಕೊಂಡು ತಂದೆ ದೇವ್ರ ಹತ್ರ ದೇವರ ಚಿತ್ತ ಪ್ರಕಾರ ನಾವು ಕೇಳ್ಬೇಕಂದ್ರೆ ಖಂಡಿತ ದೇವ್ರು ನಮ್ಗೆ ಕೊಡ್ತೇ ಕೊಡ್ತಾರೆ. ನಾವು ಭೂಮಿಗೆ ಸಂಬಂಧಪಟ್ಟ ವಿಚಾರ ಕೇಳ್ಬೇಕನ್ನೋ ಅವಶ್ಯಕತೆನೇ ಇಲ್ಲ. ಅಲ್ಲೇ ಇರೋದಿರಿ ನಮ್ಮ ಜೀಸಸ್ ಕ್ರೈಸ್ಟ್ ಫಾಲೋವರ್ಸ್. ಈ ಭೂಮಿನಲ್ಲಿ ನಮ್ಗೆ ಏನೇನು ಬೇಕು ಅನ್ನೋದನ್ನ ಕೇಳ್ಬೇಕಂತ ಅವಶ್ಯಕತೆನೇ ಇಲ್ಲ. ಅದು ಜೀಸಸ್ ಕ್ರೈಸ್ಟ್ ಹೇಳಿದಾರ? ಯಾರು ಕೇಳೋದಂತ ಹೇಳ್ತಾರೆ? ವೆರಿ ನೈಸ್. ಈ ಭೂಲೋಕದಲ್ಲಿ ಜನರು ಮಾತ್ರನೇ ಭೂಲೋಕದ ವಿಚಾರ ಕೇಳ್ತಾರೆ. ಅವತರ ನೀವು ಪ್ರೇಯರ್ ಮಾಡ್ಬೇಡಿ ಅಂತ ಹೇಳ್ತಾರೆ ಜೀಸಸ್ ಕ್ರೈಸ್ಟ್. ಅಲ್ಲ ನೋಡಿ, ಹಂಗೆ ಅಲ್ಲಿ ಇರೋದು ನಮ್ಮ ಸ್ಟ್ಯಾಂಡರ್ಡ್. ಸೊ ಆಲ್ರೆಡಿ ನಿಮ್ ಲೈಫ್ ನಮ್ಮನ್ನು ಬುಕ್ ನಿಮ್ ನಾವು ಓದಿದ್ರಂಗೆ ಎಂಡ್ ಮಾಡಿ ಇಟ್ಟಿರ್ತಾರೆ. ಸೊ ಅಲ್ಲಿ ಅಷ್ಟು ತನಕ ನೀವು ಹೋಗ್ಬೇಕಂದ್ರೆ ಅದನ್ನ ಆ ಎಂಡ್ ಹೋಗಿ ಮುಟ್ಟೋ ತನಕ ನಿಮ್ಗೆ ಏನೇನು ಬೇಕು ಎಲ್ಲ ಮಾಡಿ ಇಟ್ಟಿರ್ತಾರೆ. ಅಲ್ವ ನೋಡಿ, ತಂದೆ ದೇವರ ಪ್ರೀತಿ ಎಷ್ಟಿದೆ. ಅದಕ್ಕೆ ನಿಮ್ಮ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ, ಈ ಒಂದು ಕಾನ್ಸಂಟ್ರೇಟೆಡ್ ಲೈಫ್ ಅಲ್ಲಿ
ಸಮಸ್ಯೆಗಳು ಬಂದೇ ಬರುತ್ತೆ. ಆ ಸಮಸ್ಯೆ ನಿಮಗೆ ಎಂಡ ಅಲ್ಲ. ಟೆಂಪರರಿ ಸಮಸ್ಯೆಗೆ ಪರ್ಮನೆಂಟ್ ಸೊಲ್ಯೂಷನ್ ಮಾಡಬಾರದು. ಅನ್ಹೇಳದಪ್ಪ ಇಲ್ಲ, ನಮ್ಮ ಜೀವನದಲ್ಲಿ ಬರೋ ಯಾವ್ದೇ ಒಂದು ಸಮಸ್ಯೆ ಇರಲಿ, ಅದು ಬಿಟ್ಟ ತರ ಇರಲಿ, ಇವ್ ನನ್ನ ಸಮಸ್ಯೆನ ಯಾರು ಹೇಳ್ಕೊಳಕಾಗ್ತಾ ಇಲ್ಲ, ನಾನು ಏನ್ ಮಾಡೋದು, ಗಂಡನ ಹೇಳಕ್ಕಾಗಲ್ಲ, ಹೆಂಡತಿ ಹೇಳಕ್ಕಾಗಲ್ಲ, ಮಕ್ಕಳ ಹತ್ರ ಹೇಳಕ್ಕಾಗಲ್ಲ, ಪ್ರದರ್ಶನ ಹೇಳಕ್ಕಾಗಲ್ಲ, ಏನ್ ಮಾಡ್ಲಿ ಅಂತ. ಅಷ್ಟು ದೊಡ್ಡ ಒಂದು ಸಮಸ್ಯೆ ಇದ್ರು ಆ ಸಮಸ್ಯೆಗೆ ತಂದೆ ದೇವರು ಒಂದ್ ತೀರ್ಪು ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ಏನೇ ಸಮಸ್ಯೆ ಇದ್ರು ಅದು ಟೆಂಪ್ರವರಿ. ಸೊ ಟೆಂಪ್ರವರಿ ಪ್ರಾಬ್ಲಮ್ಗೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬಾರ್ದು. ಪರ್ಮನೆಂಟ್ ಸೊಲ್ಯೂಷನ್ ಅಂದ್ರೆ ಏನು ಅಲ್ವರ ಇಲ್ಲ, ಆ ಪರ್ಮನೆಂಟ್ ಸೊಲ್ಯೂಷನ್ ಇವಾಗ ನನ್ನ ಜೀವನನೇ ಬೇಡಪ್ಪ ಅಂತ ಆ ರೀತಿಯಲ್ಲಿ ಹೋಗ್ಬಾರ್ದು. ಅದು ತಪ್ಪು ಅಲ್ವರ. ಆ ರೀತಿ ನೋಡ್ಬೇಕಂದ್ರೆ ಈ ಒಂದು ಪ್ರೇಯರ್ ಒಂದು ವಾಕ್ಯ ಅನುಸಾರವಾಗಿ ನಾವು ನಡ್ಕೊಂಡ್ರೆ ಮಾತ್ರ ತಂದೆ ದೇವರ ಪ್ರಾರ್ಥನೆ ನೋಡ್ತೀವಿ. ಇನ್ನೊಂದು ವಚನ ಓದ್ಬಿಡಿ, ಅದೇ ಇದರಲ್ಲಿ ಜಾನ್ 14:1 31 ವಚನ. ಯಾವುದೊಂದು ನನ್ನಲ್ಲಿಲ್ಲ, ಆದರೂ ನಾನು ನನ್ನ ತಂದೆಯನ್ನು ಪ್ರೀತಿಸುತ್ತೇನೆಂಬುದು ಲೋಕಕ್ಕೆ ತಿಳಿದಿರಬೇಕೆಂದು ತಂದೆಯು ನನಗೆ ಕೊಟ್ಟ ಆಜ್ಞೆಯ ಮೇರೆಗೆ ಇದನ್ನು ಮಾಡುತ್ತೇನೆ. ಅಲ್ವರ ತಂದೆ. ಮತ್ತೆ ಇನ್ನೊಂದು ಯೋವನ್ನು 15:9 9 ವಚನವಾಗಿದೆ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆಯೇ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ. ಓದಿ ಸರ್, ಓದಿ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಗೊಂಡು ನಡೆದು ಆತನ ಪ್ರೀತಿಯಲ್ಲಿ ನೋಡ್ರ. ಇದೇ ಸೀಕ್ರೆಟ್, ಇದೇ ಸೀಕ್ರೆಟ್. ಮಿಕ್ಕಿದೆಲ್ಲ ವೇಸ್ಟ್, ಅದು ರೌಂಡ್ ಅಬೌಟ್ ಎಲ್ಲ ವೇಸ್ಟ್. ಅಂತ ಆಯ್ತಾ, ಇದೇ ಸೀಕ್ರೆಟ್, ಇದೇ ಹಾರ್ಟ್ ಆಫ್ ದಿ ಟೀಚಿಂಗ್ ಆಫ್ ಕ್ರೈಸ್ಟ್. ಅಂತ ಆಯ್ತಾ, ತಂದೆ ದೇವರನ್ನ ಹೆಂಗ್ ಮನೆಗೆ ಮಹಿಮೆ ಪಡಿಸ್ತೀರಿ ನಾವು? ನಾವು ಗುಣಗಳು, ಯೇಸು ಕ್ರಿಸ್ತನ ಗುಣಗಳು ನಮ್ಮಲ್ಲಿ ತೋರಿಸ್ಬೇಕು. ಗುಣಗಳು ಹೆಂಗ್ ತೋರಿಸ್ಬೇಕಂದ್ರೆ ಜಸ್ಟ್ ಆ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡಿದ್ರೆ ಸಾಕು. ಅಲ್ಲ, ಸೊ ಅದ ನೆಕ್ಸ್ಟ್ ನಾವು ಬೇಕಾದ್ರೆ ನಾವು ಬೇರೆ ಟೈಮಲ್ಲಿ ನೋಡೋಣ. ಅದು ಆದ್ಮೇಲೆ 8 ವಚನ ಓದಿ ಸರ್, ಅದೇ ಚಾಪ್ಟರ್ 15 ಚಾಪ್ಟರ್, ಯೋವನ 15:9 ಚಾಪ್ಟರ್ ಅಲ್ಲಿ 8 ವಚನ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ. ಥ್ಯಾಂಕ್ ಯು ಸಿಸ್ಟರ್. ಅಲ್ವ, ಸೊ ಆ ರೀತಿ ನಮ್ಮ ಜೀಸಸ್ ಕ್ರೈಸ್ಟ್ ನೋಡ್ಬೇಕಂದ್ರೆ ಆ ರೀತಿ ನಮ್ಮ ಕ್ರೈಸ್ಟ್ ಬಂದ್ಬಿಟ್ಟು ತಂದೆ ದೇವರ ಕಮ್ಯಾಂಡ್ಮೆಂಟ್ಸ್ ನ ಕೀಪ್ ಅಪ್ ಮಾಡೋದ್ರಿಂದ ಅದೇನ ತೋರಿಸ್ತದಂದ್ರೆ ತಂದೆನ ಪ್ರೀತಿ ಮಾಡುದು ತೋರಿಸ್ತದೆ. ಆ ರೀತಿ ನಮ್ಮ ನಮ್ಮ ಒಂದು ಜೀವನದಲ್ಲಿ ದೇವರು ನಮ್ಗೆ ಏನೋ ಈ ಒಂದು ವಿಷನ್ ಕೊಟ್ಟಿದ್ದಾರೋ, ಈ ಕಾನ್ಸಂಟ್ರೇಟೆಡ್ ಲೈಫ್ ನಮ್ಗೆ ಕೊಟ್ಟಿದ್ದಾರೋ, ಇದನ್ನ ಫುಲ್ಫಿಲ್ ಮಾಡಕ್ಕೆ ದೇವರು ಬೇಕಾದ ಎಲ್ಲ ನಮ್ಗೆ ಬಲ, ಜ್ಞಾನ ಎಲ್ಲ ಕೊಡ್ತಾರೆ. ಸೊ ನಾವು ಅವ್ರ ಹತ್ರ ಕೇಳ್ಬೇಕು, ನಾವು ಹೋಗ್ಬೇಕು. ಒಂದ್ ದಿನಕ್ಕೆ ಎಷ್ಟ್ ಟೈಮ್ ನಾವು ಪ್ರೇಯರ್ ಮಾಡ್ತೀವಿ ಅಲ್ವರ? ಇವಾಗ ಪರ್ಸನಲ್ ಆಗಿ ನಾನು ತಗೊಂಡ್ರೆ ಒಂದು 10 ಅಷ್ಟೇ ಅಲ್ವರ. ಬಟ್ ಬೈಬಲ್ ಅಲ್ಲಿ ಪ್ರೇಯರ್ ಮಾತ್ರ ಕಂಟಿನ್ಯೂ ಆಗಿ ಮಾಡ್ಬೇಕಂತಿದೆ. ಪ್ರೇ ವಿತೌಟ್ ಸೀಸಿಂಗ್ ಅಂತ ಇದೆ ಅಲ್ವರ. ಸೊ ಈ ಪ್ರಾರ್ಥನೆ ನಮ್ಗೆ ಏನು ಟಫ್ ಆಗಿದೆಯೋ ಅದೇ ನಮ್ಗೆ ತುಂಬಾ ಪವರ್ಫುಲ್ ಆಗಿರೋದು. ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ಮಿನಿಸ್ಟ್ರಿ ಮಾಡೋಕ್ಕಿಂತ ಅಧಿಕವಾಗಿ ಕ್ರೈಸ್ಟ್ ಮಾಡಿರೋದು ಏನಂದ್ರೆ ಪ್ರಾರ್ಥನೆ ಮಾಡಿರೋದು. ಆನ್ಲೈನ್ ಪ್ರೇಯರ್ ಅಂತ ಹೇಳ್ತಾರೆ, ಅಲ್ಲಿ ಹಾಡುಗಳು ಹಾಡ್ಕೊಂಡೇ ಇರ್ತಾರೆ, ಮತ್ತೆ ಒಂದು ಪ್ರಸಂಗ ಹೇಳ್ತಾರೆ, ತಿರ್ಗಾ ಲಾಸ್ಟ್ ಒಂದು ದೊಡ್ಡ ಒಂದು ಪ್ರೇಯರ್ ಮಾಡ್ಬಿಟ್ಟು ಆನ್ಲೈನ್ ಪ್ರೇಯರ್ ಮುಗಿಸ್ಬಿಡ್ತಾರೆ. ಜೀಸಸ್ ಕ್ರೈಸ್ಟ್ ಆ ರೀತಿ ಮಾಡಿಲ್ಲ. ಪ್ರೇಯರ್ ಅಂದ್ರೆ ಫುಲ್ ಪ್ರೇಯರ್. ಆ ರೀತಿ ಯಾವಾಗ ನಮ್ಮನ್ನ ನಾವು ಸಪರೇಟ್ ಮಾಡ್ಕೋತೀರೋ ಆಗ ಕ್ರಿಸ್ತನ ಹಾಗೆ ನಾವು ಜೀವನ ಮಾಡೋಕ್ಕೆ ಸಾಧ್ಯತೆ ಇದೆ, ಇಲ್ಲ ಅಂದ್ರೆ ಇಲ್ಲ. ನಮ್ ಪ್ರೇಯರ್ ಲೈಫ್ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆಯೋ ಅಷ್ಟು ಮಟ್ಟಿಗೆ ನಾವು ಸ್ಪಿರಿಚುವಲ್ ಆಗಿ ಸ್ಟ್ರಾಂಗ್ ಆಗಿರ್ತೀವಿ, ಇಲ್ಲ ಅಂದ್ರೆ ಸೇಡ್ ಹೆಂಗನ ಬಂದ ನಮ್ಮನ್ನ ಏನ್ ಮಾಡ್ಬಿಡ್ತಾನೆ, ಡೈವರ್ಟ್ ಮಾಡ್ಬಿಡ್ತಾನೆ ಅಲ್ರ. ಸೊ ಆ ರೀತಿ ನಾವು ಇನ್ನೊಂದು ಒಂದೇ ಒಂದು ವಿಚಾರ ನಾನು ನೋಡಿ ಮುಗಿಸ್ಬಿಡೋಣ. ಏನಂತ ನೋಡ್ಬೇಕಂದ್ರೆ ಈ ಒಂದು ವಿಷನ್ ಏನಿದೆಯೋ, ದೇವ್ರು ನಮ್ಮ ಕರೆ ಏನ್ ಕೊಟ್ಟಿದ್ದಾರೋ, ಈ ಒಂದು ಕರೆನ ಡಿಸ್ಟ್ರಾಕ್ಟ್ ಮಾಡಕ್ಕೆ ಸೈತಾನು ತುಂಬಾ ಏನ್ ಮಾಡ್ತಾನೆ, ಪ್ರಯತ್ನ ಪಡ್ತಾ ಇರ್ತಾನೆ. ಸೊ ಅಲ್ಲಿ ನೀವು ಹುಷಾರಾಗಿರ್ಬೇಕು. ಸೊ ಈ ಒಂದು ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೋಬೇಕಂದ್ರೆ ಈ ಒಂದು ಗೋಲ್ ದೇವರು ನಮ್ಗೆ ಏನ್ ಕೊಟ್ಟಿದ್ದಾರೋ, ಈ ಗೋಲ್ ನಿಂದ ಈ ಒಂದು ಉದ್ದೇಶದಿಂದ ನಾವು ಬೇರೆ ಹೋಗ್ತಿರ ಇರಕ್ ಏನ್ ಮಾಡ್ಬೇಕು ನೋಡ್ಬೇಕಂದ್ರೆ ಅದೇ ಉದ್ದೇಶದಲ್ಲಿ ಇರೋಂತ ಸಹೋದರ ಸಹೋದರಿ ಹತ್ರ ನಾವೇನ್ ಮಾಡ್ಬೇಕು, ಫೆಲೋಶಿಪ್ ಇಟ್ಕೊಂಡು ತಂದ ದೇವ್ರ ಬಗ್ಗೆ ಕ್ರಿಸ್ತನ ಬಗ್ಗೆ ಹೆಚ್ಚಾಗಿ ಮಾತನಾಡ್ಬೇಕು ಹೊರತು ನಮ್ಮ ಸ್ವಂತ ಕಾರ್ಯಗಳನ್ನ ಮಾತಾಡಕ್ ಹೋಗ್ಬಾರ್ದು. ದಟ್ ಇಸ್ ನಾಟ್ ಫೆಲೋಶಿಪ್. ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್. ಫೆಲೋಶಿಪ್ ಅಂತ ನಾವೆಲ್ಲ ಬಂದ್ಬಿಟ್ಮೇಲೆ ನಮ್ ಸ್ವಂತ ಕಾರ್ಯಗಳ, ನೀನೇನ್ ಮಾಡಿದೆ, ನಾನೇನ್ ಮಾಡಿದೆ, ನಾನು ಅಲ್ಲಿ ಚೀಟ್ ಆಗಿದ್ದೀನಿ, ನೀನ್ ಏನ್ ಚೀಟ್ ಆಗಿದ್ಯಾ, ಅವ್ರು ಮೋಸ ಮಾಡಿ ಹೋಗ್ಬಿಟ್ರು, ಇವರು ಇದು ಬಾಡಿಗೆ ಕೊಟ್ಟಿಲ್ಲ, ಇದೆಲ್ಲ ಮಾತಾಡ್ಕೊಂಡು ಇದ್ಬಾರ್ದು ನಾವು.
ಈ ಒಂದು ಫೆಲೋಶಿಪ್ ಅಲ್ಲಿ ಬರ್ಬೇಕಂದ್ರೆ ಯಾಕಂದ್ರೆ ಯಾವ ಗೋಲ್ ನಮ್ಮ ಹತ್ರ ಇದೆಯೋ ಅದೇ ಗೋಲ್ ನಿಮ್ಮಲ್ಲಿ ಇರೋದ್ರಿಂದ ಆ ಉದ್ದೇಶ ಪೂರ್ವಕ ಇರೋದ್ ಎಲ್ಲ ನಾವೆಲ್ಲ ಒಂದು ಒಟ್ಟಿಗೆ ಬಂದಾಗ ಅವ್ ಏನಾಗತ್ತೆ ನೋಡ್ಬೇಕಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಲೈಫ್ ಡೆವಲಪ್ ಮಾಡಕ್ಕೆ ಆ ಒಂದು ಪವರ್ ಪಡುತ್ತೆ. ಅದಕ್ಕೆ ಉದಾಹರಣೆ ನೋಡ್ಬೇಕಂದ್ರೆ ಮೇರಿ ಮೇರಿ ಮಗ್ದಲ್ ಏನಿದಾರಲ್ವಾ, ಸಾರಿ ನಮ್ಮ ಜೀಸಸ್ ಕ್ರೈಸ್ಟ್ ಮದರ್ ಮೇರಿ ಏನಿದಾರಲ್ವಾ, ಅವರು ಬಂದ್ಬಿಟ್ಟು ಮೇರೆ ಅವ್ರ ಎಂಗೇಜ್ಮೆಂಟ್ ಆಗಿರುತ್ತೆ. ಅವಾಗ ಏಂಜಲ್ ಗಬ್ರಿಯೇಲ್ ಬಂದ್ಬಿಟ್ಟು ಅವ್ರಿಗೆ ಹೇಳ್ತಾರೆ ನಿನ್ನ ನಿನ್ನ ಮೂಲಕವಾಗಿ ತಂದೆ ದೇವರು ಬಂದ್ಬಿಟ್ಟು ಮಗನ ಬಂದ್ಬಿಟ್ಟು ಬರ್ತಾರೆ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳುವಾಗ ಅವ್ರಿಗೆ ಆಶ್ಚರ್ಯ ಆಗ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ ಅವ್ರು ಒಬಿಡಿಯಂಟ್ ಆಗಿ ಒಪ್ಪಿಸ್ಬಿಡ್ತಾರೆ ಅಲ್ವಾ. ಅವಾಗ ಆ ಒಂದು ಮದುವೆಯಾಗಿ ಎಂಗೇಜ್ಮೆಂಟ್ ಆಗಿರೋದಷ್ಟೇ, ಇನ್ನ ಮದುವೆ ಆಗಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇರೋ ಮೈಂಡ್ ಅವಾಗ ಹೆಂಗಿರುತ್ತೆ, ಅವ್ರಿಗೆ ಮಗು ಹುಟ್ಟುತ್ತೆ ಅಂತ ಹೇಳ್ಬೇಕಂದ್ರೆ ಎಷ್ಟೋ ಒಂದು ಇದು ಬರುತ್ತೆ. ಆ ಒಂದು ಸಿಸ್ಟಮ್ ಅಷ್ಟೊಂದು ಭಯಂಕರವಾಗಿತ್ತು ಅಲ್ವಾ. ಅವಾಗ ನಿಮ್ಮ ಚಿತ್ರ ಅನ್ನೋತನ ಆಗ್ಲಿ ಅಂತ ಒಪ್ಪಿಸ್ಕೊಡ್ತಾರೆ. ಈ ಒಂದು ಸಂಭಾಷಣೆ ಆಗೋ ಟೈಮಲ್ಲಿ ಮೇರಿ ಬಂದ್ಬಿಟ್ಟು ಕೇಳ್ತಿರೋ ಒಂದು ಒಂದು ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು ಗಬರಿಗೆ ಕೊಡ್ತಾರೆ. ಏನಂದ್ರೆ ಎಲಿಜಬೆತ್ ಅವರು ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗಿದ್ದಾರೆ ಅಂತ ಒಂದು ಮಾತು ಹೇಳ್ತಾರೆ. ಇದು ಎಲಿಜಬೆತ್ ಇವ್ರು ಮೇರಿ ಅವ್ರು ಕೇಳಲೇ ಇಲ್ಲ, ಏನಕ್ಕೆ ಕೇಳ್ತಾರೋ ವೆರಿ ಗುಡ್ ನಮ್ಗೆ ದೃಢಪಡಿಸಕ್ಕೆ, ಬಟ್ ಮೇರಿ ಕೇಳಲಿಲ್ಲ. ಈ ಒಂದು ವಿಚಾರ ಗಬ್ರಿಯೇಲ್ ಏನ್ ಕೇಳ ನೋಡ್ಬೇಕಂದ್ರೆ ಈಗ ನೀನ್ ಏನು ಲೋಕ ರಕ್ಷಕನ ನೀವು ಬರ್ಬೇಕಂದ್ರೆ ನಿಮ್ಮನ್ನ ದೇವ್ರು ಆರಿಸ್ಕೊಂಡಿದ್ದಾರೋ ನಿಮ್ಮ ಒಂದು ಮನಸ್ಸನ್ನ ಸ್ಥಿರ ಮಾಡಕ್ಕೆ ಇದೇ ರೀತಿ ಆಲ್ರೆಡಿ ಒಬ್ರು ಅಲ್ಲಿ ಸ್ಟಾರ್ಟ್ ಆಗಿದೆ ಅಂದ್ರೆ ಜಾನ್ ದ ಬ್ಯಾಪ್ಟಿಸ್ಟ್ ಅಲ್ವರ, ಅವರು ಬಂದ್ಬಿಟ್ಟು ದೇವ್ರ ಒಂದು ಕೃಪೆ ಅಂದ್ರೆ ಹುಟ್ಟಿರೋದಲ್ವರ. ಜಾನ್ ದ ಬ್ಯಾಪ್ಟಿಸ್ಟ್ ಮಗುವಲ್ಲೇ ಗಾಡ್ ಸ್ಪಿರಿಟ್ ಇತ್ತಂತ ಬೈಬಲ್ ಹೇಳುತ್ತೆ. ಸೊ ದೇವ್ರು ನೋಡಿ ಗಬ್ರಿಯೇಲ್ ಮೂಲಕವಾಗಿ ಹೆಂಗೆ ಕನೆಕ್ಟ್ ಮಾಡ್ತಾನೆ ಅಂದ್ರೆ ನೀನ್ ಕೊಟ್ಟಿದ ಉದ್ದೇಶ, ಆ ಉದ್ದೇಶ ಬಂದ್ಬಿಟ್ಟು ಹಾಳಾಗದೇ ಇರಕ್ಕೆ ಇನ್ನೊಂದು ಆಲ್ರೆಡಿ ಆ ಒಂದು ಪ್ರೋಸೆಸ್ ಅಲ್ಲಿ ಇರೋರನ್ನ ಕನೆಕ್ಟ್ ಮಾಡ್ತಾರೆ. ಸೊ ಮೇರಿ ಏನ್ ಮಾಡ್ತಾರೆ ಇಮ್ಮಿಡಿಯೇಟ್ ಆಗಿ ಓಡೋಗ್ಬಿಟ್ಟು ಜೋಸೆಫ್ ಅದ್ರ ಬಿಟ್ಟು ಗಡಗಡಗಡ ಅಂತ ಇದೆಲ್ಲ ಹೇಳಿಲ್ಲ. ಇಮ್ಮಿಡಿಯೇಟ್ ಏನ್ ಮಾಡ್ತಾರೆ ಯಾವಾಗ ಎಲಿಜಬೆತ್ ಪ್ರೆಗ್ನೆಂಟ್ ಆಗಿದ್ರು ಗೊತ್ತಾಯ್ತೋ ಏನ್ ಮಾಡಿದ್ರು ಸ್ಟ್ರೈಟ್ ಆಗಿ ಎಲಿಜಬೆತ್ ಹತ್ರ ಬಂದ್ರು. ಬಂದಾಗ ಮೇರಿ ಅವ್ರು ಬಂದಾಗ ಎಲಿಜಬೆತ್ ಹೋಟೆಲ್ ಇರೋ ಮಗು ಏನಾಯ್ತಂದ್ರೆ ಖುಷಿಯಾಗ್ಬಿಡ್ತು. ಅದೇ ಫೆಲೋಶಿಪ್ ನಿಮ್ಮಲ್ಲಿ ಇರೋ ಉದ್ದೇಶ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಳಕ್ ಆ ಒಂದು ಮೆಂಟಾಲಿಟಿ, ಅದೇ ರೀತಿ ಇನ್ನೊಂದು ಬ್ರದರ್ ಸಿಸ್ಟರ್ ಆ ಒಂದು ಮೆಂಟಾಲಿಟಿ ಇಬ್ರು ಬಂದಾಗ ದೇವರಿಗೆ ಮಗಿಬೇ ಅಂತ ಒಂದು ವಿಚಾರ ಆಗ್ಬೇಕು. ನಮ್ಮಲ್ಲಿ ಇರೋ ಆ ಒಂದು ನಂಬಿಕೆ ಖುಷಿಯಾಗಬೇಕು ಅಂದ್ರೆ ಬೆಳಿಬೇಕು ಅಲ್ವರ. ಆ ರೀತಿ ಆ ಒಂದು ಸೂಚನೆ ಹಿಂಗ್ ನೋಡಿ ದೇವರು ಬಂದ್ಬಿಟ್ಟು ಹಂಗ ಅಟ್ಯಾಕ್ ಮಾಡ್ತಾರೆ ಅಲ್ವರ. ಅದೇ ರೀತಿ ನೋಡ್ಬೇಕಂದ್ರೆ ಇವಾಗ ಇವಾಗ ಮದರ್ ಮೇರಿ ಒಂದು ಒಬ್ಬರೇ ಇದ್ಬಿಟ್ಟಿದ್ರೆ ಏನಾಗ್ತಾರೆ ಏನೋ ಎಷ್ಟೋ ಒಂದು ಪ್ರಶ್ನೆಗಳು ಹೋಗ್ತಾ ಇತ್ತು. ಜೋಸೆಫ್ ನೋಡಿ ಎಷ್ಟೋ ಒಂದು ಪ್ರಶ್ನೆ ಬಂತು, ಬಟ್ ಅವ್ರ ಹೆಂಗ್ ಅಂದ್ರೆ ಡೈವರ್ಸ್ ಮಾಡಲ್ ಎವ್ರಿಗೆ ಹೋಗ್ಬಿಟ್ಟಿದ್ರು. ಅವ್ರನ್ನ ಬಂದ್ಮೇಲೆ ರೆಸ್ಪೆಕ್ಟ್ ಆಗಿ ನಾವು ಬೇರೆ ಮಾಡ್ಬೇಕು ಮದುವೆ ಮಾಡ್ಕೋ ಬರ್ತದೆ. ಅವಾಗ ಒಂದು ಡ್ರೀಮ್ ಮೂಲಕವಾಗಿ ಏಂಜಲ್ ಮೂಲಕವಾಗಿ ತಂದೆ ದೇವರು ಏನ್ ಮಾಡ್ತಾರೆ ಜೋಸೆಫ್ಗೆ ಇದೆಲ್ಲ ಈ ತರ ಇದನ್ನ ವಿವರಣೆ ಮಾಡ್ಬಿಟ್ಮೇಲೆ ಮದುವೆ ಮಾಡ್ಕೊತಾರೆ ಅಲ್ವಾ. ಸೊ ಅದೇ ರೀತಿ ಈ ಒಂದು ಒಂದು ಪ್ರಶ್ನೆಗಳಿಗೆಲ್ಲ ಉತ್ತರ ಆ ಎಲಿಜಬೆತ್ ಅವ್ರಿಗೆ ಬಲಪಡಿಸಿ ಮಾಡಿದ್ರಿಂದ ಆ ಒಂದು ಫೆಲೋಶಿಪ್ ಇರೋದ್ರಿಂದ ಅವ್ರಿಗೆ ಏನಾಯ್ತಂದ್ರೆ ನಮ್ಮ ಸೇವೆಯರ್ನ ಈ ಭೂಮಿಗೆ ಬರೋದಕ್ಕೆ ಒಂದು ತಯಾರಿ ಮಾಡಿದ್ರು. ಅದಕ್ಕೆ ನಾವು ಹೇಳ್ತಾ ಇರೋದು ಹೊಟ್ಟೆಲಿ ಇರೋದು ಯಾರು ಅನ್ನೋದು ನಮ್ಗೆ ಯಾರು ಗೊತ್ತಾಗಲ್ಲ. ಅದಕ್ಕೆ ಇವೇ ನಮ್ಮ ಬೈಬಲ್ ಸ್ಟೂಡೆಂಟ್ಸ್ ಮದುವೆ ಆಗ್ಬಿಟ್ಮೇಲೆ ಕೆಲವೊಂದ್ರೆ ಪ್ಲಾನ್ ಮಾಡಿರ್ತಾರೆ ಮಕ್ಕಳೇ ಬೇಡ ಅಂತ, ಸಡನ್ ಆಗಿ ಮಕ್ಕಳು ಆಗ್ಬಿಡ್ತಾ ಅಂದ್ರೆ ಕೆಲವೊಂದು ಟೈಮ್ ಕೆಲವ್ರು ಮಾಡೋ ಸಾಧ್ಯತೆ ಇದೆ, ಮಾಡ್ತಾರಂತಲ್ಲ ಸಾಧ್ಯತೆ ಇರುತ್ತೆ. ಏನಂದ್ರೆ ಮಗು ಬೇಡ ನಾವು ಕಾನ್ಸಿಕ್ರೇಟ್ ಲೈಫಲ್ಲಿ ಇವ್ ಮಗು ಆಗ್ಬಿಡ್ತಲ್ಲ ಏನ್ ಮಾಡೋದು ಅದನ್ನ ಅಬಾರ್ಟ್ ಮಾಡೋಣ, ಅದು ತಪ್ಪು. ದಯವಿಟ್ಟು ನಾನು ಒಂದು ಪ್ರೀತಿಯ ಒಂದು ವಿನಂತಿ ಏನಂದ್ರೆ ಆ ತರ ಪ್ಲಾನಿಂಗ್ ಅಲ್ಲಿ ಇರೋ ಟೈಮಲ್ಲಿ ಮದುವೆ ಆಗ್ಬಿಟ್ಮೇಲೆ ಬೈಬಲ್ ಸ್ಟೂಡೆಂಟ್ಸ್ ಅಲ್ಲಿ ಕನ್ಸೆಪ್ಷನ್ ಆಗ್ಬಿಟ್ಮೇಲೆ ಕನ್ಸೀವ್ ಆಗ್ಬಿಟ್ಮೇಲೆ ದಯವಿಟ್ಟು ಅದನ್ನ ಸಾಯಿಸಕ್ ಹೋಗ್ಬೇಡಿ, ಇಟ್ಸ್ ಮರ್ಡರ್. ಯಾಕಂದ್ರೆ ಮಗು ಒಂದ ಹೊಟ್ಟೆದಲ್ಲಿ ಸ್ಟಾರ್ಟಿಂಗ್ ಆ ಒಂದು ಕನ್ಸೀವ್ ಆಗ್ಬಿಟ್ಮೇಲೆ ಇಟ್ಸ್ ಅ ಪರ್ಸನ್, ವೆದರ್ ಗರ್ಲ್ ಆರ್ ಬಾಯ್, ಗಂಡೋ ಹೆಣ್ಣು, ಅದನ್ನ ಜೀವ ಎತ್ತೋ ಅಧಿಕಾರ ದೇವ್ರು ನಮ್ಗೆ ಬಿಟ್ಟಿಲ್ಲ ಅಲ್ವ. ಯಾಕಂದ್ರೆ ಒಳಗಿರೋದು ಎಂಥವ್ರು ಅನ್ನೋದು ತಂದೆ ದೇವ್ರಿಗೆ ಗೊತ್ತಿರುತ್ತೆ. ಆ ರೀತಿ ನಾವು ಮಾಡಕ್ ಹೋಗ್ಬಾರ್ದು. ಚಿತ್ತ ಆಯ್ತಾ ದೇವ್ರು ಆಯ್ತಾ ದೇವ್ರು ಬೆಳೆಸ್ತಾರೆ, ದೇವ್ರದ್ ಬೇಡಿಕೆ ಇರೋದ ಎಲ್ಲ ಕೊಡ್ತಾರಲ್ವ. ಸೊ ಆ ರೀತಿ ನಾವು ನೋಡ್ತೀರಿ. ಸೊ ಆ ರೀತಿ ಈ ಒಂದು ಕಾನ್ಸಂಟ್ರೇಷನ್ ಲೈಫ್ ಅಲ್ಲಿ ನಾವು ಫುಲ್ಫಿಲ್ ಆಗ್ಬೇಕಂದ್ರೆ ನಮ್ಗೆ ಏನ್ ಮಾಡ್ಬೇಕಂದ್ರೆ ಆ ಒಂದು ನಂಬಿಕೆನಲ್ಲಿ ಇರೋದೆಲ್ಲ ನಾವು ಒಂದಾಗಿ ಬಂದು ಆ ಒಂದು ಫೆಲೋಶಿಪ್ ಇದ್ ಮಾಡ್ತೀರಿ. ಲಾಸ್ಟ್ ಒಂದು ಏನಂದ್ರೆ ನೋಡ್ಬೇಕಂದ್ರೆ ಈ ಒಂದು ಡೆಸ್ಟಿನೇಷನ್ ದೇವ್ರು ನಮ್ಗೆ ಏನ್ ಕೊಟ್ಟಿದ್ದಾರೆ ಕಾಲಿಂಗ್ ಎಲೆಕ್ಷನ್ ಶೋರ್ ಮಾಡ್ಕೊಳ್ಳಕ್ಕೆ ಆ ಒಂದು ಡೆಸ್ಟಿನೇಷನ್ ರೀಚ್ ಮಾಡಕ್ಕೆ ತಂದೆ ದೇವರು ಎಲ್ಲಾ ವಿಧದ ಒಂದು
ನಮ್ಗೆ ಶಕ್ತಿ ಆ ಒಂದು ಬಲ ಎಲ್ಲ ನಮ್ಗೆ ಕೊಡ್ತಾರ ಅಂತ ನಾವು ನೋಡ್ತೀರಿ. ಅದೇ ರೀತಿ ನೋಡ್ಬೇಕಂದ್ರೆ ನಿಮ್ಮಲ್ಲಿ ಇರೋ ನಂಬಿಕೆನ ಇನ್ನೊಬ್ಬರ ಹತ್ರ ಹೇಳುವಾಗ ಅವ್ರ ನಮಗೆ ಅವಮಾನ ಮಾಡಿದ್ರು ನಮ್ಗೆ ಏನು ಚಿಂತೆ ಇಲ್ಲ. ಯಾಕಂದ್ರೆ ನಮ್ಗೆ ನಂಬಿಕೆ ಕೊಟ್ಟಿರೋ ತಂದೆ ದೇವರು ಏನಂತ ಗೊತ್ತು, ನಂಬಿಕೆ ಏನಂತ ಗೊತ್ತು ಅಲ್ವರ. ಸೊ ಈ ನಂಬಿಕೆನ ಬಂದು ಸ್ಟ್ರಾಂಗ್ ಆಗಿಟ್ಟು ಅದನ್ನಗೋಸ್ಕರ ಜೀವನ ಮಾಡ್ಕೊಂಡು ಹೋದ್ರೆ ಆ ನಂಬಿಕೆಯನ್ನ ನಾವು ನಾವು ಇದು ಮಾಡ್ಬೋದು. ಆ ನಂಬಿಕೆ ಅನುಸಾರವಾಗಿ ನಾವು ಏನ್ ಮಾಡ್ಬೇಕಂದ್ರೆ ಜೀವನ ಮಾಡ್ಬೇಕು ಅಂತ ನಾವು ನೋಡ್ತೀರಿ. ಅದು ಒಂದೇ ಒಂದೇ ವಚನ ಓದ್ಬಿಟ್ಟು ನಾವು ಕ್ಲೋಸ್ ಮಾಡೋಣ ರೀ. ಅದೇನಂತ ನೋಡ್ಬೇಕಂದ್ರೆ ರೋಮನ್ಸ್ 8:28 ರೋಮನ್ಸ್ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಮತ್ತು ಯಾರನ್ನು ಮೊದಲು ನೇಮಿಸಿದನೋ ಅವರನ್ನು ಕರೆದನು, ಯಾರನ್ನು ಕರೆದನೋ ಅವರನ್ನು ನೀತಿವಂತರೆಂದು ನಿರ್ಣಯಿಸಿದನು, ಯಾರನ್ನು ನೀತಿವಂತರೆಂದು ನಿರ್ಣಯಿಸಿದನೋ ಅವರನ್ನು ಮಹಿಮಾ ಪದವಿಗೆ ಸೇರಿಸಿದನು. ಅಲ್ಲ ನೋಡಿದ್ರ ದೇವರು ಇದನ್ನ ಮೊದಲೇ ನಿರ್ಧಾರ ಮಾಡಿದ್ರಿಂದ ಕರೆಕ್ಟ್ ಟೈಮ್ಗೆ ನಿಮ್ಮನ್ನ ಈ ಭೂಮಿಯಲ್ಲಿ ಬರೆಸಿ ಅದೇ ರೀತಿಯ ಸತ್ಯವನ್ನು ಕೊಟ್ಟು ಗಾಸ್ಪಲ್ ನಮ್ಮನ್ನು ಕೊಟ್ಟು ನಮ್ಮನ್ನ ಆರಿಸ್ಕೊಂಡಿದ್ದಾರೆ ಅಂತ ನೋಡ್ಬೇಕಂದ್ರೆ ಒಂದೇ ಒಂದು ಮಾತಿಗೆ ನಾನು ಮುಗಿಸ್ಬಿಡ್ತೀನಿ. ಏನಂತ ನೋಡ್ಬೇಕಂದ್ರೆ ನಮ್ಮನ್ನ ದೇವರು ಬಂದ್ಬಿಟ್ಟು ಇವಾಗ ನಾವು ಯಾರಂತ ನೋಡ್ಬೇಕಂದ್ರೆ ನೀವು ಯಾರಂತ ಕೇಳಿದಾಗ ಈ ನಿಮ್ಮ ಐಡೆಂಟಿಫಿಕೇಶನ್ ಏನು ಇಪ್ಪ ನಮ್ಗೆ ಯಾರು ಸರ್ ನೀವು ನಗ ಉಂಗ್ ಐಡೆಂಟಿಫಿಕೇಶನ್ ಕ್ರಿಸ್ತುಕೊಳ್ಳೆ ಉಂಗ್ ಐಡೆಂಟಿಫಿಕೇಶನ್ ಆಗ ನೂತನ ಸೃಷ್ಟಿ ಆಗಿದ್ದೀರಾ. ನೆಕ್ಸ್ಟ್ ವಿಶ್ವಾಸಿ. ನೆಕ್ಸ್ಟ್ ಸಭೆ. ಯಾರು ಹೇಳಿದ್ರು? ವೆರಿ ಗುಡ್, ನೀವು ಹೇಳಿದೆಲ್ಲ ಕರೆಕ್ಟ್. ಬಟ್ ದೇವರು ಮಕ್ಕಳು ಅಂತ ಹೇಳೋದ್ ಮುಂಚೆ ದೇವರು ಮಗನು ದೇವರು ಮಗಳು ಅನ್ನೋದನ್ನ ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ನಾವು ಯಾರು ಅನ್ನೋದನ್ನ ನಾವು ಗೊತ್ತಿಲ್ಲದೆ ನಾವು ಬದುಕ್ಬಿಟ್ರೆ ಆ ಒಂದು ಅಧಿಕಾರ ನಮ್ಮ ಲೈಫ್ ಪೂರ್ತಿ ನಾವು ಯೂಸ್ ಮಾಡಲ್ಲ. ಸೊ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಇಂಪಾರ್ಟೆಂಟ್. ನೀವು ದೇವ್ರ ಮಕ್ಕಳಾಗಿರೋದ್ರಿಂದ ದೇವ್ರ ನಿಮ್ಗೆ ಏನಾಗಿದ್ದಾರೆ? ತಂದೆ ಆಗಿದ್ದಾರೆ. ತಂದೆ ಅಂದ್ರೆ ಮೀನಿಂಗ್ ಏನು? ಫಾದರ್ ಅಂದ್ರೆ ಏನ್ ಗೊತ್ತ? ಲೈಫ್ ಗಿವರ್ ಅಂತ, ಈಸ್ ದ ಸೋರ್ಸ್ ಅಂತ. ಒಂದು ಗಿಡ ಬೆಳಿಬೇಕಂದ್ರೆ ಅದಕ್ಕೆ ಅಸ್ಥಿಭರಣೆ ಮಣ್ಣು, ಭೂಮಿ. ಆ ಗಿಡನ ಭೂಮಿಯಿಂದ ಎತ್ಬಿಟ್ರೆ ಗಿಡ ಹೋಗ್ಬಿಡುತ್ತೆ. ಆ ರೀತಿ ತಂದೆ ಅನ್ನೋದು ಸೋರ್ಸ್, ಸಸ್ಟೈನರ್. ನಮ್ಗೆಲ್ಲ ಅವರೇ ನಮ್ಗೆ ಎಲ್ಲ ಇದ್ ಮಾಡಿರೋದು. ಆ ರೀತಿ ದೇವರು ನಮ್ಮನ್ನ ಯಾವ ರೀತಿ ಕರೀತಾರೆ ನೋಡ್ಬೇಕಂದ್ರೆ ಅವರು ನಮ್ಮನ್ನ ಕ್ರಿಶ್ಚಿಯನ್ ಅಂತ ಕರೆಯಲ್ಲ. ಕ್ರಿಶ್ಚಿಯನ್ ಅಂತ ಕರೆದು ಬಂದ್ಬಿಟ್ಟು ಪೇಗನ್ಸ್ ಅವರು ಬಂದ್ಬಿಟ್ಟು ನಮ್ಗೆ ಕೊಟ್ಟಿರೋ ಹೆಸರು. ತಂದೆ ದೇವರು ನಮ್ಮನ್ನ ಕ್ರಿಶ್ಚಿಯನ್ ಅಂತ ಕರೆಯಲ್ಲ ಅಲ್ವಲ್ಲ. ತಂದೆ ದೇವರು ನಮ್ಮನ್ನ ಕರೆಯೋದು ಏನಂದ್ರೆ ಯು ಆರ್ ದ ಸನ್ ಆಫ್ ಗಾಡ್, ಯು ಆರ್ ಬಾರ್ನ್ ಆಫ್ ಗಾಡ್ ಅಲ್ವಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಆ ರೀತಿ ತಂದೆ ದೇವರು ನಮ್ಮ ಜೊತೆಗೆ ಇದ್ದು ಈ ಒಂದು ಕರೆಯನ್ನ ನಮ್ಗೆ ಕೊಟ್ಬಿಟ್ಟು ಈ ಒಂದು ಓಟನ ಓಡಕ್ಕೆ ನಮ್ಗೆ ಬೇಕಾಗಿರೋ ಎಲ್ಲ ಫಲ ನಮ್ಗೆಲ್ಲ ಆಶೀರ್ವಾದ ನಮ್ಗೆ ಕೊಟ್ಟು ನಮ್ಮನ್ನ ಏನ್ ಮಾಡಿದ್ದಾರೆ ಅಂದ್ರೆ ಮುದ್ರೆ ಮಾಡಿದ್ದಾರೆ, ಸೀಲ್ ಮಾಡಿದ್ದಾರೆ ಅಲ್ವರ. ಅದೊಂದು ಓದ್ಬಿಟ್ಟು ಮುಗಿಸ್ಬಿಡೋಣ. ಅದು ಎಫೆಷಿಯನ್ಸ್ ಫಸ್ಟ್ ಚಾಪ್ಟರ್ ಅಲ್ಲಿ, ಎಫೆಷಿಯನ್ಸ್ ಫಸ್ಟ್ ಚಾಪ್ಟರ್ ಅಲ್ಲಿ ಹದಿಮೂರನೇ ವಚನ. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ನಿಮ್ಮನ್ನ ಕರೆದು ನಿಮ್ಗೆ ಗಾಸ್ಪಲ್ ಕೊಟ್ಟು ನಿಮ್ಗೆ ಏನ್ ಮಾಡಿದಾರೆ ಅಂದ್ರೆ ಮುದ್ರೆ, ಪವಿತ್ರಾತ್ಮನ ಮುದ್ರೆ, ಪವಿತ್ರಾತ್ಮನ ಮುದ್ರೆ. ಈ ಮುದ್ರೆ ಅಂದ್ರೆ ಮೀನಿಂಗ್ ಏನ್ರಿ? ಕನ್ಫರ್ಮ್ ಇಲ್ಲ, ಕನ್ಫರ್ಮ್ ಸೊಲ್ರೋ. ಬಟ್ ನಮ್ಮ ಬೈಬಲ್, ನಾವು ಬೈಬಲ್ನ ಬಂದ್ಬಿಟ್ಟು ಒಂದು ಜಪ ಪುಸ್ತಕ ತರ ನೋಡಬಾರದು. ಇದು ಬಂದ್ಬಿಟ್ಟು ಪರಲೋಕದ ಒಂದು ಕಾನ್ಸ್ಟಿಟ್ಯೂಷನ್ ಲಾ ಇದು. ಅನ್ನ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಹೇಳಿದ್ದು ಪರಲೋಕ ರಾಜ್ಯದ ಒಂದು ಕಾನ್ಸ್ಟಿಟ್ಯೂಷನ್ ಲಾ ಇದು. ಈ ಮುದ್ರೆ ಅನ್ನೋದನ್ನ ಒಂದು ಕನ್ಫರ್ಮ್ ಮಾಡೋದು ಒಂದು ಕಡೆ ಇದ್ರು, ಒಂದು ಗೌರ್ಮೆಂಟ್ ಯಾವ ರೀತಿ ಬಂದ್ಬಿಟ್ಟು ಮುದ್ರೆ ಹಾಕಿದ್ರೆ ಆ ಮೀನಿಂಗ್ ಬರುತ್ತೋ ಆ ಮೀನಿಂಗ್ ಇಲ್ಲಿ ಬರೋದು. ಸೊ ಗೌರ್ಮೆಂಟ್ ಬೇರೆ, ಬೈಬಲ್ ಬೈಬಲ್ ಒಂದು ರಿಲಿಜಿಯಸ್ ಬುಕ್ ಅಲ್ಲ ಇದು. ಇಟ್ ಇಸ್ ಆಲ್ಸೋ ಒನ್ ಆಫ್ ದ ಹೆವಿಲಿ ಗೌರ್ಮೆಂಟ್ ಬುಕ್ ಇದು. ಅದನ್ನ ಹೇಳ್ತಾರ
ಜೀಸಸ್ ಕ್ರೈಸ್ಟ್ ಹೇಳ್ತಾರಲ್ರಾ, ಇದನ್ನ ಅರ್ಥ ಮಾಡಬೇಕು. ಯಾಕಂದ್ರೆ ಕ್ರೈಸ್ಟ್ ಮೈಂಡ್ ಅರ್ಥ ಮಾಡ್ಕೊಂಡಿದ್ರೆ ಬೈಬಲ್ ಅರ್ಥ ಮಾಡ್ಕೊಳಕಾಗಲ್ಲ. ಯಾಕಂದ್ರೆ ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ನನ್ನ ಶಿಷ್ಯರು ಬಂದ್ಬಿಟ್ಟು ಈ ಲೋಕದ ಪ್ರಕಾರವಾಗಿ ಇದ್ದಿದ್ರೆ ಜಗಳ ಮಾಡಿ ನನ್ನ ಕಾಪಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು, ಬಟ್ ನನ್ನ ರಾಜ್ಯ ಈ ಲೋಕದ ಹಾಗೆ ಇಲ್ಲ ನೋಡಿ ಹೇಳ್ತಾರೆ. ಅದೇ ಇನ್ನೊಂದು ಹೇಳ್ತಾರೆ, ನಾ ಒಂದೇ ಒಂದು ಮಾತು ನನ್ನ ಗೌರ್ಮೆಂಟ್ಗೆ ಅಲ್ಲಿ ನಾನು ಹೇಳಿದ್ರೆ 12 legions ಆಫ್ ಏಂಜಲ್ಸ್ ನ ಏನ್ ಮಾಡ್ತಾರೆ, ಬಂದು ಇದ್ ಮಾಡ್ತಾರೆ. ಅಷ್ಟೊಂದು ಪ್ರೊಟೆಕ್ಷನ್ ನಿಮ್ಮಲ್ಲಿ ಇದೆ. ಜೀಸಸ್ ಕ್ರೈಸ್ಟ್ ಇತ್ತು, ಬಟ್ ಅವ್ರು ಕ್ಲೇಮ್ ಮಾಡಿಲ್ಲ, ಜೀವನ ಕೊಡ್ಬೇಕು ಅಂದ್ರೆ ಬಂದರು. ಅಷ್ಟು ಪವರ್ಫುಲ್ ನೀವು, ನೀವು ಸಾಧಾರಣವರಲ್ಲ. ನಿಮ್ಮನ್ನು ಮುಟ್ಟಿದ್ರೆ ಯಾರನ್ನ ಮುಟ್ಟದಂಗೆ? ಹಾ, ಅದು ಮಾತ್ರ ಅಲ್ರಿ, ಅದು ಮಾತ್ರ ಅಲ್ರಿ, ಯು ಆರ್ ದಿ ಅಂಬಾಸಿಡರ್ ಆಫ್ ಕ್ರೈಸ್ಟ್. ಅಂಬಾಸಿಡರ್ ಏನ್ ಗೊತ್ತಾ ನಿಮ್ಗೆ? ಹಾ, ಎಲ್ಲಿ ಬರುತ್ತೆ ಅದು? ನೀವು ಎಲ್ಲಿ ಯೂಸ್ ಮಾಡ್ತಾರೆ ಆ ವರ್ಡ್ನ? ಒಂದು ಪೊಲಿಟಿಕಲ್ ವರ್ಡ್ ಅದು. ಹಾ, ಅವರ ಅಂಬಾಸಿಡರ್ ವ್ಯಾಲ್ಯೂ ಏನು ಅದೆಲ್ಲ ಗೊತ್ತಾದ್ರೆ ನಿಮ್ಗೆ ಜೀಸಸ್ ಕ್ರೈಸ್ಟ್ ಇರೋದು ವಾಕ್ಯಕ್ಕೆ ನಿಮ್ಗೆ ಅಂದ್ರೆ ಅಪೊಸ್ತಲ್ ಪೌಲ್ ಇಲ್ಲಿರೋ ಆ ಒಂದು ಇದಕ್ಕೆ ಮೀನಿಂಗ್ ಬರುತ್ತೆ. ಆ ರೀತಿ ಏನ್ ಹೇಳಕ್ ಬಂದಂದ್ರೆ ಈ ಮುದ್ರೆ ಅನ್ನೋದು ಏನಂದ್ರೆ, ಈ ಗೌರ್ಮೆಂಟ್ ಬಂದ್ಬಿಟ್ಟು ಯಾವ್ದಾನ ಒಂದು ಒಂದು ವಸ್ತುಗೆ ಇಲ್ಲ ಯಾವ್ದೋ ಒಂದ್ ಜಾಗಕ್ಕೆ ಒಂದ್ ಸೀಲ್ ಹಾಕ್ಬಿಟ್ರೆ ತಕ್ಷಣ ಅಲ್ಲಿರೋರು ಜನ ಯಾರು ಹತ್ರ ಬರ್ತಾ ಇದ್ರು, ಆ ಸೀಲ್ ನೋಡಿದ ತಕ್ಷಣ ಯಾರು ಹತ್ರ ಬರಲ್ಲ. ಯಾಕಂದ್ರೆ ಗೌರ್ಮೆಂಟ್ ಸೀಲ್ ಹಾಕಿದಾರಪ್ಪ ಅದನ್ನ ಹೋಗ್ಬಿಡ ಅದೇನೋ ಅಂತ ಬಂದ್ಬಿಡ್ತಾರೆ. ಆ ಸೀಲ್ ತಂದೆ ದೇವ್ರು ನಿಮ್ಮ ಮೇಲೆ ಹಾಕಿರೋದ್ರಿಂದ ನಿಮ್ಮನ್ನ ತಂದೆ ದೇವ್ರ ಸಿಟ್ಟ ಇಲ್ಲದೆ ಯಾರು ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಹೆಂಗಿದೆ ನೋಡಿ ಅಲ್ಲ, ಚೂಸನ್ ಪೀಪಲ್. ಸೊ ದೇವ್ರ ಆಶೀರ್ವಾದ ಮಾಡ್ಲಿ. ಇನ್ನ ಇದಕ್ಕೆ ಇನ್ಮೇಲೆ ದೇವ್ರು ಏನ ನಮ್ಗೆ ಅವಕಾಶ ಕೊಟ್ರೆ ಬೇರೆ ರೀತಿ ನಾವು ತಂದೆ ದೇವರ ಒಂದು ಅವರ ಚಿತ್ತ ಪ್ರಕಾರವಾಗಿ ಅವ್ರ ವಾಕ್ಯನ ಹಂಚಿ ನಿಮ್ಮನ್ನ ಬಲಪಡಿಸೋಕೆ ದೇವರಿಗೆ ಒಂದು ಅವಕಾಶ ಕೊಟ್ರೆ ದೇವ್ರ ಸ್ತೋತ್ರ ಹೇಳ್ತೀನಿ. ಇಲ್ಲಿ ತನಕ ತಂದೆ ದೇವರು ತನ್ನ ಕ್ರಿಸ್ತನ ಮೂಲಕವಾಗಿ ಕೊಟ್ಟಿರೋ ಈ ವಾಕ್ಯಗಳನ್ನ ಅನ್ಕೊಳಕ್ಕೆ ದೇವ್ರು ಕೊಟ್ಟಿದ್ದ ಸಿಕ್ಕಿಗೋಸ್ಕರ ದೇವ್ರಿಗೆ ಸ್ತೋತ್ರ ಹೇಳ್ತಾ, ಮತ್ತೆ ಬೈಬಲ್ನ ಅಷ್ಟು ಚೆನ್ನಾಗಿ ಓದಿ ಇಷ್ಟೊಂದು ಶಾಂತವಾಗಿ ಎಲ್ಲ ಕುತ್ಕೊಂಡು ವಾಕ್ಯನ ಕೇಳಿದ್ರೆ ನಿಮ್ಮೆಲ್ಲರಿಗೂ ನನಗೆ ಕೃತಜ್ಞತೆ. ಧನ್ಯವಾದ. ನಾವು ಒಳ್ಳೆ ಪಾಠವನ್ನು ಕೇಳಿದ್ವಿ. ನಾವು ಹೌ ಜೀಸಸ್ ಗ್ಲೋರಿಫೈಡ್ ಗಾಡ್, John 6:38 ಇದರಲ್ಲಿ ಹೇಳಿದ ಮುಂಚೆ ಬ್ರದರ್ ಒಂದು ಕ್ವಶ್ಚನ್ ಕೇಳಿದ್ರು. ದೇವರ ಪ್ರೀತಿ ಮಾಡಬೇಕಾದ್ರೆ ದೇವರ ಜನರಾಗಬೇಕಾದ್ರೆ ಯಾತ್ರ ಅಂತ ಕೇಳಿದ್ರೆ ಸಿಸ್ಟರ್ ಹೇಳಿದ್ರು ಅವ್ರು ದೇವ್ರ ಮಕ್ಕಳು ಆಗ್ಬೇಕು ಅಂತ ಕರೆಕ್ಟ್. ಆದ್ರೆ ಮಕ್ಕಳಾಗೋದಕ್ಕೆ ಮುಂಚೆ ಇನ್ನೊಂದು ಬೇಸಿಕ್ ಒಂದು ಪಾಯಿಂಟ್ ಇದೆ, ಯಾವುದಂದ್ರೆ ಫೇತ್ ಇರ್ಬೇಕು. ದೇವ್ರ ವಾಕ್ಯವನ್ನು ಕೇಳಿ ಅವ್ರ ಅಂಗೀಕಾರ ಮಾಡಿಕೊಂಡು ಆಮೇಲೆ ದೇವ್ರ ಮಕ್ಕಳಾಗ್ತಾರೆ. ಸಣ್ಣ ಸಮಾಜಿಫಿಕೇಶನ್ ಅಷ್ಟೇ, ಬೇರೆ ಇಲ್ಲ. ಆದ್ರೆ ಒಳ್ಳೇದು, ಎರಡು ಪಾಯಿಂಟ್ ಒಳ್ಳೆದೆ, ಎರಡು ಕರೆಕ್ಟಾಗಿದೆ. ಇವತ್ತು ನೋಡಿದ್ರೆ ಕರ್ತನಾದ ಯೇಸು ಕ್ರಿಸ್ತು ಯಾತರ ತಂದೆಯಾದ ದೇವರನ್ನು ಮಹಿಮೆ ಪಡಿಸಿದ್ದಾರೆ ಎಂದು ಒಂದು ವಿಶೇಷವಾದ ಪಾಠವನ್ನು ನಾವು ಕೇಳಿದ್ವಿ ಇವತ್ತು ದಿವಸ. ಈ ಭೂಲೋಕದಲ್ಲಿ ನಾವು ಬದುಕಬೇಕಾಗಿದ್ರೆ ನಮಗೆ ಮುಂದೆ ಯೇಸು ಕ್ರಿಸ್ತು ರೋಲ್ ಮಾಡೆಲ್ ಆಗಿ ಇದ್ದರು ಅಂತ ನಾವು ಕೇಳಿದ್ವಿ. ನಾವು ನಮ್ಗೆ ಗೊತ್ತಿದೆ ಸಮಾಚಾರ, ಅವರು ಯಜ್ಞ ಜಾಡಿಯಲ್ಲಿ ನಡಿಬೇಕು. ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರು ಮೈಂಡ್ ಅವರು ಚಿತ್ತವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅಪೊಸ್ತಲನಾದ ಪೌಲನು ಹೇಳುವಾಗ ಲೋಕದ ಆಸ್ತಿ ಪಾಸ್ತಿ ಎಲ್ಲಾ ವಿಷಯಗಳು ಕಸ ಎಂದು ಹೇಳ್ತಾರೆ. ಅದನ್ನ ಓದಿದೀವಿ, ನಮ್ಗೆ ಅವ್ರ ಬಗ್ಗೆ ಗೊತ್ತಿರ್ತದೆ. ಅವರು ಹೇಳ್ತಾರೆ ನನ್ನ ಇಷ್ಟ ಪ್ರಕಾರ ಯಾವುದನ್ನು ಮಾಡಿಲ್ಲ, ದೇವರ ಚಿತ್ತ ಏನು ಎಂದು ತಿಳಿದುಕೊಂಡು ಅವರು ಅಪ್ಪನೆ ಪ್ರಕಾರ ನಾನು ನಡ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾರೆ. ದೇವರ ಚಿತ್ತ ಪ್ರಕಾರನೇ ಅಪೊಸ್ತಲನಾದ ಪೌಲನು ಅವರು ಜೀವಿಸಿದ್ರು ಅಂತ ನಾವು ಎಂದು ಧೈರ್ಯವಾಗಿ ಒಂದು ಅಶ್ಯೂರೆನ್ಸ್ ಹೇಳ್ತಾರೆ. ಅಷ್ಟೊಂದು ಅಶ್ಯೂರೆನ್ಸ್ ಕಾನ್ಫಿಡೆನ್ಸ್ ಅವ್ರಿಗೆ ಇದಾರಂದ್ರೆ ಅವ್ರಿಗೆ ಎಷ್ಟು ಒಂದು ಫೇತ್ ಇರ್ಬೇಕು. ಇದು ಅದೇ ತರ ನಾವು ಈ ತರ ನಾವು ನಡ್ಕೊಳ್ಬೇಕು, ನಮಗೂ ಆ ತರ ಒಂದು ಅಶ್ಯೂರೆನ್ಸ್ ಬರಬೇಕು ಅಂತ ನಮಗೆ ದೇವರ ವಾಕ್ಯ ಒಂದು ಯೋಚನೆ ಹೇಳ್ತಾ ಇದೆ. ಕರ್ತನಾದ ಯೇಸು ತಂದೆನೇ ಪ್ರೀತಿ ಮಾಡೋದಕ್ಕೆ ಈ ಲೋಕದಲ್ಲಿ ಯಾವ ಪಾಪವನ್ನು ಮಾಡಿಲ್ಲ,
ಯಾವ ಲೋಕ ವಿಷಯಗಳಲ್ಲಿ ಮಿಂಗಲಾಗಿದೆ ಅವರು ಪಾಪನ ಮಾಡಿಲ್ಲ ಅವರು ಮಿಂಗಲಾಗಿಲ್ಲ ಕಾರಣ ಏನಂದ್ರೆ ಅವರು ಪರಿಶುದ್ಧ ಜೀವಿಯ ಜೀವಿಸಿದರು ಅಂತ ನಾವು ದೇವರ ವಾಕ್ಯದಲ್ಲಿ ಕೇಳ್ತಾ ಇದ್ದೀವಿ ಮತ್ತೆಯು 4:17 ನೋಡುವಾಗ ತಂದೆಯಾದ ದೇವರು ಯಾತಕ್ಕಾಗಿ ತನ್ನ ಮಗನನ್ನು ಕರೆಸಿದ್ದಾರೆ ಇದು ಮೊದಲು ರಾಜ್ಯ ಸಮೀಪವಾಗಿ ಇದೆ ಎಂದು ಪ್ರಚಾರ ಮಾಡಿದ್ದಾರೆ ಇದು ದೇವರ ಚಿಂತೆ ದೇವರ ಚಿತ್ತ ಪ್ರಕಾರ ಅವರು ಏರಿ ಕಳಿಸಿದ್ದಾರೆ ಈ ತರ ನಡಿಬೇಕು ಈ ತರ ಹೇಳ್ಬೇಕು ಇಂತಹ ಕಾರ್ಯ ನಡಿಬೇಕು ಅಂತ ಅವರು ಗೈಡ್ಲೈನ್ಸ್ ಪ್ರಕಾರ ಅವ್ರ ವಾಕ್ಯ ಪ್ರಕಾರ ಅವ್ರ ಇನ್ಸ್ಟ್ರಕ್ಷನ್ ಪ್ರಕಾರ ಯೇಸು ಕ್ರಿಸ್ತ ಲೋಕಕ್ಕೆ ಬಂದೇ ಅವರು ದೇವರ ಚಿತ್ತ ಪ್ರಕಾರ ದೇವರ ಸೇವೆಯನ್ನು ಮಾಡಿದ್ದಾರೆ ನಮ್ಮ ವಿಶ್ವಾಸ ಅದೇ ತರ ನಮ್ಮ ವಿಶ್ವಾಸ ಓಟವನ್ನು ಓಡಿ ಆ ಕ್ರೀಟ ನನಗೆ ಸಿಕ್ಕಬೇಕೆಂದು ಓಡಬೇಕು ಅಪ್ಪಸನಿಗೆ ಪೌಲ್ ಓಡಿದ್ದರೆ ನಾವು ಅದರ ಓಡಬೇಕು ಅಂತ ಹೇಳ್ತೀವಿ ತಂದೆಯಾದ ದೇವರು ನಾವು ಲೋಕದಲ್ಲಿ ಹುಟ್ಟಿದಕ್ಕೆ ಮುಂಚೆ ನಮ್ಮನ್ನು ಕುರಿತು ತೀರ್ಮಾನ ಮಾಡಿಟ್ಟಿದ್ದಾರೆ ಎಫೆಸೆ 1:4 ಬರ್ತದೆ ಲೋಕ ಜಗದ ಉತ್ಪತ್ತಿ ಮುಂಚೆನೆ ನಮ್ಮ ಅವರು ಯೋಚನೆ ತಿಳ್ಕೊಂಡಿದ್ದಾರೆ ಯೋಚನೆ ಮಾಡಿದ್ದಾರೆ ನಮ್ಮ ಒಳ್ಳೆ ವಾಕ್ಯಂಗ್ ಹೇಳ್ತಾರೆ ಮಾಡಿದ್ದಾರೆ ನಾವು ಬಂದು ಆದಾಮನ ದೇವರು ನಾವು ಲೋಕಕ್ಕೆ ಹುಟ್ಟಿದಕ್ಕೆ ಮುಂಚೆ ನಮ್ಮನ್ನು ಕುರಿತು ತೀರ್ಮಾನ ಮಾಡಿದ್ದಾರೆ ನಾವು ಬಂದು ಆದಾಮನ ಬಿಟ್ಟ ಆಶೀರ್ವಾದವನ್ನು ಲೋಕದ ಜನರು ಅರಿದುಕೊಳ್ಳ ತನ್ನ ಮಗನನ್ನು ಬೆಳಕಾಗಿ ಸ್ವಾರ್ಥವಾಗಿ ಈ ಕತ್ತಲೆ ಲೋಕದಲ್ಲಿ ಲೋಕಕ್ಕೆ ಕಳಿಸಿದ್ದಾರೆ ಕತ್ತಲಾಗಿ ಲೋಕದಲ್ಲಿ ಯೇಸು ಕ್ರಿಸ್ತನ ಬೆಳಕಾಗಿ ಇಲ್ಲಿ ಬಂದರು ವಿಶ್ವಾಸ ಸ್ವಾರ್ಥವನ್ನು ತಗೊಂಡು ಬಂದರು ಅವ್ರ ಮೂಲಕ ನಾವು ಸತ್ಯವನ್ನು ಕೇಳಿದ್ದೀವಿ ನಾವು ಇದಕ್ಕಾಗಿ ಸತ್ಯವಾಕ್ಯವನ್ನು ಅಂಗೀಕಾರ ಮಾಡಿಕೊಳ್ಳಬೇಕು ನಾವು ಕ್ರಿಸ್ತನ ಪ್ರೀತಿ ಮಾಡಬೇಕಾಗಿದ್ದರೆ ಅವರ ವಾಕ್ಯವನ್ನು ಕೈಕೊಂಡು ನಡಿಬೇಕು ದೇವರ ಆಜ್ಞೆಯನ್ನು ಕೈಕೊಂಡು ನಡಿಬೇಕು ಇನ್ನು ಅನೇಕ ದೇವರ ವಾಕ್ಯವನ್ನು ಹೇಳಿದ್ದಾರೆ ಅದನ್ನು ಮನಸ್ಸಿನಲ್ಲಿ ನಾವು ಇಟ್ಕೊಂಡು ಧ್ಯಾನ ಮಾಡೋಣ ಈ ದಿವಸ ನಮಗೆ ಪಾಠವನ್ನು ಕೊಟ್ಟ ಸಹೋದರ ಸಂತೋಷ ಬರೋವರೆಗೆ ಕ್ರಿಸ್ತನ ಮುಖಾಂತರವಾಗಿ ಮೂಲಕ ತಂದೆಯಾದ ದೇವರಿಗೂ ನಾವು ಕೃತಜ್ಞತೆ ಸಲ್ಲಿಸೋಣ ಮತ್ತು ಇವತ್ತು ದಿವಸ ಪಾಠವನ್ನು ನಮಗೆ ತಯಾರು ಮಾಡಿ ತಗೊಂಡು ಬಂದಿದ್ದಾರೆ ಅವರು ಮಾಡುವ ಸೇವೆ ಮತ್ತು ಅವರ ಕುಟುಂಬ ಆಶೀರ್ವಾದಕ್ಕೆ ನಾವು ಪ್ರಾರ್ಥನೆ ಇಡೋಣ ದೇವರಿಗೆ ವಾಕ್ಯವನ್ನು ಆಶೀರ್ವದಿಸಿ ಮತ್ತೆ ನಾವು ಈ ವಾರದ ಅನೌನ್ಸ್ಮೆಂಟ್ ವೀಕ್ಲಿ ಅನೌನ್ಸ್ಮೆಂಟ್ ನಮ್ಮ ತಿಳಿ ಬಂದ ರಾಜಭದ್ರವರು ಹೇಳುತ್ತೇವೆ ಓಕೆ ಸೊ ಕರ್ತನ ಲಿಪಿಕೆ ಅಂತ ಸಹೋದರ ಸಹೋದರಿಯರೇ ಮುಖ್ಯವಾಗಿ ನೋಡ್ಬೇಕಾದ್ರೆ ಸಹೋದರಂತ ಸಂತೋಷರು ಅನೇಕ ಒಂದು ಅಂಶಗಳನ್ನ ಹೇಳಿದ್ರು ಅಂದ್ರೆ ಅದ್ರ ಖಂಡಿತವಾಗಿ ಅರ್ಥ ಆಗಿರ್ಬೋದು ಏನಂದ್ರೆ ಮುಖ್ಯವಾಗಿ ಇಂದ ದೇವ್ರ ಚಿತ್ತನ ಯೇಸು ಕ್ರಿಸ್ತ ಬಂದ್ಬಿಟ್ಟು ಹೆಂಗೆ ನೆರವೇರಿಸಿದ್ರು ಅಂತ ಅದರ ಅಂಶ ಅದರ ಸದ್ಯದಲ್ಲಿ ನಿಮ್ಗೆಲ್ಲರಿಗೂ ಅರ್ಥ ಆಗಿರ್ಬೇಕು ಅದರ ನೀವು ಆನ್ಲೈನ್ ಆಗಿ ಕೇಳ್ತಾರಂತ ಅನೇಕ ಸಹೋದರ ಸಹೋದರಿಗಳಿಗೆ ನಿಮ್ಗೆ ಅರ್ಥ ಆಗಿರ್ಬೇಕು ಅರ್ಥ ಆಯ್ತಾ ಹೌದು ಬ್ರದರ್ ಅರ್ಥ ಆಗಿದೆ ಯೇಸು ಕ್ರಿಸ್ತು ನಾಲ್ಕು ಕೆಲಸಗಳನ್ನ ಮಾಡಿದ್ರು ದೇವರು ಆದ್ರೆ ಜೀವನದಲ್ಲಿ ನಾಲ್ಕು ಒಂದು ಕ್ರಿಯೆಗಳನ್ನ ಅವ್ರು ಮಾಡೋದು ಅಂತ ಸಂತೋಷಿಸಿದ್ರು ಅದ್ರ ಬಗ್ಗೆ ಏನ್ ಹೇಳಿದ್ರು ಹೇಳಿ ನಾಲ್ಕು ಕ್ರಿಯೆಗಳು ಯಾವ್ದು ದೇವರ ಚಿತ್ತ ನೆರವೇರಿಸಿದ್ರು ಮತ್ತೆ ತಂದೆಯ ಚಿತ್ತವನ್ನ ನಾವು ನೆರವೇರಿಸುವವರಾಗಿರ್ಬೇಕು ಅವರು ದೀಕ್ಷಾಸ್ಥಾನ ತಗೊಂಡ ತಕ್ಷಣ ಜ್ಞಾನಕ್ಕೆ ಹೋದ್ರೆ ನಾವು ತಂದೆಯ ಚಿತ್ತ ಮಾಡೋದಕ್ಕೋಸ್ಕರ ಈ ಭೂಮಿ ಮೇಲೆ ಸೃಷ್ಟಿಸಲ್ಪಟ್ಟಿದ್ದೀವಿ ದೇವರ ಆಜ್ಞೆಗಳನ್ನ ಕೈಗೊಂಡು ನಡೆದ್ರು ಅವರು ನಾವು ಯೇಸು ಕ್ರಿಸ್ತನನ್ನ ಪ್ರೀತಿಸುವವರಾದರೆ ಆತನ ಆಜ್ಞೆಗಳನ್ನು ಕೂಡ ಕೈಗೊಂಡು ನಡೆಯುವರಾಗಿರ್ತೇವೆ ವೆರಿ ಗುಡ್ ನಾವು ದೇವರ ಚಿತ್ತದ ಪ್ರಕಾರ ನಡೆದರು
ನೀವು ಹೆಚ್ಚಾಗಿ ಫಲ ಕೊಡುವುದರಿಂದ ತಂದೆಯಾದ ದೇವರಿಗೆ ಮಹಿಮೆ ಆಗುತ್ತದೆ ಅಂತ. ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದು. ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದು. ವೆರಿ ಗುಡ್, ದೇವರ ಆಜ್ಞೆಗಳಿಗೆ ವಿಧೇಯರಾಗಿದ್ರು. ಓಕೆ ಅನಿತಾ ಸರ್ ಹೇಳ್ರೆ ಏನ್ ಹೇಳ್ತಿರಲ್ಲ. ಅದೇ ಬ್ರದರ್ ಎಲ್ಲರೂ ಹೇಳಿದ್ರಲ್ಲ ಬ್ರದರ್. ಓಕೆ ಕಾಪಿ ಬೇಸ್ಟ್ ಸರಿ ಆಯ್ತು. ಓಕೆನಾ ಸರಿ. ಏನಂದ್ರೆ ನೋಡ್ರಿ ಔಟ್ಲೈನ್ ನೋಡಿ, ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ಏನಾಯ್ತು ಅಂತಂದ್ರೆ ಅದ್ರಲ್ಲಿ ನಮ್ಗೆ ಏನಿರ್ಬೇಕು ಅಂದ್ರೆ ಹೆಡ್ ಇರ್ಬೇಕು, ಆಮೇಲೆ ಏನಿರ್ಬೇಕು ಬಾಡಿ ಟೈಲ್ ಅಂತ ಇರ್ಬೇಕು. ಅಂದ್ರೆ ಒಂದ್ ಸಬ್ಜೆಕ್ಟ್ ಅದ್ರಲ್ಲಿ ನಾವೇನು ನಾವು ನೋಡ್ಕೊಬರ್ಬೇಕು, ನೋಟ್ಸ್ ಬರ್ಕೊಂತ ಇದ್ರಲ್ಲ ಎಲ್ಲರೂ ಆನ್ಲೈನ್ ಅಲ್ಲಿ. ರೇಷ್ಮ ಸಿಸ್ಟರ್ ನೀವು ನಿನ್ನೆ ಕಳ್ಸಲ್ಲ ವಾಟ್ಸಪ್ ನೋಡಿ, ನೋಟ್ಸ್ ಬರ್ಕೊಬೇಕು ಹೆಂಗಿರ್ಬೇಕು ಅಂದ್ರೆ ನಮಗೆ ತಲೆ ಬರಹ ಶಿರಸ್ಸು ಸಬ್ಜೆಕ್ಟ್ ಅಲ್ಲಿ ಏನಾಗಿದೆ ಒಂದು ಏನು ಯಾವ ಬಗ್ಗೆ ಇದೆ, ಆಮೇಲೆ ಅದು ನೆಕ್ಸ್ಟ್ ಬಂದ್ಬಿಟ್ಟು ಅದು ಯಾವ ಬಗ್ಗೆ ಎಲ್ಲ ಕವರ್ ಆಗಿದೆ ಅದ್ರ, ಆಮೇಲೆ ಕೊನೆಯಲ್ಲಿ ಆ ಇಡೀ ಸಬ್ಜೆಕ್ಟ್ ಏನಾಗಿರ್ಬೇಕು ಒಂದು ಸಾರಾಂಶ ಅದ್ರ. ಅದಕ್ಕೆ ಇವತ್ ನಮ್ ಬ್ರದರ್ ನೋಡಿರೋ ಒಂದು ಪಾಠದಲ್ಲಿ ಏನ್ ನೋಡ್ಬೇಕು ಮುಖ್ಯವಾಗಿ ಏನ್ ನೋಡಪ್ಪ, ಏನ್ ಸಿಗ್ತಾನೆ ಹಿಂದೆ ನಿರ್ವಹಿಸೋದು ದೇವ್ ಸಿಗ್ತ ಅಂದ್ರೆ ಏನು ಅಂದ್ರೆ ಅವ್ರ ರೀತಿಯಲ್ಲಿ ಬಡ ಜನ್ರಿ ದೇವ್ ಸಿಗ್ತ ಸಿಂಪಲ್ ಆಗಿರ್ಬೇಕು ಅಂದ್ರೆ ಅಂದ್ರೆ ನಮ್ ಆಸೆ ನಮ್ ಆಸೆ ಇದೆ ಇದೇ ತರ ದೇವ್ರಿಗೆ ಏನಾಗಿದೆ ಆಸೆ ಇದೆ ಅಲ್ವಾ. ಇವಾಗ ಇದು ಬಂದ್ಬಿಟ್ಟು ದೇವ್ರು ಏನಕ್ಕಾಗಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬ್ರದರ್ ಎಕ್ಸಾಂಪಲ್ಸ್ ಕೊಟ್ರು. ಅಂದ್ರೆ ಲೋಕದಲ್ಲಿ ಅನೇಕ ಒಂದಿನ ರೂಲ್ಸ್ ಇದೆ, ಲಾ ಲಾ ಇದೆ. ಲಾ ಅಂದ್ರೆ ಕೆಲವೊಂದು ಕ್ರಿಯೆಗಳು ಹಂಗೆ ನಡೀತದೆ, ಅದು ಬಿಟ್ಟು ಬೇರೆ ತರ ಮಾಡಕ್ ಆಗಲ್ಲ. ಅಂದ್ರೆ ಅದಕ್ಕೆ ಬ್ರದರ್ ಏನ್ ಮಾಡಿದ್ರು ಒಂದು ಎಕ್ಸಾಂಪಲ್ ಕೊಟ್ರು. ಯಾರ ಕರ್ತ ಇದೆಯಾ ಬ್ರದರ್ ಕೊಟ್ಟ ಎಕ್ಸಾಂಪಲ್ ಏನು ಅಂತ ಏನ್ರಿ ತಲೆಯಲ್ಲಿ ಇದೆ ಹೇಳಕ್ ಬರಲ್ಲ. ಸರಿ ಓಕೆ ಕೇಳಿಸ್ಕೊಡ್ರಿ ಇನ್ನೊಂದ್ಸರಿ ಕರೆಕ್ಟಾಗಿ ಕೇಳಿಸ್ಕೊಡಿ ಇನ್ನೊಂದ್ಸರಿ ನಿಮ್ಗೆ ಪ್ರಶ್ನೆ ಕೇಳದ್ ನಾನು. ಹೇಳ ಎಕ್ಸಾಂಪಲ್ ಕೊಟ್ರು ದೇವ್ರ ಏನಕ್ಕೆ ಹೂವ ಬಿಟ್ಬಿಟ್ಟು ಕಾಯಿ ಬಿಡತರ ಕೊಟ್ಟಾರೆ, ಕಾಯಿ ಬಿಟ್ಟ ಹೂವ ಬಿಡ್ತದ ಕಾಯಿ ಬಂದು ಕಾಯಿ ಹೂ ಎಕ್ಸೆಪ್ಷನ್ಸ್ ಒಂದೇ ಒಂದ್ ಮರ ಇದೆ ಬೈಬಲ್ ಮರ ಬಂದ್ಬಿಟ್ಟು ಅಕ್ಕಿಲಿ ಹೂವ ಬಿಟ್ಬಿಟ್ಟು ಕಾಯಿ ಬಿಡೋದು ಸರಿನಾ. ಇವಾಗ ಏನ್ ಫಸ್ಟ್ ಹೂವ ಕೊಟ್ಟರು ದೇವರು, ಏನ್ ಹೂವದಲ್ಲಿ ಏನ್ ಪ್ರೊಸೆಸ್ ಆಗ್ತದೆ ಸೌಂದರ್ಯ ಅಲ್ಲ ಅಲಂಕಾರ ಸುಗಂಧ ಮನಸ್ಸಿಗೆ ಉಲ್ಲಾಸ ಮನಸ್ಸಿಗೆ ಉಲ್ಲಾಸ ಆಗುತ್ತೆ ನೋಡಿದಾಗ ಹೂಗಳ್ ನೋಡಿದಾಗ ಅದ್ರಂತೆ ನಮ್ ಜೀವನ ಬರ್ಬೇಕು ನಾವು ಯಾವಾಗ್ಲೂ ಸಂತೋಷವಾಗಿರ್ಬೇಕು ಹೂವಿನ ಅರಳ್ತಾ ಇರ್ಬೇಕು ಸರಿಯಾಗಿ ಕಲರ್ಫುಲ್ ಆಗಿರ್ಬೇಕು ನಾವು ಯಾವಾಗ ದಯವಿಟ್ಟು ನಿಜವಾಗಿ ಕೇಳಿಸ್ಕೊಡ್ರಲ್ಲ ಏನಂದ್ರೆ ಅಲ್ಲಿ ಒಂದ್ ಇನ್ಸೆಕ್ಟ್ ಬಂದ್ಬಿಟ್ಟು ಹೂದ ಮೇಲೆ ಕುತ್ಕೊಂಡಾಗ ಏನಾಗ್ತದೆ ಆ ಹೂವ ಬಂದ್ಬಿಟ್ಟು ಪೋಲರೈಸೇಷನ್ ಆಗ್ತದೆ. ಪೋಲರೈಸೇಷನ್ ಅಂತಂದ್ರೆ ಅಲ್ಲಿ ಅಲ್ಲಿ ಬೀಜ ಬಂದ್ಬಿಟ್ಟು ಬೆಳೆದಿಕ್ಕೆ ಏನಾಗ್ತದೆ ಅಲ್ಲಿ ಶುರು ಆಗ್ತದೆ. ಅದಕ್ಕೆ ದೇವ್ರೆ ಮಾಡೋದು ಅದು ಫ್ರೇಗ್ರೆನ್ಸ್ ಅಂತ ಕೊಡ್ತದೆ ಅಟ್ರಾಕ್ಟ್ ಮಾಡ್ತಾ ಹೊಳಿತೀವಿ ಏನಂದ್ರೆ ಇವ್ ಫ್ಲೈಸ್ ಗಳನ್ನ ಅಟ್ರಾಕ್ಟ್ ಮಾಡಿದವಾಗ ಅದ್ ಬಂದು ಕೂತ್ಕೊಂಡವಾಗ ಏನಾಗ್ತದೆ ಅದು ಪೋಲರೈಸೇಷನ್. ಇದು ಇವೊಂದು ಏನಂತಾರೆ ದೇವ್ರ ಬಿಟ್ಟು ನೇಚರ್ ಇಟ್ಟಿದ್ದ ರೂಲ್ಸ್ ಅಂದ್ರೆ ಅದನ್ನ ಯಾರು ಏನ್ ಮಾಡಕ್ ಆಗಲ್ಲ ಅವಾಯ್ಡ್ ಮಾಡಕ್ ಆಗಲ್ಲ. ಇವಾಗ ನಾವು ಬಿಸಿಲಲ್ಲಿ ಹೋದ್ರೆ ನಮ್ಗೆ ಬೆವ್ರ ಏನಾಗ್ತದೆ ಅದಕ್ಕೆ ಔಷಧಿ ತೊಗೊಳಕ್ಕಂತ ಏನ್ ಔಷಧಿ ತೊಗೊಂಡು ಬೆವ್ರ ಬಂದೇ ಬರ್ತದೆ. ಚಳಿಯಲ್ಲಿ ಚಳಿ ಆಗ್ಬಾರ್ದು ಅಂತ ಹೇಳಕ್ಕಂತ ಇದು ನೀತಿ ನಿಯಮ. ಇದೇ ತರ ದೇವರ ತರ ಚಿತ್ತಾನ ಅಂತ ಬಿಟ್ಟು ಹಿಡಿದ್ರೆ ಇದು ಒಂದು ನೀತಿ ಅದು ನಿಯಮ. ಆತನ್ ಬಂದ್ಬಿಟ್ಟು ಆತನ ಚಿತ್ತಾನ ಎಲ್ಲರೂ ನೆರವೇರಿಸ್ಬೇಕು ಅಂತ ಹೇಳೋದು ಏನಾಗಿದೆ ಅದು ಅದು ನೀತಿ ಏನಾಗಿದೆ ಅದು ನಿಯಮನ. ಅದನ್ನ ಬಿಟ್ಬಿಟ್ಟು ಯಾರು ಏನ್ ಮಾಡಕ್ಕಾಗಲ್ಲ ಪಾಲನೆ ಮಾಡಕ್ ಬೇರೆ ಏನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರ. ಅದಕ್ಕೆ ಇದು ಮುಖ್ಯವಾಗಿರೋ ಪಾಯಿಂಟ್ ಏನ್ ಮಾಡುದು ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಭೂಲೋಕ ಬಿಡ್ಬೇಕಾದ್ರೆ ಅವ್ರು ಮಾಡಿದಂತ ಎಲ್ಲಾ ಕೆಲಸಗಳನ್ನ ಏನ್ ನೋಡಿದ್ರಿ ಅಂತಂದ್ರೆ ಅವ್ರು ದೇವ್ರ ಚಿತ್ತನ ನಿರ್ವಹಿಸಲಿಕ್ಕೆ ಮಾಡುದು ಪ್ರಯತ್ನ ಮಾಡಿದ್ರು. ಅಂದ್ರೆ ಅದಕ್ಕೆ ಬ್ರದರ್ ಎಷ್ಟೋ ಎಕ್ಸಾಂಪಲ್ಸ್ ಕೊಟ್ರು. ಮೊದಲು ಅವ್ರ ಬ್ಯಾಪ್ಟಿಸಮ್ ತಗೊಂಡಿದ ತಕ್ಷಣ ಅವ್ರ ಮಾಡಿದ ಕೆಲಸ ಏನು ಕಾಡಿ ಅರಣ್ಯಕ್ಕೆ ಹೋಗಿದ್ದು ಅರಣ್ಯಕ್ಕೆ ಹೋಗಿ 40 ದಿನ ಅಲ್ಲಿ ಸ್ನಾನ ಮಾಡಿ ಸಿದ್ಧರಾಗಿದ್ರು ದೇವರ ಆರಾಮ ಕುತ್ಕೊಂಡು ಜಾಲಿಯಾಗಿ ನೇಚರ್ ಎಂಜಾಯ್ ಮಾಡ್ಕೊಂಡು ಎಲ್ಲರನ್ನೂ ವಾಸಿ ಮಾಡಿ
ಮಿನಿಸ್ಟ್ರಿ ಸ್ಟಾರ್ಟ್ ಮಾಡಿದ್ರು ಕೃತ ಪವಿತ್ರಾತ್ಮದಿಂದ ತುಂಬಿದವರಾಗಿ ಎಲ್ಲರ ರೋಗಗಳನ್ನು ವಾಸಿ ಮಾಡುತ್ತಾ ಇದ್ರು ಅಂತ ಇದೆಲ್ಲ ಧ್ಯಾನ ಮಾಡಿದ್ರು ಧ್ಯಾನ ಮಾಡಿದ್ರು ದೇವರ ಚಿತ್ತಕ್ಕೆ ದೇವರ ಕಾರ್ಯ ಮಾಡಲು ಸಿದ್ಧರಾಗಿದ್ರು ದೇವರ ಉದ್ದೇಶ ದೇವರ ವಿಶ್ವಗೆ ಏನಿದೆ ಅಂತ ಅವ್ರು ಧ್ಯಾನ ಮಾಡಿದ್ರು ತನ್ನ ಬರುವ ಗಳಿಗೆಯಲ್ಲಿ ದೇವರ ಉದ್ದೇಶ ದೇವ್ರ ಚಿತ್ತ ದೇವರ ಆಸ್ತಿಗಳು ಏನಿದೆ ಅಂತ ದೇವ್ರ ಚಿತ್ತವನ್ನ ಅವ್ರು ನೆರವೇರಿಸಕ್ಕೋಸ್ಕರ ತನಗೆ ಬರುವ ಬಾಧೆಗಳನ್ನ ತಡಿಯಕ್ಕೆ ಶೋಧನೆಗಳನ್ನ ತಡಿಯಕ್ಕೆ ಅವರು 40 ದಿವಸ ಉಪವಾಸ ಕೈಗೊಂಡ್ರು ದೇವರ ಪ್ಲಾನ್ ಅನ್ನ ಅವ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಧ್ಯಾನ ಮಾಡಿದ್ರು ದೇವ್ರ ಶಕ್ತಿನ ಪಡೆಯಕ್ಕೆ ದೇವ್ರು ಯಾರಂತ ತಿಳಿಸ್ಕೊಡಕ್ಕೆ ಆಕಾಶ ಮತಯದಲ್ಲಿ ದೀಕ್ಷ ಸ್ನಾನ ತಗೊಂಡ್ಬೇಕಾದ್ರೆ ಆಕಾಶ ತೆರೀತು ಅಂತ ಹೇಳಿದ್ರೆ ಅನೇಕ ಮೀನಿಂಗ್ ಯೇಸುಕ್ರಿಸ್ತ ಯಾವಾಗ ಬ್ಯಾಪ್ಟಿಸಮ್ ತಗೊಂಡು ಅನೇಕ ಪರಲೋಕದ ವಿಚಾರಗಳು ಸತ್ಯವಿದ ತನ್ನ ಅನೇಕ ಆಳ್ವಾಗಿ ವಿಚಾರನ ಅರ್ಥ ಮಾಡುವಂತ ಒಂದು ಕೃಪೆ ಏನ್ ಮಾಡೋದು ದೇವರು ಹೊಂದ್ಕೊಂಡ್ರು ಅವಾಗ ದೇವರು ಕೊಟ್ಟ ಕೃಪೆನ ಯೇಸುಕ್ರಿಸ್ತ ಏನಪ್ಪ ಮಾಡುದು ಅಂತಂದ್ರೆ 40 ದಿವಸ ಬಂದ್ಬಿಟ್ಟು ವೇದನ ಏನ್ ಮಾಡಿದಾರೆ ಸತ್ಯವೇದನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ದೇವ್ರ ಚಿತ್ತ ಏನು ಅಂತ ಏನ್ ಮಾಡೋದು ಅರ್ಥ ಮಾಡಕ್ ಏನ್ ಮಾಡವ್ರೆ ಪ್ರಯತ್ನ ನಂತರ ಏನ್ ಮಾಡಿದ್ದು ಅವ್ರ ಆಕ್ಚುಯಲ್ ಆಗಿ ದೇವರು ಒಂದು ಸೇವೆ ಏನ್ ಮಾಡಕ್ಕೆ ಮಾಡಕ್ಕೆ ಶುರು ಮಾಡಿದ್ರು ಅಂದ್ರೆ ಅಂದ್ರೆ ಏನಪ್ಪ ಮೀನ್ ಅಂದ್ರೆ ಯೇಸು ಕ್ರಿಸ್ತ ಮಾಡಿದ ಫಸ್ಟ್ ಸ್ಟೆಪ್ ಬರ್ಕೊಳ್ರಿ ಅವ್ರು ಮಾಡಿದ ಫಸ್ಟ್ ಸ್ಟೆಪ್ ಏನಂತಂದ್ರೆ ದೇವರ ಚಿತ್ತನ ಸತ್ಯವೇದದಲ್ಲಿ ಹೇಗಿದೆ ಏನು ಅಂತ ಏನ್ ಮಾಡಿದ್ರು ಅದನ್ನ ಕ್ರಮವಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂದ್ರೆ ಕ್ರೈಸ್ಟ್ ಆಫ್ಟರ್ ಬ್ಯಾಪ್ಟಿಸಮ್ ಅಂದ್ರ ಅಂದ್ರೆ ಏನ್ ಮಾಡೋದ್ರೆ ಇದನ್ನ ಅರ್ಥ ಮಾಡ್ಕೊಂಡು ಏನ್ ಮಾಡುದು ಒಳ್ಳೆ ಅಂದ್ರೆ ಫಲನ ಹೊಂದಿದ್ರು ಅಂದ್ರೆ ಯಾಕಂದ್ರೆ ದೇವ್ರ ಚಿತ್ತ ಮಾಡ್ಬೇಕಾದ್ರೆ ಖಂಡಿತವಾಗೂ ಎಲ್ಲಾ ರೀತಿ ಸ್ಮೂತ್ ಆಗಿ ಏನಾಗೋದಿಲ್ಲ ಹೋಗುತ್ತೆ ಎಲ್ಲ ತರ ಅಡಚಣೆ ಬರ್ತಾರೆ ಅದಕ್ಕೆ ಯೇಸು ಕ್ರಿಸ್ತು ಏನಪ್ಪ ಮಾಡಿದ್ರು ಅವರು ಅಂದ್ರೆ ದೇವ್ರ ಹತ್ರ ಏನ್ ಮಾಡಿದ್ರು ಬಲ ಹೊಂದದ್ದು ವಾಕ್ಯದ ಮುಖಾಂತರ ಏನ್ ಮಾಡಿದ್ರು ಅವರು ಬಲನ ಹೊಂದಿದ್ರು ಅದರ ಅದನ್ನ ಹೆಂಗಪ್ಪ ಹೊಂದ್ಕೊಂಡ್ರು ಅಂತಂದ್ರೆ ಸೋದರ ಕೂಡ ಹೇಳಿದ್ರು ಅವ್ರ ಏನ್ ಮಾಡಿದ್ರು ಬರೀ ಟೈಮ್ ನ ಮೀಟಿಂಗ್ ನಲ್ಲಿ ಏನ್ ಮಾಡಿಲ್ಲ ಅವ್ರ ಸ್ಪೆಂಡ್ ಮಾಡಿ ಅಂದ್ರ ಯಾವ್ದ್ರಲ್ಲಿ ಸ್ಪೆಂಡ್ ಮಾಡಿದ್ರು ಬೆಳಿಗ್ಗೆಯಿಂದ ಸಾಯಂಕಾಲ ಅವ್ರು ರಾತ್ರಿ ಏನ್ ಮಾಡಿದ್ರು ಅವ್ರು ಆದ್ರೆ ಅದೇ ತರ ಅವ್ರ ಪರ್ಸನಲ್ ಲೈಫ್ ಅಲ್ಲಿ ಅವ್ರಿಗೂ ದೇವ್ರಿಗೆ ಏನಾಯ್ತು ಒಂದು ಕಮ್ಯುನಿಕೇಶನ್ ಒಂದ್ ಪ್ರೇಯರ್ ಅಂತ ಚೆನ್ನಾಗಿತ್ತು ಇತ್ತು ಆ ಪ್ರೇಯರ್ ಅಲ್ಲಿ ಯೇಸು ಕ್ರಿಸ್ತ ಏನಪ್ಪ ಮಾಡಿದ್ರೆ ತನ್ನ ಮನಸ್ಸಲ್ಲಿ ಎಲ್ಲಾ ವಿಚಾರಗಳು ಯಾರು ಹೇಳ್ತಾ ಇದ್ರು ದೇವ್ರ ಅಂತ ಹೇಳ್ತಾರೆ ಅಂದ್ರ ಅವ್ರ ದೇವ್ರ ಇನ್ಸ್ಟ್ರಕ್ಷನ್ ತಗೊಂಡು ಇನ್ನ ದೇವ್ರ ಚಿತ್ತನ ಹೀಗೆ ನೆರವೇರಿಸ್ಬೇಕು ಅಂತ ಏನ್ ಮಾಡಿದ್ರು ಅದನ್ನ ಕರೆಕ್ಟ್ ಆಗಿ ಅಂತ ಹೇಳಿದ್ರು ತಿಳ್ಕೊಂಡ್ರು ಅಂದ್ರೆ ಅದಕ್ಕೆ ಕಾನ್ಸಿಕ್ರೇಷನ್ ಆಗಿದ್ಮೇಲೆ ನಮ್ಮ ಲೈಫ್ ಅಲ್ಲಿ ಏನ್ ಇರ್ಬೇಕು ಅಂತಂದ್ರೆ ದೇವ್ರ ವಾಕ್ಯ ಸ್ಟಡಿ ಆಗಿರ್ಬೇಕು ಇರ್ಬೇಕು ಅಂದ್ರೆ ನೋಡಿ ವಾರದಲ್ಲಿ ಇಷ್ಟೊಂದ್ ಜನ ಮೀಟಿಂಗ್ ಮಾಡ್ತೀರಿ ಏನಕ್ಕೆ ಮಾಡ್ತೀರಿ ಮೀಟಿಂಗ್ ಅಂತಂದ್ರೆ ಸುಮ್ನೆ ಲೋಕದಲ್ಲಿ ಎಲ್ಲ ಪಾಸ್ಟ್ಗಳ ತರ ಕುತ್ಕೊಂಡ್ಬಿಟ್ಟು ಏನಂದ್ರೆ ಎಲ್ಲರೂ ಸೇರಿಸ್ಕೊಂಡ್ಬಿಟ್ಟು ನಮ್ ಜೊತೆಗೆ ಇರ್ಬೇಕು ಬಿಟ್ಟೋಗ್ಬಿಟ್ಟು ಅಲ್ಲ ನೀವು ಯಾರ ಚಿಂತೆ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋಬೇಕು ಏನ್ರಿ ನಾವು ದೇವ್ರ ಚಿಂತೆ ಅರ್ಥ ಮಾಡ್ಕೊಂಡ್ರೆ ಮುಂದೆ ಬರುವಂತ ಒಂದು ಗಾಳಿ ಅಂದ್ರೆ ಇವಾಗ ಕೊರೋನಾ ಗಾಳಿ ಬೀಸಿದೆ ನೆಕ್ಸ್ಟ್ ಬಿಟ್ಟು ಡಾಕ್ಟ್ರಿನ್ ಗಾಳಿ ಬೀಸ್ತದೆ ದುರ್ಬೋಧನೆ ಎಂಬಂತ ಒಂದು ಗಾಳಿ ಬೀಸ್ತಾವಾಗ ನಿಂತ್ಕೊಳ್ಳೋದು ತುಂಬಾ ಕಷ್ಟ ಅದನ್ನ ನಿಂತ್ಕೋಬೇಕು ಅಂದ್ರೆ ಸಂಪೂರ್ಣವಾಗಿ ನಾವೇನ್ ಮಾಡ್ಕೋ ದುರ್ಬಾಗಿ ನಾವು ನಿಂತ್ಕೊಳ್ಬೇಕು ಆಮೇಲೆ ನಮ್ಮ ಒಂದು ಜೀವನದಲ್ಲಿ ಒಂದು ಪ್ರೇಯರ್ ಲೈಫ್ ಅಂತ ಚೆನ್ನಾಗಿರ್ಬೇಕು ಇರ್ಬೇಕಂದ್ರ ನಾವು ಯಾವ ತರ ಒಂದು ಪ್ರೇಯರ್ ಮಾಡ್ತಿರಲ್ಲ ನಮ್ಮ ಪರ್ಸನಲ್ ಪ್ರೇಯರ್ ಅಲ್ಲಿ ನಮ್ಮ ಎಲ್ಲಾ ವಿಚಾರಗಳನ್ನ ಏನಾಗಿರ್ಬೇಕು ನಾವು ಸ್ಟಡಿ ಮಾಡೋ ಪರ್ಪಸ್ ಏನು ಅಂತಂದ್ರೆ ನಾವು ದೇವ್ರ ಹತ್ರಕ್ಕೆ ಎಷ್ಟು ಅರ್ಥವಾಗಿ ಹೋಗ್ತಾ ಇದ್ವಿ ಅಂತಂದ್ರ ಆಮೇಲೆ ನೆಕ್ಸ್ಟ್ ಏನ್ರಿ ಅದಕ್ಕೆ ಏನ ಅಪೋಸ್ಟಲ್ ಪೌಲ್ ಹೇಳ್ದು ಎಡೆ ಬಿಡದಲ್ಲಿ ನೀವೇ ಮಾಡಿ ನಮ್ಮ ಮನ್ಸು ಯಾವಾಗ ಏನಾಗಿರ್ಬೇಕು ಏನಾಗಿರ್ಬೇಕು ಇರ್ಬೇಕು ಆಮೇಲೆ ನಾಲ್ಕನೇ ಅಂಶ ಹೇಳಿದ್ರು ಏನಂದ್ರೆ ನಾವ್ ಫೆಲೋಶಿಪ್ ಇಟ್ಕೋಬೇಕು ಪಿಡಿಎಫ್ ಎಕ್ಸಾಂಪಲ್ ಕೊಟ್ರು ಫೆಲೋಶಿಪ್ ಯಾರ ಎಕ್ಸಾಂಪಲ್ ಕೊಟ್ರು ಮೇರಿ ಅಂದ್ರ ನೋಡಿ ದೇವ್ರ ಏನ್ ಮಾಡಿದ್ರು ಎಲಿಜಬೆತ್ ನ ಗರ್ಭವತಿ ಆಗಿರೋಂತ ಒಂದು ಸುದ್ದಿನ ಮರ್ಯಾಳಿಗೆ ಏನ್ ಮಾಡ್ತಾರೆ ತಿಳಿಸ್ತಾರೆ ತಿಳಿಸೋಂತ ಅವಶ್ಯಕತೆ ಏನಿತ್ತು ಅಂತಂದ್ರೆ ನೋಡ್ರಿ ಅವ್ ಗರ್ಭವತಿ ಆಗಿರೋದು ಅದು ವರ್ಜಿನ್ ಅಂದ್ರ ವರ್ಜಿನ್ ಗರ್ಭವತಿ ಆದ್ರೆ ಎಲ್ಲೋರ್ತಾರೆ ಆದ್ರೆ ಅಂತ ಪಾಯಿಂಟ್ ಅಲ್ಲಿ
ಅವಾಗ ಇದು ದೇವ್ರ ಚಿತ್ತಾನೇ ಅಂತ ಗೊತ್ತಾಗಿ ಅಂತ ಬುದ್ಧಿ ಮಾಡ್ರೆ ಎಲಿಜಬೆತ್ ಕೂಡ ಏನಾಗಿದ್ದಾರೆ ಗರ್ಭವತಿ ಆಗಿರ್ತಾರೆ. ಅವಾಗ ಎಲಿಜಬೆತ್ ಮನೆಗೆ ಹೋಗ್ಬೇಕಾದ್ರೆ ಏನಾಗ್ತದೆ ಏನ್ರಿ ಹೊಟ್ಟೆನಲ್ಲಿ ಹಾರಾಡುತ್ತೆ ಖುಷಿಯಾಗಿ ಸಂತೋಷ ಪಡುತ್ತದೆ. ಅವಾಗ ಏನಾಗ್ತದೆ ಅಂದ್ರೆ ಸಂಗೀತ ಒಂದು ಯಾರ ಚಿತ್ತ ದೇವರ ಚಿತ್ತ ಪರಿಹಾರ ಮನಸ್ಸಲ್ಲಿರೋ ಅನೇಕ ಸಂದೇಹಗಳು ಏನಾಗಿರ್ತದೆ ಧೈರ್ಯ ಬಂದಿರ್ತದೆ ಇಲ್ವಾ ಏನಾರು ಅಂದ್ರೆ ಬರೀ ಸ್ಟಡಿ ಮಾಡೋದಲ್ಲ ಬರೀ ಪ್ರೇಯರ್ ಮಾಡೋದು ಮಾತ್ರ ಅಲ್ಲ ಏನ್ರಿ ಚೇತನ್ ಅವ್ರು ಏನ್ ಮಾಡ್ತಾನೆ ಅದಕ್ಕೆ ನಮ್ಗೆ ಫೆಲೋಶಿಪ್ ತುಂಬಾ ಇಂಪಾರ್ಟೆಂಟ್ ಡೇಸ್ ಮಾಡಿಲ್ಲ ಹೆಂಗ್ ಮೆಡಿಟೇಟ್ ಮಾಡಿದ್ರು ಅಂದ್ರೆ ಊಟದ ಬಗ್ಗೆ ಏನಾಗಿಲ್ಲ ಧ್ಯಾನನೇ ಇಲ್ಲ ಅಂದ್ರೆ 40th ಡೇ 40 ಡೇಸ್ ಆಮೇಲೆ ಅವ್ರಿಗೆ ಏನಾಯ್ತು ಸತ್ಯವೇದ್ರು ಹೋದ್ರೆ ಅವ್ರಿಗೆ ಹಸಿವು ಉಂಟಾಯ್ತು ಅಂತ ಹೇಳ್ತಾರೆ. ಹಸಿವು ಉಂಟಾಗಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಯಾರು ಬಂದ್ರು ಅಂತ ನೋಡ್ತೀವಿ ವಚನದಲ್ಲಿ ಯಾಕೆ ಇವಾಗ ಯೇಸು ಕೃಷ್ಣ ಶೋಧನೆ ಮಾಡಕ್ಕೆ ಶೈತಾನ ಅವಾಗ ಯಾಕೆ ಬಂದ ಅಂದ್ರೆ ಅವ್ರ ಮೈಂಡ್ ಏನಾಗಿತ್ತು ಅಂದ್ರೆ ಕಂಪ್ಲೀಟ್ ಎರಡ್ ಕಡೆ ಇರ್ಬೇಕಾದ್ರೆ ಅವ್ರಿಗೆ ಏನಾಗಿಲ್ಲ ಶೈತಾನ ಅಟ್ಯಾಕ್ ಮಾಡಕ್ ಬರ್ಲೇ ಇಲ್ಲ ಗೊತ್ತು ಏನ್ ಪ್ರಯತ್ನ ಆಗಲ್ಲ ಅಂತ. ಯಾವಾಗ ಬಂದ ಅಂದ್ರೆ ಯಾವಾಗ ಅವರು ಮೈಂಡ್ ಬೇರೆ ಕಡೆ ಹೋಗೋದಕ್ಕೆ ಶುರು ಆಯ್ತು ಅವಾಗ ಏನ್ ಮಾಡುತ್ತೆ ಅಲ್ಲಿ ಅಂದ್ರೆ ನ್ಯಾಚುರಲ್ ಹ್ಯೂಮನ್ ಬೀಯಿಂಗ್ ಆಗಿರ್ಬೇಕಾದ್ರೆ ಖಂಡಿತ ಒಂದಲ್ಲ ಒಂದಿನ ಏನಾಗ್ತದೆ ಅದರ ಒಂದು ಹಸಿವು ಫೀಲ್ ಹಾಗೆ ಆಗ್ತದೆ ಅಲ್ವಾ. ಅದಕ್ಕೆ ಬಂದ್ಬೇಕ್ರೆ ಏನ್ರಿ ಕ್ರೈಸ್ಟ್ ಆ ತರ ಒಂದ್ ಇದ್ದಾವಾಗ ಅವಕಾಶ ತಗೊಂಡು ಏನ್ ಮಾಡುದು ಅದೇ ನೋಡಿ ಬೈಬಲ್ ಅಲ್ಲಿ ಯೇಸು ಕೃಷ್ಣ ಸೇತಾನೋ ಏನರ ಬೇರೆ ಕಡೆ ಎಲ್ಲ ಅಟ್ಯಾಕ್ ಮಾಡಿದ್ಯಾ ಅವ್ರ ಏನ್ ಜಾತ ತೆಗಿತು ಎಲ್ಲ ಸಹೋದರರ ಜೊತೆಗೆಲ್ಲ ಇರ್ಬೇಕಾದ್ರೆ ಡಿಸೇಬಲ್ ಜೊತೆಗೆ ಇರ್ಬೇಕಾದ್ರೆ ಸೇತಾನ್ ಈ ತರ ಬಂದು ಅವ್ರು ಅಟ್ಯಾಕ್ ಮಾಡ್ತಿದ್ಯಾ ಥಾಟ್ಸ್ ಅಲ್ಲಿ ಅಂದ್ರ ಆತರ ಪೇತ್ರ ಮುಖಾಂತರ ಅಟ್ಯಾಕ್ ಮಾಡ್ತಾರೆ ಯೂದಾಸ್ ಮುಖಾಂತರ ಅಟ್ಯಾಕ್ ಮಾಡ್ತಾರೆ ಪರಿಸರ ಮುಖಾಂತರ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಅದಕ್ಕೆ ಏನ್ರಿ ನಮ್ಗೆ ಫೆಲೋಶಿಪ್ ತುಂಬಾ ಇಂಪಾರ್ಟೆಂಟ್. ಬೈಬಲ್ ಹೇಳ್ತಾರಲ್ಲ ಏನ್ರಿ ಕಾಲ ಬಂದ್ಬಿಟ್ಟು ಅಂತ್ಯವಾಗಿರೋದ ನೋಡ್ಬೇಕಾದ್ರೆ ಏನ್ರಿ ನೀವು ಸಭೆ ಕೂಡ ಏನ್ ಮಾಡ್ಕೊಂಡ್ಬಿಡಿ ನೀವು ಬಿಟ್ಬಿಟ್ಟಿದ್ದೀವಿ ರೂಢಿಯಾಗಿ ಬಿಟ್ಬಿಟ್ಬಿಡ್ರಿ. ಅಂದ್ರೆ ನಮ್ಗೆ ನಾವೆಲ್ಲ ನೋಡಿ ನಾವು ಸಂತೋಷ ಬಂದವರಲ್ಲ ಆಕ್ಚುಲಿ ನಾವೆಲ್ಲ 20 ವರ್ಷದ ಮುಂಚೆ ಸತ್ತಿಗೆ ಬಂದವ್ರು ಅವಾಗ ನಮ್ ಸಂತೋಷ ಬಂದವ್ರ ನಂಗೆ 20 ಇಯರ್ಸ್ ಮುಂಚೆನೆ ನಮ್ಗೆ ಒಬ್ರು ಬ್ರದರ್ ಅದ್ರ ಅವಾಗ ಒಂದು ನಮ್ ಜೊತೆಗೆ ಒಬ್ರು ಬ್ರದರ್ ಬರೋರು ಅದ್ರ ಅವ್ರ ಹೆಸರು ಬೇಡ ಕರೆಕ್ಟ್ ಆಗಿ ವರ್ಷಕ್ಕೆ ಒಂದೇ ಸರಿ ಸರ್ವೆ ಬರೋರು ಕರೆಕ್ಟ್ ಆಗಿ ಯಾವಾಗ ಅಂದ್ರೆ December 31st ಅವ್ರಿಗೆ ಅದೇ ಹೆಸರು ಬ್ರದರ್ಗೆ ಆ ಹೆಸರು ಕೇಳ್ತವ್ರೆ ಅದ್ ನೆಕ್ಸ್ಟ್ ಬರ್ತಾ ಇದಾರಂದ್ರೆ ಪಾಸ್ ಅವ್ರ ಮಾತ್ರ ಬರ್ತಾರಪ್ಪ ಈಗ ಯಾವ ಹೊತ್ತು ಏನಾಗೋದಿಲ್ಲ ಬಾರದೇ ಇಲ್ಲ ರೀ ಒಳ್ಳೆ ಬ್ರದರು ಅಂತಾರ. ಈ ತರ ನಾವು ಸಹೋದರ ಪ್ರದರ್ಶಿಪ್ ಇಟ್ಕೊಂಡಿಲ್ಲ ಅಂತಂದ್ರೆ ಏನಾಗ್ಬಿಡ್ತದ ಗೊತ್ತಾ ನಮ್ ಮೈಂಡ್ ಖಂಡಿತ ಅವರು ಕರೆಕ್ಟ್ ಆಗಿ ಚಾನಲ್ ಅದಕ್ಕೆ ದೇವ್ರ ಮುಂದೆ ಆದಷ್ಟು ಚೆನ್ನಾಗಿರ್ಬೇಕು ಫೆಲೋಶಿಪ್ ಮಾಡ್ಕೊ ಅಲ್ಲಿ ಇಟ್ಕೊಂಡಂಗೆ ಇರ್ಬೇಕು ಅಂದ್ರ ಅದಕ್ಕೆ ನೋಡ್ಬೇಕ್ರೆ ಒಂದ್ ಇಂಪಾರ್ಟೆಂಟ್ ಕೂಡ ಒಂದ್ ಪಾಯಿಂಟ್ ಹೇಳಿದ್ರು ನೋಡ್ರಿ ನಮ್ಮನ್ನ ದೇಹಿಟ್ಟು ಪ್ರಾಡಕ್ಟ್ ಆಗಿ ರೆಡಿ ಮಾಡ್ತಾರೆ ಏನಾದ್ರು ಪ್ರಾಡಕ್ಟ್ ಅದರ ಇಮೇಜ್ ಆಫ್ ಕ್ರೈಸ್ಟ್ ನಮ್ಮ ಒಬ್ಬೊಬ್ರು ಯೇಸು ಕ್ರಿಸ್ತನ್ ತರ ಒಂದು ಮಾಡೆಲ್ ಆಗಿ ಒಂದು ಬ್ಯೂಟಿಫುಲ್ ರೆಡಿ ಮಾಡ್ತಾರೆ. ಇದನ್ನ ಲೋಕದಲ್ಲಿ ದೇವ್ರ ರಾಜ್ಯದಲ್ಲಿ ನಮ್ನೆಲ್ಲಾದ್ರು ರಿಲೀಸ್ ಮಾಡಕ್ಕೆ ಮುಂಚೆ ದೇವ್ರು ನಮ್ದು ಏನ್ ಮಾಡ್ತಾರೆ ಇವಾಗ ಇದು ಪ್ರಾಡಕ್ಟ್ ಸರಿಯಾಗಿ ಅಂತ ಏನ್ ಮಾಡ್ತಾರೆ ಇವಾಗ ಟೆಸ್ಟ್ ಮಾಡ್ತಾರೆ ವ್ಯವಸ್ಥೆ ಮಾಡಿರ್ತಾರೆ ಲೋಕದಲ್ಲಿ ಬೈದು ಎಷ್ಟೆಲ್ಲ ಮೆಟೀರಿಯಲ್ ಫ್ಲಾಪ್ ಆಗೈತೆ ಎಲ್ಲ ಕೆಟ್ಟ ದಿನ ಮೆಟೀರಿಯಲ್ ಈಸ್ಕೊಂಡು ಎಷ್ಟು ಒಂದೊಂದು ಬೈಕ್ ನಾವು ಅದರ ಇವಾಗ ನಮ್ಮನ್ನ ಬಂದ್ಬಿಟ್ಟು ದೇವ್ರ 1000 ಇಯರ್ಸ್ ಬಿಡ್ತಾರೆ ಅಂದ್ರೆ ಖಂಡಿತ ಅಂದ್ರೆ ನಮ್ಮ ಬಿಹೇವಿಯರ್ ಇಂದ ಯಾರು ಕೆಟ್ಟಸ ಬರ್ಬಾರ್ದ ಇಲ್ಲ ಅಂತ ಹೇಳಲೇಬಾರ್ದು. ಅದಕ್ಕೆ ದೇವ್ರ ನಮ್ಗೆ ಏನ್ ಮಾಡ್ತಾರೆ ಸೂಪರ್ ಆಗಿ ಏನ್ ಮಾಡ್ತಾರೆ ಇವತ್ತೆಲ್ಲ ಎಲ್ಲ ಸಿಗುತ್ತೆ ಮಾಡ್ತಾರೆ. ಅದಕ್ಕೆ ಏನ್ ದೇವ್ರ ಚಿತ್ತ ನೆರವೇರಿಸ್ಬೇಕು ಅಂತಂದ್ರೆ ಇವೆಲ್ಲ ಅಂಶಗಳು ನಮ್ಮಲ್ಲಿ ಏನಾಗಿರ್ಬೇಕು ಇವಾಗ ಒಂದು ಪಾಯಿಂಟ್ ಏನಂದ್ರೆ ದೇವ್ರ ನಮ್ಮ ಕರೆದವ್ರೆ ಅಂತಂದ್ರೆ ಏನ್ರಿ ನಮ್ ಕೈಲಿ ಓಟ ಓಡಿ ಮುಗಿಸೋದಕ್ಕೆ 100% ಸಾಧ್ಯ ಅಂತಾನೆ ಯಾರು ಗೊತ್ತು ದೇವ್ರಿಗೆ. ಆದ್ರೆ ಆ ನಂಬಿಕೆನ ಉಳಿಸ್ಕೊಂತಿರೋ ಬಿಡ್ತಾರೆ ಯಾರು ಬಿಟ್ಟಿದ್ದ ನಮ್ಗೆ ಅಂದ್ರೆ ಇವಾಗ ದೇವ್ರ ಹೇಳ್ತಾರೆ ದಾವಿದನ ದಾವಿದ ಬಗ್ಗೆ ಹೇಳ್ಬೇಕ್ರೆ ದಾವಿದಿನ ಸಿಂಹಾಸನ ಹಿಂಗಿರ್ತಾರೆ ಅಂದ್ರ ಅಲ ಸ್ಥಳಾಂತರವಾಗೋ ಏನಂದ್ರೆ ಸುರಕ್ಷಿತವಾಗಿರ್ತಾರೆ ಅಂತಂದ್ರು ಆಯ್ತಾ. ಇವತ್ತೈತೆ ದಾವಿದಿನ ಸಿಂಹಾಸನ ಮತ್ತೆ ಯಾವಾಗ ಬರ್ತದೆ ಕ್ರಿಸ್ತ ಮೂರು ವರ್ಷದಲ್ಲಿ ಎಸ್ಟಾಬ್ಲಿಷ್ ಆಗದೆ ಯಾರು
ಕ್ರೈಸ್ಟ್ ಕಿಂಗ್ಡಮ್ ಸಿಂಹಾಸನ ಯಾರು ಅಂದ್ರೆ ದ ಥ್ರೋನ್ ಆಫ್ ಡೇವಿಡ್ ಅಂತ ಹೇಳ್ತಾರೆ ಬೈಬಲ್. ಯಾಕೆ ಡೇವಿಡ್ ಅಂತ ಹೇಳ್ತಾರೆ ನೋಡಿದ್ರೆ ಡೇವಿಡ್ ದೇವ್ರಿಗೆ ಇದೆ ಅಷ್ಟೇ, ಮಕ್ಕಳಲ್ಲಿ ಒಬ್ರು ಏನಾಗಿಲ್ಲ, ಅಪ್ಪುರ ವಿದ್ಯೆ ಏನಾಗಿಲ್ಲ, ಆದ್ರೂ ಕೂಡ ದೇವರು ದಾವಿದ್ಗೆ ಕೃಪೆ ಮಾಡಿದ್ರು. ಟೆಸ್ಟ್ ಮಾಡಿ ನೋಡ್ತಾರೆ ಅವ್ರ ಮಕ್ಕಳನ್ನೆಲ್ಲ ಟೆಸ್ಟ್ ಮಾಡಿ ನೋಡೋರು ಎಲ್ಲ ಏನಾಗ್ಬಿಟ್ರ ಎಲ್ಲ ಬಿದ್ದೋದ್ರು ಸತ್ತೋದ್ರು ಸತ್ತೋದ್ರು. ದೇವ್ರಿಗೊತ್ತು ಟೆಸ್ಟ್ ಮಾಡಿದ್ರೆ ದೇವ್ರ ಚಿತ್ತ ಅದರ ಆತನ ಒಂದು ಕೃಪೆಯಲ್ಲಿ ನಾವು ಅಡಗಿದ್ರೆ ಅದನ್ನ ಅರ್ಥ ಕೇಳಿದ್ರೆ ಖಂಡಿತ ಒಂದು ದೇವ್ರ ಮಟ್ಟದನ್ನ ಮುಂದೆ ಬರೋ ದಿನಗಳಲ್ಲಿ ನಮ್ಗೆ ಖಂಡಿತ ಏನ್ ಮಾಡ್ತಾರೆ ಆತನ ಒಂದು ಸತ್ಯ ಸ್ಥಿರವಾಗಿ ದೇವ್ರತನ ಅರ್ಥ ಮಾಡ್ಕೊಳೋದು ತುಂಬಾ ಇಂಪಾರ್ಟೆಂಟ್. ಅಡಿಗೆ ಇರ್ಬೇಕು ಫಸ್ಟ್ ಅಂದ್ರೆ ಪರ್ಸನಲ್ ಸ್ಟಡಿ ಇರ್ಬೇಕು ಅಂದ್ರೆ ದೇವ್ರ ಚೆನ್ನಾಗಿರ್ಬೇಕು ಒಂದು ಫೆಲೋಶಿಪ್ ಇರ್ಬೇಕಂದ್ರೆ ಬ್ರದರ್ ಹೇಳಿದ್ರು ವಿಷನ್ ಅಂತ. ವಿಷನ್ ಅಂದ ತಕ್ಷಣ ನೀವೆಲ್ಲ ಏನೋ ಬೆಳೆದ್ರೆ ತಿನ್ಕೊಂಡ್ಬಿಟ್ಟಿರೋ ನಿಮ್ಮಲ್ಲ ಬಾಬ್ಲಾಲ್ ಪಾಸ್ಟರ್ ಚೆನ್ನಾಗಿ ವಿಷನ್ ಅಂತ ಹೇಳ್ಬಿಟ್ಟು ತಲೆ ತುಂಬ ಕೂಡಿದ್ರೆ ಏನು ವಿಷನ್ ಅಂದ್ರೆ ಹೇಗೆ ಗೊತ್ತಿರ್ಬೇಕು? ದೃಶ್ಯ ದರ್ಶನ 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 ದೃಶ್ಯ ದರ್ಶನ ಅಲ್ಲಮ್ಮ ಗುರಿ ಮುಟ್ಟಿದ ತಕ್ಷಣ ಆಟೋಮೆಟಿಕ್ ದೈವಿಕ ಸ್ವರೂಪ ಅಂತ ಒಂದು ಪ್ರೈಸ್ ನಮ್ಗೆ ಏನಾಗ್ತದೆ ಅದಕ್ಕೆ ಜೀವನದಲ್ಲಿ ಏನೋ ಸಾಧಿಸ್ಬೇಕು ಅಂದ್ರೆ ಬ್ರದರ್ ಹೇಳಿದ್ದೆ ಇದಂದ್ರೆ ಒಂದು ಗುರಿ ಅಂತ ನೆನಪಿಲ್ವಾ ಇರ್ಬೇಕು. ಇವಾಗ ಕ್ರಿಕೆಟ್ ಆಡ್ತಾ ನೋಡಿ, ಕ್ರಿಕೆಟ್ ಆಡುವಾಗ ಏನಿದ್ರೆ ಚಿಕ್ಕ ವಯಸ್ಸಿನ ತಲೆಯಲ್ಲಿ ಏನಿದ್ರೆ ಕ್ರಿಕೆಟ್ ಕ್ರಿಕೆಟ್ ಅಂದ್ರೆ ಗುರಿ ಇದ್ರೆ ಅದೇ ಕರೆಕ್ಟ್ ಅದೇ ಹಾಗೆ ಹೋದ್ರೆ ಹೇಳ್ತಾರಲ್ಲ ಅಚೀವ್ ಮಾಡ್ಬೇಕು. ಕ್ರಿಸ್ತನ್ಗೆ ಒಂದು ಗುರಿ ಇತ್ತು ನಾನು ಭೂಲೋಕದಲ್ಲಿ ಬಂದು ಯಾಕೆ ನೆರೆಸ್ಬೇಕು ಇದೇ ತರ ಇರ್ಬೇಕು ಗುರಿ ಇರ್ಬೇಕು. ನಾವು ಜೀವನದಲ್ಲಿ ಇದ್ರೆ ಯಾಕೆ ಸಾಟಿಸ್ಫೈ ಯಾಕೆ ಸಂತೋಷ ಪಡ್ಬೇಕು ದೇವರಿಗೆ ಮೆಚ್ಚುಗೆ ಆಗಿತ್ತು ಮಾಡ ಗುರಿ ನಮ್ಮಲ್ಲಿ ಇತ್ತು ಅಂದ್ರೆ ಏನ್ ಮಾಡ್ಬೋದು ಎಲ್ಲನೂ ನೆರವೇರಿಸ್ಬೋದು. ಅಂದ್ರೆ ಅನ್ನ ದೇವರ ವಾಕ್ಯಗಳನ್ನ ಆಶೀರ್ವದಿಸಿ ಕೊನೆಯದಾಗಿ ಒಂದು ಬರ್ತಾರೆ ಹೇಳಿದ್ರು ರೆಸೊಲ್ಯೂಷನ್ ಅಂದ್ರೆ ಬೈಬಲ್ ಬಂದ್ಬಿಟ್ಟು ಏನ್ರಿ ಒಂದು ಮುದ್ರೆ ಹಾಕಲ್ಪಟ್ಟಂತ ಏನ್ರಿ ಒಂದು ಪುಸ್ತಕ ಗವರ್ಮೆಂಟ್ ಏನೋ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ನ ಅಂಬಾಸಿಡರ್ ಎಣಿಸ್ತೀರಾ ಅಂಬಾಸಿಡರ್ ತುಂಬಾ ಇಂಪಾರ್ಟೆಂಟ್ ಸತ್ಯವೇನಾಗಿರುತ್ತೆ ಫ್ಯೂಚರ್ ಕಿಂಗ್ಡಮ್ ಗೆ ಯೂಸ್ ಮಾಡಂತ ಏನ್ರಿ ಒಂದು ರೆಸೊಲ್ಯೂಷನ್ ಅದನ್ನ ನಾವು ಸಂಪೂರ್ಣವಾಗಿ ಮಾಡ್ಬೇಕು ಅದನ್ನ ನಾವು ಉತ್ತೀರ್ಣರಾಗಿರ್ಬೇಕು ಅಂದ್ರೆ ಆಚರಿಸಿ. ಈ ವಾರ ನಾನು ನೋಡ್ಬೇಕು ಇವತ್ತು ಸಂಜೆ ಏನ್ರಿ ಚನ್ನಪಟ್ಟಣ ಹುಬ್ಳಿ ಬೆಂಗಳೂರು ಸಹೋದರ ಸಹೋದರಿಗಳಿಗೆ ಸಂಜೆ 5 ಗಂಟೆಗೆ ಕ್ಯಾಬ್ ಇರ್ತದೆ. ಸೊ ಅದನ್ನ ದಯವಿಟ್ಟು ಕ್ಯಾಬ್ ಬುಕ್ ಮಾಡ್ಕೋಬ್ರಿ. ಆಮೇಲೆ ನಾಳೆ ಸೋಮವಾರ ವಾಲಿಂಗ್ ಸ್ಟಡಿ ಇರ್ತದೆ. ಆಮೇಲೆ ಮಂಗಳವಾರ ಮತ್ತೆ ಬುಧವಾರ ಹುಬ್ಳಿ ದಾವಣಗೆರೆ ಮಂಗಳೂರು ಸಹೋದರಗಳಿಗೆಲ್ಲ. ಸೊ ಇವತ್ತು ಭಾನುವಾರ ಇದೆ, ಮಂಗಳವಾರ ಮತ್ತೆ ಬುಧವಾರ ಇದೆ. ಆಮೇಲೆ ಫ್ರೈಡೇ ಪ್ರಕಟಣೆ ಸ್ಟಡಿ ಇರ್ತದೆ. ಶನಿವಾರ ಹೋಗ್ಬಿಟ್ಟಿರುತ್ತೆ ಬೇಸಿಕ್ ಕ್ಲಾಸ್ ಇರ್ತದೆ. ಇದನ್ನೆಲ್ಲ ನಿಮ್ಗೆ ಡೀಟೇಲ್ಸ್ ನಿಮ್ಗೆ ವಾಟ್ಸ್ಆಪ್ ಮಾಡ್ತೀನಿ. ದಯವಿಟ್ಟು ಆ ಮೀಟಿಂಗ್ ನೆಲ್ಲ ಪಾರ್ಟಿಸಿಪೇಟ್ ಮಾಡಿ. ಇವತ್ತು ಸಂಜೆ 5 ಗಂಟೆಗೆ ನಿಮಗೆ ಬೇಸಿಕ್ ಕ್ಲಾಸ್ ಇರ್ತದೆ. ಸೊ ದಯವಿಟ್ಟು ಇದನ್ನೆಲ್ಲ ನೇಮ್ ಮಾಡಿ ನೀವು ಪಾರ್ಟಿಸಿಪೇಟ್ ಮಾಡಿ ಆಶೀರ್ವಾದಗಳನ್ನ ಹೊಂದಿ. ಆರಾಧನೆ ಕೊನೆ ಭಾಗದಲ್ಲಿ ನಾವು ಆಡುವ ಸಂಖ್ಯೆ 21 ಪುಸ್ತಕದಲ್ಲಿ 22 ಸಂಖ್ಯೆ ಮೇಲೆ ನಮ್ಮಲ್ಲಿರುವಂತದ್ದು ಪ್ರಾರ್ಥನೆ ಮಾಡ್ತದಂತೇಳಿ ಪಾಡುವೆ ಇನ್ನೇ ಕಾಳುವ
ಸ್ತೋತ್ರವು ಸ್ವಾಮಿಯನ್ನೆಂದು ನಾಡುವೆ ஒவ்வொருவரும் ஆண்டவரே நாங்கள் எங்களை கேட்டுக்கொண்டிருக்கிற பிள்ளைகளும் நாங்கள் ஒரு குடும்பமாக இங்கே வந்து நாங்களும் கேட்டுக்கொண்டு அதை நாங்கள் விட்டுவிடாத படிக்க ஒவ்வொருவரையும் ஆசீர்வதிங்க பலப்படுத்துங்க அப்பா தேவனே வரப்போற நாட்கள் என்ன அதிகமாக எங்களை ஆசீர்வதித்து சத்திய பாதையில எங்களுக்கு அப்பா வழி நடத்த வேண்டும் என்று செபிக்கிறோம் எல்லாம் பொறுப்பெடுத்து வழி நடத்தின ஆண்டவரே உங்களால் கூடாத காரியம் ஒன்றும் அல்ல ஆண்டவரே எல்லாம் திட்டத்தின்படி நடத்தும் ஆண்டவரே எல்லாம் பொறுப்படுங்க எல்லாம் துதிகன மகிமை மாற்றி மகத்துவம் மீட்பர் மெய்ப்பர்மான இயேசு கிறிஸ்து மூலம் செபிக்கிறோம் நல்ல பிதாவே ஆமென் ஆமென் தேங்க்யூ பிரதர்